कर्नाटक साहित्य अकाडमी बेंगलूरु हागू के एस मुद्दप्प स्मारक ट्रस्ट कृष्णापुर सहयोगदे दिन कमटा उद्घाटना कार्यक्रम प्रारंभ आता है। तीन विषय हेत हिरीदरबल चमत्कार के प्रबंध अंतरू दलित प्रबंध कमट के राज्य नम भाग बंद दिन कल तुम ऐने कलती अद्वन तम जिले हादसा अद्वू तुम उपयोग बर रीतमे मदल के प्रार्थने शिबिरार्थी मंजुनाथ हाड़ती हाड़ अंबिका तन होस दीप वैद्य परट अंतस दीपे होरटान बनी अंदो अंदस दीपे होरटान बनी अंदो अंद बंगार मीर कड़ला चगी चगिरे नील नील तीरा मिंचु बलग तेरे तेरे गड़ागी अलयुदु पुट्ट पूरा बंगार मीर कड़ला चगी चगिरे नील नील तीरा मिंचु बलग तेरे तेरे गड़ागी अलयुदु पुट्ट पूरा अदु नम्मा ऊरु इदु निम्मा ऊरु तं तम्मा ऊरु धीरा ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವನ್ನ ದೂರ ಬಂಗಾರ ನೀರ ಕಡಲಾಚಗೀಚಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ ಕರೆ ಬಂದಿ ತನ್ನ ತೆರೆ ಬಂದಿ ತನ್ನ ನೆರೆ ಬಂದಿ ತನ್ನ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಕರೆ ಬಂದಿ ತನ್ನ ತೆರೆ ಬಂದಿ ತನ್ನ ನೆರೆ ಬಂದಿ ತನ್ನ ಬಳಿಗೆ ಹರಿತದ ಭಾವ ಬೆರಿತದ ಜೀವ ಅದರೊಳಗೆ ಒಳಗೆ ಒಳಗೆ ಇದೆ ಸಮಯವನ್ನ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಇದೆ ಸಮಯವನ್ನ ಇದೆ ಸಮಯ ತಮ್ಮ ನಮ್ಮ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂದದ ದಿವ್ಯಗಳಿಗೆ ಬಂಗಾರ ನೀರ ಕಡಲಾಚಗೀಚಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುತ್ತದು ಪುಟ್ಟ ಪೂರ ಇದು ಉಪ್ಪು ನೀರ ಕಡಲಲ್ಲ ನಮ್ಮ ಒಡಲಲ್ಲೂ ಇದರ ನೆರೆಯು ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದದ ಇದರ ಬೆಲೆಯು ಇದು ಉಪ್ಪು ನೀರ ಕಡಲಲ್ಲ ನಮ್ಮ ಒಡಲಲ್ಲೂ ಇದರ ನೆರೆಯು ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದದ ಇದರ ಬೆಲೆಯು ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಇದರ ಸೆಳೆಯು ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೇ ಮಾತ್ರ ಒಡೆಯುವುದು ಅದರ ಸೆಳೆಯು ಕಣ್ಣರಳಿದಾಗ ಕಣ್ಣು ಹೊರಳಿದಾಗ ಕಣ್ ಅರಳಿದಾಗ ಕಣ್ಣು ಹೊರಳಿದಾಗ ಹೊಳೆಯುವುದು ಇದರ ಕಳೆಯು ಬಂಗಾರ ನೀರ ಕಡಲಾಚಗೀಚಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ ಬಂದವರ ಬಳಿಗೆ ಬಂದದ ಮತ್ತು ನಿಂದವರ ನೆರೆಗೂ ಬಂದದೋ ಬಂದದ ನವ ಮನುವು ಬಂದ ಹೊಸ ದೀಪ ಬಳಿಗೆ ಹೊರಟಾನ ಬನ್ನಿ ಅಂದದೋ ಅಂದದ ನವ ಮನು ಬಂದ ಹೊಸ ದೀಪಗಳಿಗೆ ಹೊರಟಾನ ಬನ್ನಿ ಅಂದದೋ ಅಂದದ ಅಂದದೋ ಅಂದದ ಬಂಗಾರ ನೀರ ಕಡಲಾಚಗೀಚಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಂ ತಮ್ಮ ಊರು ಧೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವನ್ನ ದೂರ ಬಂಗಾರ ನೀರ ಕಡಲಾಚಗೀಚಗಿದೆ ನೀಲ ನೀಲ ತೀರ
ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ ಅಲೆಯುವುದು ಪುಟ್ಟ ಪೂರ ಎಲ್ಲರೂ ಯಾವ್ದೇ ಊರಿಂದ ಬಂದಿದ್ರು ಕೂಡ ಸದ್ಯಕ್ಕೆ ಮೂರು ದಿನಗಳ ಕಾಲ ನಿಮ್ದು ಎಲ್ಲ ಇದೇವು ನೀವು ಎಲ್ಲರೂ ಕೂಡ ಆಲ್ಮೋಸ್ಟ್ ಬಯಲು ಪ್ರದೇಶದಿಂದ ಬಂದಿದ್ದೀರಾ ಬಯಲು ನಾಡಿನಿಂದ ಬಂದಿದ್ದೀರಿ ಬಟ್ ಇವತ್ತು ನೀವಿರೋ ಜಾಗ ಬಯಲುನಾಡಲ್ಲ ಬಯಲು ಪ್ರದೇಶ ಅಲ್ಲ ಮಲೆನಾಡಲ್ಲೇ ಇದೆ ಆಗಿದೆ ಈ ನಿಮ್ದು ಬಂದಿರ್ತಕ್ಕಂಥ ಜಾಗ ಇವಾಗ ಪೊಕ್ಕ ಮಲೆನಾಡು ಏನು ಹೇಳ್ತೀವಿ ಅದೇ ಮಲೆನಾಡು ಪ್ರದೇಶದಲ್ಲಿದ್ದೀರಿ ಮೂರು ದಿನಗಳ ಕಾಲ ತಾವೆಲ್ಲರೂ ಕೂಡ ಇಲ್ಲಿ ಮಂಜುನಾಥ್ಗೆ ಧನ್ಯವಾದಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಗೊತ್ತಿದೆ ಶಿಬಿರಾರ್ಥಿಗಳೇ ಡಾಕ್ಟರ್ ಬಿ ವಸಂತ್ ಕುಮಾರ್ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ನಂತರ ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ ಮುಂದೆ ಬಂದು ಆದರೆ ಯೂಟ್ಯೂಬ್ ಮುಖಾಂತರ ಕನ್ನಡ ಕಾವ್ಯೋತ್ಸವ ಕನ್ನಡ ಕಾವ್ಯಗಳ ಉಪನ್ಯಾಸ ಮಾಲೆ ಅಂತ ಪ್ರಾರಂಭ ಮಾಡಿ ಸಾಕಷ್ಟು ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ ಒಳ್ಳೆಯ ಅಭಿಪ್ರಾಯ ಪಡೆದಿದೆ ಅದರ ಜೊತೆಗೆ ಮೊನ್ನೆ ತಾನೇ ರಾಮೇಗೌಡರು ಸರ್ದು ರಾಮಾಯಣ ದರ್ಶನವನ್ನು ಕಾವ್ಯ ಮಾಲೆ ಇತ್ತು ತಾವೆಲ್ಲ ನೋಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಹೀಗೆ ಕಾರ್ಯಕ್ರಮ ನಡೀತಾ ಇರಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮದ ಎಲ್ಲ ಹಿರಿಯರನ್ನು ಸ್ವಾಗತಿಸಿದ್ದಾರೆ ಈ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ಆದಂಥ ಶ್ರೀಯುತ ಕರಿಯಪ್ಪ ಸರ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 1961ರಲ್ಲಿ ಮೈಸೂರು ಸಾಹಿತ್ಯ ಅಕಾಡೆಮಿ ಅನ್ನುವಂಥ ಹೆಸರಿನಲ್ಲಿ ಪ್ರಾರಂಭವಾಗಿ ಅಂದಿನಿಂದ ಇಂದಿನವರೆಗೂ ಸಹ ಅತ್ಯಂತ ವಿನೂತನವಾದಂತಹ ಕಾರ್ಯಕ್ರಮಗಳನ್ನು ಅಂದರೆ ಸಂಶೋಧನೆ ಕ್ಷೇತ್ರಕ್ಕೆ ಆಮೇಲೆ ಸ್ಪರ್ಧಾಕಾಂಕ್ಷಿಗಳಿಗೆ ಸಾಹಿತಿಗಳಿಗೆ ಓದುವಂಥವ್ರಿಗೆ ಎಲ್ಲರ ಒಂದು ಓದುವ ದಾಹದಿಂದ ಹಿಡಿದು ಹಲವಾರು ಸಾಹಿತಿಗಳನ್ನು ರೂಪಿಸುವಂತಹ ಕೆಲಸವನ್ನು ಸಹ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡ್ಕೊಂಡು ಬಂದಿದೆ ಕಾಲಕಾಲಕ್ಕೆ ನಾಡಿನ ಹೆಸರಾಂತ ಸಾಹಿತಿಗಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಸರ್ ಅವರು ನಮ್ಮ ಅಕಾಡೆಮಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಆದಮೇಲೆ ಹಲವಾರು ಮಹತ್ತರವಾದಂತಹ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಅವುಗಳ ಒಂದಿಷ್ಟು ಒಂದೆರಡು ಮೂರು ಯೋಜನೆಗಳ ಬಗ್ಗೆ ನಿಮಗೆ ಹೇಳಿ ನಾನು ಸ್ವಾಗತ ಭಾಷಣವನ್ನು ಪ್ರಾರಂಭಿಸ್ತೇನೆ ಸಾಮಾನ್ಯವಾಗಿ ಎರಡು ರೀತಿ ಬಹಳ ಮುಖ್ಯವಾಗಿ ಒಂದು ಪ್ರಕಟಣೆ ಪುಸ್ತಕಗಳನ್ನು ಪ್ರಕಟಿಸುವ ಮಹತ್ತರವಾದಂಥ ಹಲವಾರು ಯೋಜನೆಗಳನ್ನು ಅಂದ್ಕೊಳ್ಳೋದ್ರ ಜೊತೆಗೆ ಸಾಹಿತಿಗಳನ್ನು ರೂಪಿಸಲಿಕ್ಕೆ ಬೇಕಾದಂತಹ ಅವರು ಸಾಮಾನ್ಯವಾಗಿ ನಾನು ಅಕಾಡೆಮಿಯನ್ನು ಗಮನಿಸಿದಾಗೆ ಹಿಂದೆಲ್ಲ ವಿಚಾರ ಸಂಕಿರಣಗಳಿಗೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದರು ಆದರೆ ನಮ್ಮ ವಸಂತ್ ಕುಮಾರ್ ಸರ್ ಬಂದಮೇಲೆ ಕಮ್ಮಟಗಳಿಗೆ ಜಾಸ್ತಿ ಮಹತ್ವ ಕೊಡ್ತಾರೆ ಈ ವಿಚಾರ ಸಂಕಿರಣ ಆ್ಯಕ್ಚುಲಿ ಏನಂದರೆ ತುಂಬ ಜನಪ್ರಿಯವಾಗಿ ಇರುತ್ತೆ ಒಂದು ದಿವಸ ವಿಚಾರ ಸಂಕಿರಣ ಮಾಡಿದರೆ ತುಂಬ ಜನ ಸೇರಿರ್ತಾರೆ ಎಲ್ಲ ಕಡೆ ಪ್ರಚಾರ ಚೆನ್ನಾಗಿ ಸಿಕ್ಬಿಡುತ್ತೆ ಆದರೆ ನಮ್ಮ ಅಧ್ಯಕ್ಷರು ಪ್ರಚಾರ ಪ್ರಿಯರಲ್ಲ ಅವರ ಉದ್ದೇಶ ಒಂದಿಷ್ಟು ಸಾಹಿತಿಗಳನ್ನು ಹುಟ್ಟಾಕುವಂತಹದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ಸಾಧನೆ ಮಾಡುವಂಥವ್ರು ಈ ಕಮ್ಮಟದ ಮೂಲಕ ಹೊರಬರಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಬಹುತೇಕ ಅವರು ಕಮ್ಮಟಗಳಿಗೆ ಅತಿ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತಾರೆ ನಾವು ಸಾಮಾನ್ಯವಾಗಿ ಅವರು ಅಧ್ಯಕ್ಷರಾಗಿ ಬಂದಮೇಲೆ ಹಿಂದಿನ ವರ್ಷ ಸತತವಾಗಿ ಕಮ್ಮಟಗಳನ್ನು ಮಾಡ್ತಾ ಬಂದಿದ್ದೀವಿ ಬಹುತೇಕ ಕೆಲವರು ಆ ಕಮ್ಮಟಗಳಲ್ಲಿ ಭಾಗವಹಿಸಿದವರು ಸಹ ಇದ್ದೀರಾ ಏನು ಹಳಗನ್ನಡ ಕಾವ್ಯ ಓದುವವರ ಅಂದರೆ ಹಳಗನ್ನಡ ಕಾವ್ಯ ಓದುವವರ ಸಂಖ್ಯೆ ಅನ್ನು ಹೆಚ್ಚಿಸಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಕೊಂಡು 5 ದಿನಗಳ ಕಾಲ ಹಳಗನ್ನಡ ಕಾವ್ಯ ರಸಗ್ರಹಣ ಶಿಬಿರ ಅನ್ನುವಂತಹ ಒಂದು ಕಮ್ಮಟದ ಮೂಲಕ ನಾವು ಕಮ್ಮಟವನ್ನು ಪ್ರಾರಂಭಿಸಿದ್ವಿ ಆನಂತರ ಪ್ರಾಗಿತಿಹಾಸವನ್ನು ಕುರಿತು ನಾವು 3 ದಿವಸಗಳ ಕಮ್ಮಟ ಮಾಡಿದ್ವಿ ಆನಂತರ ಶಾಸನಗಳನ್ನು ಕುರಿತು 3 ದಿನಗಳ ಕಮ್ಮಟವನ್ನು ಮಾಡಿದ್ವಿ ಆನಂತರ ಸಾಮಾನ್ಯವಾಗಿ ದಲಿತ ಸಮುದಾಯ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಶಿಬಿರಾರ್ಥಿಗಳಿಗೆ ತಿಳಿಸೋದ್ರ ಜೊತೆಗೆ ಅವರು ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಏನು ಮಾರ್ಗನೋ ಎರಡೂ ವಿಚಾರಗಳನ್ನು ಇಟ್ಕೊಂಡು ನಾವು ಮೈಸೂರಲ್ಲಿ 5 ದಿನಗಳ ಕಾಲ ದಲಿತ ಕಲ್ಯಾಣ ಸವಾಲು ಮತ್ತು ಅವಕಾಶಗಳು ಅನ್ನುವಂಥ ಒಂದು ಕಮ್ಮಟವನ್ನು ಮಾಡಿದ್ವಿ ಹಾಗೆಯೇ ನಾವು ಏನು ಗಿರಿಜನ ಉಪಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅವರ ಬರವಣಿಗೆಯ ಜೊತೆಗೆ ಅವರಿಗೆ ಒಂದಿಷ್ಟು ಮುದ್ರಣದ ಜ್ಞಾನ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಬರಹ ಕೌಶಲ್ಯ ಶಿಬಿರವನ್ನು ನಾವು ಹಿರಿಯೂರಲ್ಲಿ ಅಂದ್ಕೊಂಡಿದ್ವಿ ಅದರ ಶಿಬಿರಾರ್ಥಿಗಳು ಕೆಲವು ಜನ ಇದ್ದಾರೆ ಆನಂತರ ನಮಗೆ ಕೊರೋನಾ ಬಂದು ಸ್ವಲ್ಪ ಅದ್ರ ಜೊತೆಗೆ ನಾವು ಜನ್ಮಶತಮಾನೋತ್ಸವಗಳನ್ನು ಅಡಿಗರ ಜನ್ಮಶತಮಾನೋತ್ಸವವನ್ನು ನಾಡಿನ ಮೂಲೆ ಮೂಲೆಗಳಲ್ಲೂ ಮಾಡ್ತಾ ಇದ್ವಿ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಇಷ್ಟು ಕಮ್ಮಟಗಳನ್ನು ನಾವು ಅಂದ್ಕೊಂಡಿದ್ವಿ ಕೊರೋನಾ ಬಂದ ನಂತರ
ನಾವು ಆಕ್ಚುಲಿ ವರ್ಷದಲ್ಲಿ 10 ಕಪಟ ಮಾಡಬೇಕು ಅಂತ ಆಲ್ರೆಡಿ ನಾವು ಪ್ಲಾನ್ ಮಾಡ್ಕೊಂಡು ಈಗ 4ಕ್ಕೆ ಕಾಲ್ ಮಾಡಿದೀವಿ ಈಗ 4ಕ್ಕೆ ಕಾಲ್ ಮಾಡಿದೀವಿ ಸದ್ಯಕ್ಕೆ ಒಂದೊಂದೇ ಒಂದೊಂದೇ ಮಾಡ್ತಾ ಇದೀವಿ ಅಂದ್ರೆ ಕೊರೋನಾ ಏನಾದ್ರು ಬರದೆ ಹೋಗಿದ್ರೆ ಮೊಸ್ಟ್ಲಿ ಇಷ್ಟೊತ್ತಿನ 10 ಕಪಟ ವರ್ಷದಲ್ಲಿ ಮುಗಿಸೇ ಇರ್ತಿದ್ವಿ ಅಲ್ಲ ಅಷ್ಟು ಉತ್ಸಾಹ ಇರುವಂತಹ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರ ತಂಡ ಅಂತ ಅವರ ಸಹಕಾರದಿಂದ ಸಾಹಿತ್ಯ ಅಕಾಡೆಮಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ ಈ ವರ್ಷದ ಮೊದಲ ಕಮ್ಮಟ ಇದು ಕೊರೋನಾದ ಲಾಕ್ಡೌನ್ ನಂತರ ನಾವು ಮಾಡ್ತಾ ಇರುವಂತಹ ಮೊದಲ ಆಫ್ಲೈನ್ ಕಾರ್ಯಕ್ರಮ ಸಹ ಇದೆ ಆಗಿದೆ ಅದಕ್ಕೇನೆ ನಾವು ನಿಮಗೆ ತುಂಬಾ ಸರಿ ಪ್ರತಿ ದಿನ ನಿಮ್ಮ ಮೊಬೈಲ್ ಅಲ್ಲಿ ಮೆಸೇಜ್ ಆಗ್ತಿದ್ವಿ ನಾವು ಏನಂತ ಹೇಳಿದ್ರೆ ನಮ್ಮದು ಕೋವಿಡ್ ವರದಿ ತನ್ನಿ ವರದಿ ತನ್ನಿ ಅಂತ ಯಾಕೆ ಅಂತ ಹೇಳಿದ್ರೆ ನಾವು ಮೊದಲ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು ಇನ್ನು ತುಂಬಾ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದೀವಿ ಏನೋ ಒಂದು ಸಣ್ಣ ವ್ಯತ್ಯಾಸ ಆದ್ರೆ ಮುಂದೆ ನಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಏನೋ ಇದಾಗಬಹುದು ಅನ್ನುವಂತ ಉದ್ದೇಶದಿಂದ ಆ ಉದ್ದೇಶದಿಂದಲೇ ನಾವು ಹೇಳಿದೀವಿ ಬಹುತೇಕ ನೀವೆಲ್ಲರೂ ಅದನ್ನ ಇದು ಮಾಡ್ಕೊಂಡು ತಂದು ತಂದಿದ್ದೀರಾ ತುಂಬಾ ಸಂತೋಷ ನಾವು ಆ ತರದ ಕಾರ್ಯಕ್ರಮಗಳ ಜೊತೆಗೆ ವಿಶೇಷವಾದಂತಹ ಮುದ್ರಣ ಅಂದ್ರೆ ಪ್ರಕಟಣಾ ಯೋಜನೆಯನ್ನ ಈ ನೂತನ ಸಮಿತಿ ಹಮ್ಮಿಕೊಂಡಿದೆ ಅದರಲ್ಲಿ ಬಹಳ ಮುಖ್ಯವಾದ ಒಂದಿಷ್ಟು ಹೇಳೋದಾದ್ರೆ ದೇಸಿ ದರ್ಶನ ಮಾಲೆ ಅನ್ನುವಂತಹ ಒಂದು ನೂತನವಾದ ಯೋಜನೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಅಂದ್ರೆ ಕನ್ನಡ ಸಾಹಿತ್ಯ ಪಂಪನ ಕಾಲದಿಂದ ಹಿಡಿದು ಜನಪದ ಸಾಹಿತ್ಯವೂ ಒಳಗೊಂಡಂತೆ ಇವತ್ತಿನ ಆಧುನಿಕ ಸಾಹಿತ್ಯ ಏನೆಲ್ಲ ಮೌಲ್ಯಗಳನ್ನ ಪ್ರತಿಪಾದಿಸಿದೆ ಅನ್ನುವಂತದ್ದನ್ನ ಒಂದು ಕಡೆ ತರಬೇಕು ಅನ್ನುವಂತ ಉದ್ದೇಶದಿಂದ ನಾವು ಜೀವನ ಮೌಲ್ಯಮಾಲೆ ಅನ್ನುವಂತಹ ಒಂದು ನೂತನ ಯೋಜನೆಯನ್ನ ಪ್ರಾರಂಭಿಸಿದ್ದೀವಿ ಕನ್ನಡ ಸಾಹಿತ್ಯ ಬೇರೆ ಬೇರೆ ಶಾಸ್ತ್ರಗಳ ಜೊತೆಗೆ ಸಂಬಂಧವನ್ನು ಹೊಂದಿದೆ ನಾವು ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದರಲ್ಲೂ ಹಳೆಗನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಶಾಸ್ತ್ರಗಳ ಜ್ಞಾನ ಬೇಕಾಗುತ್ತೆ ಆ ಒಂದು ಜ್ಞಾನ ಎಲ್ರಿಗೂ ಸಿಗ್ಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ಪಾರಿಭಾಷಿಕ ಪದಕೋಶ ಮಾಲೆ ಅನ್ನುವಂತಹ ಒಂದು ಯೋಜನೆಯನ್ನ ತರ್ತಾ ಇದ್ದೀವಿ ಜೊತೆಗೆ ಸಾಮಾನ್ಯವಾಗಿ ನಾವು ನಮ್ಮ ಕನ್ನಡದ ವಿಮರ್ಶೆ ಆದಷ್ಟು ಅಳವಡಿಸ್ಕೊಂಡಿರೋದು ವಿದೇಶಿ ಮಾನದಂಡಗಳನ್ನು ಕನ್ನಡದ ವಿಮರ್ಶೆ ದೇಶಿ ಮಾನದಂಡಗಳನ್ನು ಸಹ ಅಳವಡಿಸ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ನಾವು ದೇಶಿ ದರ್ಶನ ಮಾಲೆ ಅನ್ನುವಂತಹ ಒಂದು ಯೋಜನೆಯನ್ನ ಅಂದ್ಕೊಂಡಿದ್ವಿ ಅದಾಗಲೇ ಕೊನೆಯ ಘಟ್ಟದಲ್ಲಿದೆ ನಾಳೆನ ಹೆಸರಾಂತ ವಿದ್ವಾಂಸರಾಗಿರುವಂತಹ ಮಲ್ಲಪುರಂ ಜಿ ವೆಂಕಟೇಶ್ವರವರು ಅವರ ಸಂಪಾದಕತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಈ ಸ್ಪರ್ಧಾಕಾಂಕ್ಷಿಗಳಿಗೆ ಅಂದ್ರೆ ಕನ್ನಡ ಲಿಟ್ರೇಚರ್ ಅತ್ಯುತ್ತಮವಾದ ಲಿಟ್ರೇಚರ್ ಸಿಗ್ತಾ ಇದೆ ಹಾಗಾಗಿ ಸ್ಪರ್ಧಾಕಾಂಕ್ಷಿಗಳಿಗೆ ಮತ್ತೆ ಸ್ವಲ್ಪ ಅಂದ್ರೆ ಹೆಚ್ಚಿನ ಜ್ಞಾನಕ್ಕಾಗಿ ಓದುವಂತವರಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಬಹುತೇಕ ವಿಶ್ವವಿದ್ಯಾನಿಲಯಗಳು ಮೊದಲು ಇಷ್ಟು ಬುಕ್ ಎಲ್ಲ ಓದ್ತಾ ಇದ್ದೆ ನಾನು ನನಗೂ ಗೊತ್ತಿದ್ದ ಹಾಗೆ ಆದ್ರೆ ಇವತ್ತು ವಿಶ್ವವಿದ್ಯಾನಿಲಯಗಳ ನೋಟ್ಸ್ ರೂಪದಲ್ಲಿ ಪುಸ್ತಕಗಳನ್ನ ಕೊಡುವಂತಹ ಪರಿಸ್ಥಿತಿ ಗೊತ್ತಿದೆ ಹಾಗಾಗಿ ಹೆಚ್ಚಿನ ಜ್ಞಾನ ಬೇಕಾದ್ರೆ ಅವ್ರಿಗೂ ಅಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ಸ್ಪರ್ಧಾಕಾಂಕ್ಷಿಗಳನ್ನ ಗಮನದಲ್ಲಿಟ್ಕೊಂಡು ಉದ್ಯೋಗಮುಖಿ ಕನ್ನಡ ಅನ್ನುವಂತಹ ಒಂದು ವಿನೂತನವಾದಂತಹ ಯೋಜನೆಯನ್ನ ಅಂದ್ಕೊಂಡಿದ್ವಿ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯ ನಮ್ಮ ಭಾರತ ಅಂದ್ರೆ ಭಾರತೀಯತೆಯನ್ನ ಹೇಗೆ ನೋಡಿದೆ ಅನ್ನುವಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡು ಕಾವ್ಯ ಕತೆ ನಾಟಕ ಲೇಖನ ಹೀಗೆ ಕನ್ನಡ ಕಾವ್ಯ ಭಾರತೀಯತೆಯನ್ನು ಪ್ರತಿಪಾದಿಸಿರುವಂತಹ ಇವುಗಳನ್ನ ಸಂಗ್ರಹಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ವಿ ಬಹಳ ದೊಡ್ಡ ಇನ್ನೊಂದು ಯೋಜನೆ ಅಂತ ಹೇಳಿದ್ರೆ ಸಾಹಿತ್ಯ ಏನು ಅಂದ್ರೆ ಇದು ಶಾಸನ ಸಾಹಿತ್ಯವನ್ನ ಒಂದೆಡೆ ಸಂಗ್ರಹಿಸಿ ಪರಿಷ್ಕರಿಸಬೇಕು ಅನ್ನುವಂತಹ ದೊಡ್ಡ ಯೋಜನೆಗೆ ನಮ್ಮ ಅಧ್ಯಕ್ಷರು ಕೈ ಹಾಕಿದ್ದಾರೆ ಅಂದ್ರೆ ನಾಡಿನಲ್ಲಿರುವಂತಹ ಎಲ್ಲ ಕನ್ನಡ ಶಾಸನಗಳಲ್ಲಿರುವಂತಹ ಪದ್ಯಗಳನ್ನ ಸಂಗ್ರಹಿಸಿ ಅದನ್ನ ಪರಿಷ್ಕರಿಸಿ ಒಂದೆಡೆ ಸಂಗ್ರಹಿಸಿ ಪರಿಷ್ಕರಿಸಿ ನಾಡಿಗೆ ಅರ್ಪಿಸಬೇಕು ಅನ್ನುವಂತಹ ಅವರ ಮಹದುದ್ದೇಶ ಈಗಾಗಲೇ ನಾವು ನಾಡಿನ ಸಾಹಿತ್ಯ ಕ್ಷೇತ್ರ ಅಂದ್ರೆ ಶಾಸನ ಕ್ಷೇತ್ರದಲ್ಲಿ ದುಡಿದಿರುವಂತಹ ನಾಡಿನ ಹಲವಾರು ಜನ ಹಿರಿಯ ಸಾಹಿತಿಗಳೊಂದಿಗೆ ಸಭೆಯನ್ನ ಮಾಡಿದೀವಿ ಅವರ ಸಲಹೆಯನ್ನ ತಗೊಂಡಿದೀವಿ ಅದರ ರೂಪುರೇಷೆ ಸಿದ್ಧವಾಗ್ತಾ ಇದೆ ಅದ್ರ ಜೊತೆಗೆ ನಾವು ಇನ್ನೂ ಹಲವಾರು ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಅವುಗಳನ್ನ ಹೇಳ್ತಾ ಹೋದ್ರೆ ಮತ್ತೆ ಕಾರ್ಯಕ್ರಮದ ಇದಾಗುತ್ತೆ ಇಂತಹ ವಿಶಿಷ್ಟವಾದ ಯೋಜನೆಗಳನ್ನ ಹಮ್ಮಿಕೊಂಡು ಸಾಹಿತ್ಯ ಅಕಾಡೆಮಿಗೆ ಒಂದು ಹೊಸ ವೇಗವನ್ನ ಕೊಟ್ಟಿರುವಂತಹ ಸಮಿತಿಯ ಎಲ್ಲ ಸದಸ್ಯರಿಗೂ ಮೊದಲನೇದಾಗಿ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇಲ್ಲಿ ನಾ ಹೇಳಿದಾಗೆ ಅದ್ರ ಜೊತೆಗೆ ನಾವು ಕಾರ್ಯಕ್ರಮಗಳನ್ನು ಸಹ ಲಾಕ್ಡೌನ್ ಏನು ಎಫೆಕ್ಟ್ ಆಯ್ತು ಆ ನಂತರ ಏನಾದ್ರೂ ಆಗಿ ನಾವು ಸಹೋದಯರನ್ನ ತಲುಪಬೇಕು ಸಾಹಿತ್ಯಾಸಕ್ತರನ್ನ ತಲುಪಬೇಕು ಅನ್ನುವಂತ ಆಲೋಚನೆ ಮಾಡಿಕೊಂಡು ನಾವು ಈ ಉಪನ್ಯಾಸ ಸರಣಿಯನ್ನ ಪ್ರಾರಂಭಿಸಿದ್ವಿ ಆ ಈ ಉಪನ್ಯಾಸ ಆದ್ಮೇಲೆ ನವೆಂಬರ್ ತಿಂಗಳಲ್ಲಿ ನಮ್ಮ ಅಧ್ಯಕ್ಷರು ಒಂದು ವಿನೂತನವಾದ ಆಲೋಚನೆಯನ್ನ ಮಾಡಿದ್ರು
ನವೆಂಬರ್ ತಿಂಗಳು ಪೂರ್ತಿ ಕನ್ನಡದ ಹಳೆಗನ್ನಡದ ಕಾವ್ಯಗಳನ್ನು ಪ್ರತಿದಿನ ಒಂದೊಂದು ಕಾವ್ಯವನ್ನು ಕುರಿತು ಈ ಉಪನ್ಯಾಸವನ್ನು ಮಾಡಿಸಬೇಕು ಅನ್ನುವಂತ ಆಲೋಚನೆ ಮಾಡಿ ಅದಕ್ಕೆ ನಾವು ಕಾವ್ಯೋತ್ಸವ ಅನ್ನುವಂತ ಹೆಸರನ್ನು ಕೊಟ್ಟಿವಿ ಮೊನ್ನೆ 30ನೇ ತಾರೀಕಿಗೆ ಅದನ್ನು ನಾವು ಮುಗಿಸಿದ್ವಿ ಬಹುತೇಕ ನೀವೆಲ್ಲರೂ ಅದನ್ನು ಯೂಟ್ಯೂಬಲ್ಲಿ ನೋಡಿದ್ದೀರಿ ಅಂತ ಅಂದ್ಕೊಂತೀನಿ ಕೆಲವು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರಿ ದಿನ ನೋಡಿ ಬಹಳ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ನಾಡಿನ ಬಹುತೇಕ ವಿದ್ವಾಂಸ ವಲಯದಿಂದ ಸಾಹಿತ್ಯಿಕ ವಲಯದಿಂದ ವಿದ್ಯಾರ್ಥಿ ವಲಯದಿಂದ ಸಂಶೋಧಕರಿಂದ ಮೆಚ್ಚುಗೆಯನ್ನು ಗಳಿಸಿದಂತಹ ಕಾರ್ಯಕ್ರಮ ಬಹಳಷ್ಟು ಜನ ಇವತ್ತಿನ ಜನರೇಷನ್ಗೆ ಇಂತಹ ಕಾರ್ಯಕ್ರಮ ಬೇಕು ಅನ್ನುವಂತಹ ಮಾತನ್ನು ಬಹಳಷ್ಟು ಸಾರಿ ಅಧ್ಯಕ್ಷರಿಗೆ ಹೇಳಿದ್ದಾರೆ ನಮಗೆ ಹೇಳಿದ್ದಾರೆ ರಿಪೋರ್ಟ್ ಮಾಡಿದ್ದಾರೆ ಮೇಲ್ ಮಾಡಿದ್ದಾರೆ ಆಮೇಲೆ ಬಹಳ ಸಂತೋಷದ ವಿಚಾರ ಏನಂತ ಹೇಳಿದ್ರೆ ನಾವು ವಿದೇಶಿಗರನ್ನು ಸಹ ಈ ಒಂದು ಕಾರ್ಯಕ್ರಮದ ಮೂಲಕ ತಲುಪಿದ್ವಿ ವಿದೇಶಿಗರು ಸಹ ಈ ಕಾರ್ಯಕ್ರಮವನ್ನು ನೋಡಿ ಮೆಚ್ಚಿ ತಮ್ಮ ಒಪಿನಿಯನ್ಗಳನ್ನು ತಿಳಿಸಿದ್ದಾರೆ ಇಂತಹ ಕಾರ್ಯಕ್ರಮ ನಮಗಿನ್ನು ಇದೊಂದು ಈ ಕಾರ್ಯಕ್ರಮದ ಯಶಸ್ಸು ಈ ರೀತಿಯ ಆನ್ಲೈನಲ್ಲಿ ನಾವಿನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಪ್ರೋತ್ಸಾಹವನ್ನು ನೀಡಿದೆ ನಾವು ಈ ದಿಸೆಯಲ್ಲಿ ಮೋಸ್ಟ್ಲಿ ಈ ತಿಂಗಳಲ್ಲೇ ನಾವು ಜಾನಪದ ಮಹಾಕಾವ್ಯ ಸಪ್ತಾಹ ಅಂತ ಒಂದು ಆನ್ಲೈನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂದರೆ ಕನ್ನಡದ ಜಾನಪದ ಮಹಾಕಾವ್ಯಗಳನ್ನು ಒಂದು ತಿಳಿಸಿಕೊಡುವಂತಹ ಪ್ರಯತ್ನ ಅದನ್ನು ಮಾಡ್ತೀವಿ ಆನಂತರ ದಾಸ ಸಾಹಿತ್ಯದ ಬಗ್ಗೆ ಮಾಡಬೇಕು ಅಂತ ಅಂದರೆ ಆನ್ಲೈನ್ ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡಿದ್ವಿ ವಚನ ಸಾಹಿತ್ಯದ ಬಗ್ಗೆ ಆನ್ಲೈನ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಹೀಗೆ ಪ್ರತಿದಿನ ವಿಭಿನ್ನವಾಗಿ ಆಲೋಚನೆ ಮಾಡುವಂತಹ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಸಾಹಿತ್ಯ ಅಕಾಡೆಮಿ ಸದಾ ಬದ್ಧವಾಗಿದೆ ಅಂತ ಹೇಳ್ತಾ ಇದು ಮೊದಲ ಆಫ್ಲೈನ್ ಕಾರ್ಯಕ್ರಮ ಹೇಳಿದಾಗೆ ಲಲಿತ ಪ್ರಬಂಧ ಕಮ್ಮಟ ಈ ಲಲಿತ ಪ್ರಬಂಧ ಕಮ್ಮಟದ ಉದ್ಘಾಟನೆಯನ್ನು ನಾಡಿನ ತಮ್ಮ ವಿಶಿಷ್ಟವಾದ ಬರಹಗಳ ಮೂಲಕ ನಾಡಿನ ಮೂಲೆ ಮೂಲೆಗೂ ಪರಿಚಿತವಾಗಿರುವಂತಹ ಹಿರಿಯ ಸಾಹಿತಿಗಳು ಹಿರಿಯ ಕವಯತ್ರಿ ಡಾಕ್ಟರ್ ಪ್ರತಿಭಾ ನಂದಕುಮಾರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅವರಿಗೆ ಸರ್ವರ ಪರವಾಗಿ ಅಕಾಡೆಮಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾನು ಹೇಳಿದಾಗೆ ಸದಾ ಅತ್ಯಂತ ಕ್ರಿಯಾಶೀಲವಾಗಿ ವಿಭಿನ್ನ ಆಲೋಚನೆಗಳನ್ನು ಆಲೋಚನೆಗಳ ಜೊತೆಗೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರುವಂತಹ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಿ ವಿ ವಸಂತಕುಮಾರ್ ಸರ್ ಅವರು ವಹಿಸಿಕೊಂಡಿದ್ದಾರೆ ಅವರಿಗೆ ಅಕಾಡೆಮಿಯ ಪರವಾಗಿ ಸರ್ವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಕಮ್ಮಟದ ನಿರ್ದೇಶಕರಾಗಿ ನಾಡಿನ ಹೆಸರಾಂತ ಸಾಹಿತಿಗಳು ಹೆಸರಾಂತ ವಿಮರ್ಶಕರು ಬಹುತೇಕ ಎಲ್ರಿಗೂ ಚಿರಪರಿಚಿತರಾಗಿರುವಂಥವರು ಡಾಕ್ಟರ್ ಬೈರಮಂಗಲ ರಾಮೇಗೌಡ ಸರ್ ಅವರು ವಹಿಸ್ಕೊಂಡಿದ್ದಾರೆ ಅವರು 3 ದಿವಸ ನಿಮ್ಮ ಜೊತೆಗೆ ಇರ್ತಾರೆ ಅವರು ಅಂದರೆ ಅದ್ಭುತ ಜ್ಞಾನಿಗಳು ಹಾಗೆಯೇ ಅತ್ಯುತ್ತಮ ಸ್ನೇಹಶೀಲರು ಸಾಮಾನ್ಯ ನೀವು ಅವ್ರ ಜೊತೆಗೆ ಬರೆದ್ರೆ ನಿಮಗೊಂದು ಹೊಸ ಅನುಭವ ಆಗುತ್ತೆ ಅಂತ ಹೇಳೋದು ಖಂಡಿತ ತಪ್ಪಾಗಲಿಕ್ಕಿಲ್ಲ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಹಾಡಲಿದ್ದಾರೆ ಜೊತೆಗೆ 3 ದಿವಸ ನಿಮ್ಮ ಜೊತೆಗೆ ಇರ್ತಾರೆ ಅವರಿಗೆ ಅಕಾಡೆಮಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಮಗೆ ಇಂತಹ ಒಂದು ಸುಂದರವಾದ ಸ್ಥಳ ಏನೋ ಬಂದರೆ ಇದರೊಳಗೆ ದಾಟಿದ ತಕ್ಷಣವೇ ನಮಗೆ ತುಂಬ ಖುಷಿ ಅನಿಸುತ್ತೆ ಸಂತೋಷ ಅನಿಸುತ್ತೆ 3 ದಿವಸ ಏನು 15 ದಿವಸ ಬೇಕಾದ್ರೆ ಇರ್ಬೋದೇನಪ್ಪ ಅಂತ ಅನಿಸುತ್ತೆ ಅಷ್ಟು ಒಂದು ಅತ್ಯುತ್ತಮವಾದಂತಹ ಅಂದರೆ ಈ ಸಾಂಸ್ಕೃತಿಕ ಸೇವೆಗೋಸ್ಕರ ಅಂತಲೇ ಏನೋ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ದುಡಿಬೇಕು ಅನ್ನುವಂತಹ ಉದ್ದೇಶಕ್ಕೇನೆ ಇಲ್ಲೊಂದು ಒಂದು ಜಾಗವನ್ನು ಅನ್ಕೊಂಡು ಇದನ್ನು ಸಾಂಸ್ಕೃತಿಕ ಕ್ಷೇತ್ರವಾಗಿ ಅಭಿವೃದ್ಧಿ ಪಡಬೇಕು ಅಂತ ನಿರಂತರ ಪ್ರಯತ್ನ ಮಾಡೋದ್ರ ಜೊತೆಗೆ ನಮ್ಮ ಅಕಾಡೆಮಿಯ ಜೊತೆಗೆ ನಿರಂತರ ಸಂಪರ್ಕವನ್ನು ಹೊಂದಿರುವಂಥವರು ಡಾಕ್ಟರ್ ಎಂ ಬೈರೇಗೌಡರು ಮೊಟ್ಟ ಮೊದಲು ನಮ್ಮ ಸಾಹಿತ್ಯ ಅಕಾಡೆಮಿ 5 ದಿವಸಗಳ ಕಮ್ಮಟವನ್ನು ಮಾಡ್ತಾನೇ ಇರಲಿಲ್ಲ ನಿಲ್ಲಿಸ್ಬಿಟ್ಟಿತ್ತು ಯಾವಾಗಲೂ ಒಂದು ಹೆಚ್ಚು ಕಡಿಮೆ ಒಂದು 7-8 ವರ್ಷಗಳು ಆಗಿತ್ತು ಆನಂತರ 5 ದಿವಸಗಳು ಒಂದು ಕಮ್ಮಟ ಮಾಡಬೇಕು ಅಂತ ನಮಗೆ ಆಲೋಚನೆ ಬಂದಾಗ ನಮಗೆ ನೆನಪು ಬಂದಂತಹ ಸ್ಥಳ ಇಲ್ಲೇನೆ ಇಲ್ಲೇನೆ 5 ದಿವಸ ನಾವು ಕಾವ್ಯ ಕಮ್ಮಟವನ್ನು ಮಾಡಿದ್ವಿ ಬಹುತೇಕ ಅದರ ಶಿಬಿರಾರ್ಥಿಗಳು ಕೆಲವರು ಇಲ್ಲಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ ಕಾವ್ಯ ಕಮ್ಮಟದ ಸದಸಂಚಾಲಕರಾಗಿ ಇದೇ ನಮ್ಮ ಬೈರಮಂಗಲ ರಾಮೇಗೌಡ ಸರ್ ಇದ್ದರು ಇಂತಹ ಒಂದು ಅತ್ಯುತ್ತಮ ಸ್ಥಳದಲ್ಲಿ ನಮಗೆ ಕಮ್ಮಟ ನಡಲಿಕ್ಕೆ ಸ್ಥಳಾವಕಾಶವನ್ನು ಕೊಡೋದ್ರ ಜೊತೆಗೆ ಊಟ ತಿಂಡಿ ವಸತಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಡ್ತಾ ಇರುವಂತಹ ಶ್ರೀ ಡಾಕ್ಟರ್ ಎಂ ಬೈರೇಗೌಡರು ಪ್ರಧಾನ ಕಾರ್ಯದರ್ಶಿಗಳು ಕೆ ಎಸ್ ಮುದ್ದಪ್ಪ ಈ ಕಾರ್ಯಕ್ರಮದ ಸದಸ್ಯ ಸಂಚಾಲಕರಾಗಿ ನಮ್ಮ ಅಕಾಡೆಮಿಯ ಸದಸ್ಯರು ಈ ಭಾಗದ ಸಕ್ರಿಯವಾಗಿ ಈ ಭಾಗದ ಕಾರ್ಯಕ್ರಮ ಈ ಭಾಗದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರುವಂಥವರು
ಡಾಕ್ಟರ್ ಡಿ ಸಿ ರಾಮಚಂದ್ರ ಅವರು ಅವರಿಗೆ ಕಡಮೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಅಕಾಡೆಮಿಯ ಮತ್ತೊಬ್ಬ ಸದಸ್ಯರಾಗಿರುವಂತ ದತ್ತಗುರು ಸೀತಾರಾಮ ಹೆಗಡೆ ಅವರು ಉಪಸ್ಥಿತರಿದ್ದಾರೆ ಸಾಮಾನ್ಯವಾಗಿ ನಾವು ಕೃಷಿ ಸಂಸ್ಕೃತಿ ಅಂತ ಒಂದು ಆನ್ಲೈನ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಯ ಕೃಷಿ ಸಂಸ್ಕೃತಿಯ ಬಗ್ಗೆ ಕೃಷಿಗೂ ಮತ್ತು ಸಾಹಿತ್ಯ ಸಂಸ್ಕೃತಿಗೂ ಒಟ್ಟಾರೆ ಕಲೆಗೂ ಏನು ಸಂಬಂಧ ಇದೆ ಅನ್ನುವಂತಹ ವಿಚಾರವನ್ನು ಮುಖ್ಯವಾಗಿ ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀವಿ ಆ ಕೃಷಿ ಸಂಸ್ಕೃತಿ ಕಾರ್ಯಕ್ರಮವನ್ನು ಸಹಸಂಚಾಲಕರಾಗಿ ನಡೆಸ್ಕೊಡ್ತಾ ಇರುವಂಥವರು ದತ್ತಗುರು ಸೀತಾರಾಮ ಹೆಗಡೆ ಅವರು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಸರ್ವರ ಪರವಾಗಿ ಸರಿ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ನೀವು ಶುಭಾರ್ಥಿಗಳು ಈ ಕಾರ್ಯಕ್ರಮದಿಂದ ಈ ಒಂದು ಕಮ್ಮಟದಿಂದ ನೀವು ಒಳ್ಳೊಳ್ಳೆ ಸಂಪನ್ಮೂಲ ವ್ಯಕ್ತಿಗಳು ನಿಮಗೆ ದೊರಕಿದರೆ ಅದರ ಸದುಪಯೋಗವನ್ನು ಪಡಿಸ್ಕೊಂಡು ಜೊತೆಗೆ ಒಳ್ಳೆ ಕಮ್ಮಟ ನಿರ್ದೇಶಕರು ನಿಮಗೆ ಸಿಕ್ಕಿದ್ದಾರೆ ಅದರ ಸದುಪಯೋಗವನ್ನು ಪಡಿಸ್ಕೊಂಡು ಇಲ್ಲಿ ಪಡೆದಂತಹ ಜ್ಞಾನವನ್ನು ನೀವು ಕ್ರಿಯಾರೂಪಕ್ಕೆ ತಂದುಕೊಂಡು ನೀವು ಸಹ ಲಲಿತ ಪ್ರಬಂಧ ಸಾಹಿತ್ಯದಲ್ಲಿ ಗುರುತಿಸುವ ಮಟ್ಟಿಗಿನ ಲೇಖಕರಾಗಿ ಬೆಳೀಲಿ ಅನ್ನುವಂಥ ಆಶಯವನ್ನು ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಅಕಾಡೆಮಿಯ ಪರವಾಗಿ ಸರ್ವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಹಲವಾರು ಜನ ಸ್ಥಳೀಯ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಅಕಾಡೆಮಿಯ ಪರವಾಗಿ ತುಂಬ ಹೃದಯದ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ದಿನೇಶ್ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವಂತಹ ದಿನೇಶ್ ಬೆಳಗುಂಬ ಅವರು ಉಪಸ್ಥಿತರಿದ್ದಾರೆ ಅವರಿಗೆ ತುಂಬ ಜೊತೆಗೆ ಈ ನಮ್ಮ ಕಾರ್ಯಕ್ರಮದ ಪತ್ರಿಕೆಗಳಲ್ಲಿ ತಮ್ಮ ನಮ್ಮ ಕಾರ್ಯಕ್ರಮದ ವರದಿಯನ್ನು ಮಾಡಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತೇನೆ ಜೊತೆಗೆ ನಮ್ಮ ಯೂಟ್ಯೂಬಲ್ಲಿ ಲೈವ್ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಅನಂತರ ವೀಕ್ಷಿಸಲಿರುವಂತಹ ಎಲ್ಲ ಸಹೃದಯ ಬಂಧುಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಸ್ವಾಗತ ಭಾಷಣ ನಡೆಸ್ತೇನೆ ಎಲ್ಲರನ್ನೂ ಸ್ವಾಗತಿಸಿದಂತಹ ಶ್ರೀಯುತ ಕರಿಯಪ್ಪನವರ ಮಾತು ನಿಮಗೆಲ್ಲರೂ ಗೊತ್ತಾಗಿದೆ ಒಂದೊಂದು ಅಕಾಡೆಮಿನಲ್ಲಿ ತಮ್ಮ ರಿಜಿಸ್ಟರ್ಗಳಿದ್ದರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ಬೋದು ಅನ್ನೋದು ಈ ಮುಖಾಂತರ ಗೊತ್ತಾಗುತ್ತೆ ಇಲ್ಲಿವರು ಎಲ್ಲರನ್ನೂ ಸ್ವಾಗತಿಸಿದಂಥ ಶ್ರೀಯುತ ಕರಿಯಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಹೇಳ್ತಾ ತಾವು ಬೈರಪ್ಪನ ರಾಮೇಗೌಡರನ್ನು ನೋಡ್ತಾ ಇದ್ದೆ ಇಂದಿ ಮುಂದೆ ಇದ್ದಾರೆ ಇವರು ನಿವೃತ್ತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಿರಿಯ ಸಾಹಿತಿಗಳು ಸಂಪನ್ಮೂಲ ವ್ಯಕ್ತಿಗಳು ಸಾಮಾನ್ಯ ರಾಮನ ಜೀವನದಲ್ಲಿ ಏನೇ ಕಾರ್ಯಕ್ರಮ ಆದರೂ ರಾಮೇಗೌಡ ಹೆಸರು ಎಲ್ಲ ಕಡೆ ಕೇಳ್ಬರುತ್ತೆ ಅದು ಯಾವುದೇ ಕಾರ್ಯಕ್ರಮ ಆಗಿತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟದ ಆದರೆ ಆ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ ಅವರು ಈ ಕಾರ್ಯಕ್ರಮದಲ್ಲಿ ವಾಸ್ತವಿಕ ಕನ್ನಡ ಏನೋ ಹೇಳಬೇಕು ಅಂತ ಹೇಳ್ಬಿಟ್ಟು ಕೇಳ್ಬೋದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಡಾಕ್ಟರ್ ಬಿ ವಸಂತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಷ್ಟು ಕ್ರಿಯಾಶೀಲವಾಗಿ ಮತ್ತು ಉತ್ಸಾಹದಿಂದ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನು ಗೆಳೆಯರು ಮತ್ತು ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂಥ ಎನ್ ಕರಿಯಪ್ಪನವರು ಸಂಕ್ಷಿಪ್ತವಾಗಿ ನಮ್ಮ ಎದುರುಗಡೆ ಇಟ್ಟಿದ್ದಾರೆ ಅವರೇ ಪ್ರಸ್ತಾಪ ಮಾಡಿದ ರೀತಿಯಲ್ಲಿ ಒಂದೂವರೆ ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ಮುದ್ದುಶ್ರೀ ದಿಬ್ಬದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯೇ ಕಾವ್ಯ ಕಮ್ಮಟವನ್ನು ಏರ್ಪಾಟ್ ಮಾಡಿ 55 ಮಂದಿ ಶಿಬಿರಾರ್ಥಿಗಳು ಅದರಲ್ಲಿ ಭಾಗವಹಿಸಿದರು ಈಗ ಇನ್ನೊಂದು ಶಿಬಿರಕ್ಕೆ ನಾವು ಮುಖಾಮುಖಿ ಆಗ್ತಿರೋದ್ರಿಂದ ಅದನ್ನು ನಾನು ನೆನಪು ಮಾಡ್ತಿದ್ದೀನಿ ಎಷ್ಟು ವ್ಯವಸ್ಥಿತವಾಗಿ ಆ ಶಿಬಿರ ನಡೆಯಿತು ಅಂತಂದರೆ ಸಂಪನ್ಮೂಲ ವ್ಯಕ್ತಿಗಳು ಅರ್ಧ ಗಂಟೆ 45 ನಿಮಿಷ ಕೆಲವು ಸಾರಿ 1 ಗಂಟೆ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾದ ಮೇಲೆ ಪ್ರಶ್ನೆಗಳನ್ನು ಅನುಮಾನಗಳನ್ನು ವ್ಯಕ್ತಪಡಿಸೋಕ್ಕೆ ಶಿಬಿರಾರ್ಥಿಗಳಿಗೆ ಅವಕಾಶ ಇರ್ತದೆ ಅಷ್ಟೇ ಅಲ್ಲ ಪ್ರಶ್ನೆ ಕೇಳಬೇಕು ಅಂತಲ್ಲ ಅನುಮಾನಗಳು ಇರಲೇಬೇಕು ಅಂತಲ್ಲ ಸಹಜವಾಗಿ ಹುಟ್ಟಿದಂಥ ಅನುಮಾನಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಇರ್ತದೆ ಆದರೆ ಅದರ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ಏನನ್ನು ಮಾತನಾಡಿದ್ರು ಅದ್ರ ಬಗ್ಗೆ ನಮಗೇನು ಅನ್ನಿಸ್ತು ನಾವೇನನ್ನು ಅದರಿಂದ ಪಡೀತಾ ಇದ್ದೀವಿ ಯಾಕಂದರೆ ಪಡೆಯೋದಕ್ಕೋಸ್ಕರವಾಗಿ ಬಂದಿರೋದು ಆಕರನಾಗಿರುವಂಥ ವಿಚಾರ ವಿನಿಮಯವೂ ಕೂಡ ನಡೆದು ಸಂಜೆಯ ನಂತರದಲ್ಲಿ ನಾವೆಲ್ಲರೂ ಕೂಡ ಮುಕ್ತವಾಗಿ ಆ ಚರ್ಚೆಯಲ್ಲಿ ಪಾಲ್ಗೊಂಡು ಶಿಬಿರಾರ್ಥಿಗಳು ಏನೇನನ್ನು ಪಡೆದಿದ್ದಾರೆ ಏನೇನು ಕೊರತೆಯಾಗಿದೆ ಅದನ್ನು ಮುಂದೆ ಹೇಗೆ ತುಂಬ್ಕೋಬೇಕು ಇತ್ಯಾದಿಗಳ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡ್ತಿದ್ದೆವು 5 ದಿವಸಗಳ ಶಿಬಿರ ಮುಗಿಯುವಷ್ಟರಲ್ಲಿ ಕವಿತೆಯ ಬಗ್ಗೆ
ಕೇವಲ ಆಸಕ್ತಿಯನ್ನು ಇಟ್ಕೊಂಡು ಬಂದಿದ್ದಂಥವರು. ಅವರು ತಿಳುವಳಿಕೆ ಚೆನ್ನಾಗಿ ಬಂದ ಮೇಲೆ ಮಾಧ್ಯಮಿಕ ಪ್ರೌಢಶಾಲೆ ಅಥವಾ ಪದವಿ ಪೂರ್ವ ಪದವಿ ಹಂತದಲ್ಲಿ ಅನಿವಾರ್ಯವಾಗಿ ಕೆಲವು ಕವಿತೆಗಳನ್ನು ಓದಬೇಕಾಗ್ತದೆ. ಮೇಷ್ಟ್ರ ಪಾಠ ಮಾಡಿದಂಥ ಸಂದರ್ಭದಲ್ಲಿ ಅದನ್ನ ಕೇಳಿಸ್ಕೊಂಡು ಅದ್ರ ಬಗ್ಗೆ ಏನೋ ಆಲೋಚನೆ ಮಾಡ್ಕೊಂಡಿದ್ದಂಥವ್ರು ಕೂಡ ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ಆ ಕವಿತೆಗಳನ್ನ ಬರೆದು ತೋರ್ಸಕ್ ಶುರು ಮಾಡಿದ್ರು. ಕೊನೆ ದಿವಸ ಅವ್ರಿಗಾಗಿಯೇ ಕವಿತೆ ಓದೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿದ್ದಾಯಿತು. ಮುಗಿಸಿ ಅವರವ್ರ ಊರಿಗೆ ಹೋದ ನಂತರದಲ್ಲಿ ಅವರು ದೂರವಾಣಿ ಕರೆಗಳನ್ನು ಮಾಡುವಂಥದ್ದು, ವಾಟ್ಸಾಪಿನ ಮೂಲಕ ಅವರು ಬರೆದಿರುವಂಥ ಕವಿತೆಗಳನ್ನು ತೋರಿಸುವಂಥದ್ದು, ಬೇರೆ ಬೇರೆ ನಿಯತಕಾಲಿಕೆಗಳಲ್ಲಿ ಕಾವ್ಯ ಸ್ಪರ್ಧೆಗೆ ಸಂಬಂಧಪಟ್ಟದ್ದು ಏನಿರ್ತದೋ ಅದನ್ನು ಆಸಕ್ತಿಯಿಂದ ಗಮನಿಸಿ ಅದರಲ್ಲಿ ಭಾಗವಹಿಸಿ ನಾನು ಬರೆದ ಕವಿತೆ ಮೆಚ್ಚುಗೆಗೆ ಪಾತ್ರವಾಗಿದೆ ಅಥವಾ ಬಹುಮಾನ ಬಂದಿದೆ ಅಂತ ಹೇಳಿಕೊಳ್ಳುವಂಥದ್ದು. ಯಾಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ತರನಾಗಿರುವಂಥ ಕೆಲಸವನ್ನು ಮಾಡುತ್ತದೆ, ಅದರಿಂದ ಈ ಶಿಬಿರದಲ್ಲಿ ಭಾಗವಹಿಸುವವರಿಗೆ ಆಗುವಂಥ ಉಪಯೋಗಗಳೇನು, ಉಪಯೋಗ ಪಡೆದುಕೊಳ್ಳುವಂಥ ಒಂದು ಮನಸ್ಥಿತಿ ನಿಮ್ಗೆ ಹೇಗಿರಬೇಕು ಅನ್ನೋದಕ್ಕೆ ಇಂದಿನ ಶಿಬಿರದ ಉದಾಹರಣೆಯನ್ನು ನಾನು ಕೊಟ್ಟಿದ್ದೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕನ್ನಡಕ್ಕೆ ಬಂದಿರುವಂಥ ಆಪತ್ತು ಆತಂಕ, ಭವಿಷ್ಯದಲ್ಲಿ ಕನ್ನಡ ಏನಾಗ್ತದೆ, ಇವತ್ತು ಇಂಗ್ಲಿಷ್ ಮಾಧ್ಯಮದ ಪ್ರಭಾವ ಕನ್ನಡದ ಮಕ್ಕಳ ಮೇಲೆ ಎಷ್ಟು ಮಟ್ಟಕ್ಕೆ ಆಗ್ತಾ ಇದೆ, ಇವತ್ತು ಮನೆಯಲ್ಲೂ ತಾರತಾಗಿರುವಂಥವರು ಇಂಗ್ಲೀಷನ್ನೇ ಕಲಿತು ಮಕ್ಕಳಿಗೆ ಮನೆಯಲ್ಲಿ ಇಂಗ್ಲೀಷಿನ ವಾತಾವರಣ ಇದ್ದರೆ ನಾಳೆ ದಿವಸ ಅವರು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತನಾಡ್ತಾರೆ, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಓದ್ತಾರೆ. ಕೇವಲ ಇಂಗ್ಲೀಷ್ ವಿದ್ಯಾಭ್ಯಾಸ, ಇಂಗ್ಲೀಷ್ ಶಿಕ್ಷಣದಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡೆಯುವುದು ಮಾತ್ರವೇ ನಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ, ಅವ್ರಿಗೆ ಬೇಕಾದಂಥ ಕೆಲಸ ಸಿಗಿಸ್ತದೆ ಅನ್ನುವಂಥ ಒಂದು ಭ್ರಮೆಯನ್ನು ಇಟ್ಕೊಂಡು ನಾವೆಲ್ಲ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಕನ್ನಡಕ್ಕೆ ಎದುರಾಗಿರುವಂಥ ಈ ಆತಂಕಗಳಿಂದ ಪಾರಾಗುವುದಕ್ಕೆ ಉಪಾಯಗಳೇನು ಅನ್ನುವಂಥ ಚಿಂತನೆಯನ್ನು ಮಾಡ್ತಿದ್ದೀವಿ. ನಮ್ಮ ನಮ್ಮ ಕಡೆಯಿಂದ ಏನಾಗ್ಬೋದು, ಸಾಹಿತಿಗಳು ಏನು ಮಾಡ್ಬೋದು, ಕಲಾವಿದರು ಏನು ಮಾಡ್ಬೋದು, ಹೋರಾಟಗಾರರು ಏನು ಮಾಡ್ಬೋದು, ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಸಾಮಾನ್ಯ ಜನತೆ ಏನು ಮಾಡಬೇಕು, ಈ ತರನಾಗಿರುವಂಥ ಚಿಂತನೆಗಳನ್ನು ಮಾಡ್ತಾ ಇದ್ದೀವಿ. ನನಗೆ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಇಷ್ಟೆಲ್ಲ ನಾವು ಮಾತನಾಡ್ತೀವಿ ಅಂತಂದ್ರೆ ಕನ್ನಡಕ್ಕೆ ಒಂದು ಪಕ್ಷ ಆತಂಕ ಇದೆ ಅಂದ್ರೆ, ಅದಕ್ಕೆ ಆಪತ್ತು ಇದೆ ಅಂತಂದ್ರೆ, ಕನ್ನಡ ಮಾತನಾಡ್ತಿರುವಂತಹ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತ ಅನಿಸಿದ್ರೆ, ಇವತ್ತು ಬೆಂಗಳೂರಿನಲ್ಲಿ ಏನಾಗ್ತದೋ ಬೆಂಗಳೂರಿನ ಆಚೆ ಕಡೆ ಇರುವಂತಹ ಪಟ್ಟಣ ಮತ್ತು ನಗರಗಳಲ್ಲೂ ಅದೇ ಸ್ಥಿತಿ ಬರುತ್ತದೆ. ಇದು ಸಹಜವೂ ಕೂಡ ಹೌದು. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಂತಹ ಒಂದು ಅನುಕೂಲ ಎಲ್ಲ ಕಡೆಯೂ ಇರುವುದರಿಂದ ಬೆಂಗಳೂರಿನಲ್ಲಿ ಇವತ್ತು ಬಂದದ್ದು ನಾಳೆ ದಿವಸ ಬೇರೆ ಬೇರೆ ಪಟ್ಟಣಗಳಲ್ಲಿ ನಗರಗಳಲ್ಲಿ ಸಹಜವಾಗಿ ಬರ್ತದೆ. ಆದ್ರಿಂದ ಕನ್ನಡಕ್ಕೆ ಈಗ ಆತಂಕ ಎದುರಾಗಿದೆ ಅಂತ ಅಂದ್ರೆ ಅದು ಸಾಹಿತ್ಯಕ್ಕೆ ಎದುರಾಗಿರುವ ಆತಂಕವೂ ಕೂಡ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಳೆದ 61 ವರ್ಷಗಳಿಂದ ಕರ್ನಾಟಕ ಸರ್ಕಾರದ ಒಂದು ಅಂಗವಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಸಂವರ್ಧನೆಯ ಕೆಲಸದಲ್ಲಿ ತನ್ನನ್ನ ಬದ್ಧತೆಯಿಂದ ತೊಡಗಿಸಿಕೊಂಡಿರುವಂಥ ಒಂದು ಸಂಸ್ಥೆ. ಒಬ್ಬೊಬ್ಬ ಅಧ್ಯಕ್ಷರ ಅವಧಿಯಲ್ಲೂ ಕೂಡ ಈ ಕಾಲಕ್ಕೆ ಸಲ್ಲಬಹುದಾದಂಥ ಕನ್ನಡದ ಹಿರಿಮೆ, ಕನ್ನಡದ ಹೆಗ್ಗಳಿಕೆ, ಕನ್ನಡದ ಪ್ರಾಚೀನತೆ ಇತ್ಯಾದಿಗಳೆಲ್ಲೂ ಒಂದು ಕಡೆ ಇರುತ್ತದೆ. ಆದರೆ ವರ್ತಮಾನದಲ್ಲಿ ಕನ್ನಡ ಮತ್ತು ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ ಮತ್ತು ಭವಿಷ್ಯದಲ್ಲಿ ಇದರ ಸ್ಥಿತಿಗತಿಗಳು ಏನಾಗ್ತವೆ, ಇವುಗಳನ್ನು ಪರಿಚಯಿಸುವಂಥ, ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಸಾಹಿತ್ಯ ಅಕಾಡೆಮಿ ಕಾಲದಿಂದ ಕಾಲಕ್ಕೆ ಮಾಡ್ತಾನೆ ಬಂದಿದೆ. ವಸಂತ್ ಕುಮಾರ್ ಅವರು ಅವರ ತಂಡದ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಕೊರೋನಾ ಪೀಡನೆಗೆ ಇಡೀ ಜಗತ್ತೇ ಒಳಗಾಗಿರುವಂಥ ಸಂದರ್ಭದಲ್ಲಿ ದೊಡ್ಡಣ್ಣ ಅಂತ ಎಣಿಸಿಕೊಳ್ಳುವಂಥ ಅಮೆರಿಕವೇ ಈ ಕೊರೋನಾ ಹೊಡೆತಕ್ಕೆ ತುತ್ತಾಗಿ ಮುಂದೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಚಿಂತೆಗೆ ಒಳಗಾಗಿರುವಂಥ ಸಂದರ್ಭದಲ್ಲಿ ನಾವಿನ್ನೂ ಎಚ್ಚರದ ಹೆಜ್ಜೆಗಳನ್ನು ಇಡಬೇಕಾದಂಥ ಒಂದು ಅಗತ್ಯವಿದೆ. ಆದರೆ ವಸಂತ್ ಕುಮಾರ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿ ಅವರದ್ದೇ ಆದಂಥ ಒಂದು ಸದಸ್ಯ ಮಂಡಳಿ ಎಲ್ಲವೂ ಕೂಡ ರಚನೆಯಾದ ನಂತರದಲ್ಲಿ ಒಂದು 4-5 ತಿಂಗಳಲ್ಲೇ ಈ ಕೊರೋನಾ ಆಕ್ರಮಣ ಆಯಿತು. ಅಲ್ಲಿವರೆಗೆ ಯೋಜನೆಗಳೇನು, ಏನೇನು ಮಾಡಬೇಕು, ಅದನ್ನು ಕಾಲಮಿತಿಯಲ್ಲಿ ಬದ್ಧತೆಯಿಂದ ಮಾಡಬೇಕಾದಂಥ ಜವಾಬ್ದಾರಿ ನಮ್ದಾಗಿದೆ. ಇವುಗಳನ್ನೆಲ್ಲವನ್ನೂ ಕೂಡ ಅನುಷ್ಠಾನಕ್ಕೆ ತರುವ
प्रस्तुत के कर्नाटक साहित्य अकाडमी कूड़ा हेगे स्पंदिसबहुदु अन्नुवंतद्दन्न तोरिसबेकागिरुवंत ओंदु कालघट्टदल्लेने ई कोरोना हावळिगे ओळगादंत संदर्भदल्लि ಅವರು ತಟಸ್ಥವಾಗಿ ಕೂತ್ಕೊಳ್ಳಿಲ್ಲ ಇಡೀ ಜಗತ್ತೇ ಮನೆ ಸೇರ್ಕೊಂಡಿದೆ ಸರ್ಕಾರವು ಕೂಡ ಬೇರೆ ಬೇರೆ ತೆರನಾಗಿರುವಂತ ನಿಷೇಧಗಳನ್ನು ಹೊರತಾ ಇದೆ ಪ್ರಾರಂಭದ ದಿವಸಗಳಲ್ಲಿ ನಿಮಗೆ ಗೊತ್ತಿದೆ ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳಲ್ಲಿ ನಾವು ಮನೆಯಿಂದ ಹೊರಗಡೆ ಬರಕ್ಕೆ ಸಾಧ್ಯ ಆಗ್ತಿಲ್ಲ ನೀವು ನಡೆದುಕೊಂಡು ಬಂದರೂ ದ್ವಿಚಕ್ರ ವಾಹನವನ್ನು ಚಲಾಯಿಸಿದರೂ ಇನ್ಯಾವುದೇ ವಾಹನದಲ್ಲಿ ಹೋದರೂ पोलिस सिखल अट्सको मुझे बड़ीतालू कूड़ा नम कणी कटद कर्नाटक बेरे बेरे भागलेडी भारत स्थिति इतना आक्रमण दिंदी जगत स्तब्धवा सदर्भली मन बिटे बरक आगदे सदर्भली ना तान ऐन साध्य अंत तटस्थवा कूरबहदी अथ निष्क्रियवाबू इंत विषम सन्वेश कार्यक्रम योजने नम एगे इवे अनुष्ठान तरबु अवंत मनस्थित सत्वपरीक्ष आ सत्वपरीक्ष दाट बेवंत संकल्प कूड़ा बे आरव संकल्पव बद्धत तोरसद परणाम करियप्न नवंबर तिंती दिवस ಮೂವತ್ತು ಹಳಗನ್ನಡ ಕಾವ್ಯಗಳು ಪಂಪನ ವಿಕ್ರಮಾರ್ಜುನ ವಿಜಯದಿಂದ ಹಿಡಿದು ಕುವೆಂಪುರ ಶ್ರೀ ರಾಮಾಯಣ ದರ್ಶನವರೆಗೆ ಅದನ್ನ ಪ್ರತಿ ದಿವಸವೂ ಕೂಡ ನೋಡ್ತಾ ಇರುವಂತ ಸಂಖ್ಯೆ ಯೂಟ್ಯೂಬ್ ಮತ್ತು ಫೇಸ್‌ಬುಕ್ ನಲ್ಲಿ ಏರ್ತಾ ಇರುತ್ತನೆ ಹೋಗುತ್ತೆ ಅಲ್ಲಿ ಭಾಗವಹಿಸ್ತಾ ಇದ್ದಂತವರು ತಮ್ಮ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಲು ಶುರು ಮಾಡಿದ್ರು ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಶುರು ಮಾಡಿದ್ರು ಇವತ್ತು ಹಳಗನ್ನಡದ ಓದು ಪ್ರೌಢಶಾಲಾ ಹಂತದಿಂದ ಪ್ರಾರಂಭ ಆಗುತ್ತದೆ ಪದವಿವರೆಗೂ ಇರುತ್ತದೆ ಕನ್ನಡ ಸ್ನಾತಕೋತ್ತರ ತರಗತಿಗಳಿಗೆ ಸೇರಿದ ಅಲ್ಲೂ ಕೂಡ ಇರುತ್ತದೆ ಆದರೆ ಒಂದು ವ್ಯವಸ್ಥಿತವಾದಂತ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನ ಅರಳಿಸುವ ರೀತಿಯಲ್ಲಿ ಪಾಠಗಳು ನಡೀತಾ ಇದೆಯಾ ಹೊಸ ಪೀಳಿಗೆಯ ಅಧ್ಯಾಪಕರು ಹಳಗನ್ನಡ ಕಾವ್ಯಗಳ ಬಗ್ಗೆ ಎಷ್ಟೊಂದು ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಶ್ರದ್ಧೆಯನ್ನು ಇಟ್ಕೊಂಡಿದ್ದಾರೆ ಅಥವಾ ಅದನ್ನು ಕಲ್ತಿದ್ದಾರೆ ಓದುವ ಕ್ರಮ ಗೊತ್ತಿದೆಯಾ ಓದುವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ರಸಗ್ರಹಣ ಆಗ್ತದ ಸರಿಯಾದ ಕ್ರಮದಲ್ಲಿ ಹಳಗನ್ನಡ ಕಾವ್ಯಗಳನ್ನು ಪದವಿಭಾಗ ಮಾಡ್ಕೊಂಡು ಓದಿದ್ದಾದರೆ ಎಲ್ಲೆಲ್ಲಿ ನಿಲ್ಲಿಸ್ಕೋಬೇಕು ಎಲ್ಲೆಲ್ಲಿ ತೇಲಿಸಬೇಕು ಎಲ್ಲೆಲ್ಲಿ ಸ್ವಲ್ಪ ಗಟ್ಟಿಯಾಗಿ ಒತ್ತಕೊಟ್ಟು ಹೇಳಬೇಕು ಈ ತಾಂತ್ರಿಕ ಕುಶಲತೆಯನ್ನು ಇಟ್ಕೊಂಡು ಹಳಗನ್ನಡ ಕಾವ್ಯಗಳನ್ನು ವಾಚನ ಮಾಡಿದ್ದಾದರೆ ಓದಿದ್ದಾದರೆ ಹೇಳ್ತಾ ಇರುವಂತವರಿಗೆ ಅರ್ಥ ಆಗುತ್ತಿರುತ್ತದೆ ಆಮೇಲೆ ಏನಿದ್ರು ಇನ್ನ ಅರ್ಧ ಅರ್ಥ ಮಾಡಿಸುವಂತ ಕೆಲಸ ಅಷ್ಟೇ ಓದಿದವರಿಗೆ ಇರ್ತದೆ ಇದು ಪ್ರೌಢಶಾಲಾ ಅಂತದಿಂದ ಪಾಠ ಮಾಡುವಂತ ಶಿಕ್ಷಕರಿಗೆ ಅಧ್ಯಾಪಕರಿಗೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಉಪಯುಕ್ತವಾಗಿರುವಂತದ್ದು ಸಂಶೋಧಕರಿಗೆ ಬೇಕಾಗ್ತದೆ ಯಾವುದೇ ಒಂದು ಕಾವ್ಯವನ್ನು ಕುರಿತು ನಾನು ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕು ಅನ್ನುವಂತವರಿಗೆ ಬೇಕಾಗ್ತದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇದ್ಯಾವುದೇ ಉದ್ದೇಶ ಇಲ್ಲ ಅಂತ ತಿಳ್ಕೊಳ್ಳೋಣ ಆ ಯಾವುದೇ ಉದ್ದೇಶ ಇದ್ದೇ ಇರೋ ನಾವೆಲ್ಲ ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಮ್ಮ ಮಾತೃಭಾಷೆ ಕನ್ನಡ ಅಂತ ಹೇಳ್ಕೊಳ್ತೀವಿ ಆದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಒಂದು ವಿಷಯವನ್ನು ಕೊಟ್ಟು 5 ನಿಮಿಷ ಮಾತಾಡಿ ಅಂತಂದ್ರೆ ಯಾರು ಸ್ವಾಗತ ಭಾಷಣ ಮಾಡಬೇಕಾಗಿರೋ ಬಂದಿಲ್ಲ ಒಂದು ಸ್ವಾಗತ ಭಾಷಣ ಮಾಡಿ ಅಂದ್ರೆ ವಂದನಾರ್ಪಣೆ ಮಾಡಿ ಅಂತಂದ್ರೆ ಆವಾಗ ಅವರು ನಾನು ನನ್ನ ಹುಟ್ಟಿದಾಗಿಂದಲೂ ಕೂಡ ನನ್ನ ಕಿವಿ ಮೇಲೆ ಕನ್ನಡವನ್ನು ಬೀಳಿಸ್ಕೊಡ್ತಾ ಇದ್ದೀನಿ ಓದ್ ಕಡೆಯಲ್ಲೆಲ್ಲ ಕನ್ನಡದಲ್ಲೇ ಮಾತನಾಡ್ತಾ ಇದ್ದೀನಿ ಕನ್ನಡದಲ್ಲೇ ಜಗಳ ಆಡ್ತಾ ಇದ್ದೀನಿ ಕನ್ನಡದಲ್ಲೇ ಪ್ರೀತಿಸ್ತಾ ಇದ್ದೀನಿ ಈಗ ಕನ್ನಡದ ವಾತಾವರಣದಲ್ಲೇ ಇದ್ರೂ ಕೂಡ ಒಂದು 5 ನಿಮಿಷ ಆ ಸಂದರ್ಭೋಚಿತವಾಗಿ ನಾವು ನೆಟ್ಟಿಗೆ ಕನ್ನಡ ಮಾತನಾಡಕ್ಕೆ ಆಗಲ್ಲ ಅಂತಂದ್ರೆ ನಾವು ನಮ್ಮನ್ನ ಹೇಗೆ ಹೆಮ್ಮೆಯ ಕನ್ನಡಿಗರು ಅಂತ ಕರ್ಕೊಳ್ಳೋದು ಅಂದ್ರೆ ಯಾಕೆ ಅಂತಂದ್ರೆ ಕನ್ನಡವನ್ನ ಕನ್ನಡದ ಕೆಲವು ಶಬ್ದಗಳನ್ನು ನಾವು ಪರಿಚಯ ಮಾಡಿಕೊಂಡಿದ್ದೀವಿ ನಮ್ಮ ಜೀವನದುದ್ದಕ್ಕೂ ಇವುಗಳನ್ನೇ ಯಾವ್ಯಾವ ಸಂದರ್ಭಕ್ಕೆ ಎಷ್ಟೆಷ್ಟು ಬೇಕು ಯಾವ್ಯಾವ ವಾಕ್ಯಗಳು ಬೇಕು ಅದನ್ನು ಬಳಸಿ ಬಳಸಿ ಅಷ್ಟಕ್ಕೆ ಮಾತ್ರ ನಾವು ತೃಪ್ತರೇ ಹೊರತು ಕನ್ನಡದ ಒಂದು ಶಬ್ದ ಭಂಡಾರ ಇದೆಯಲ್ಲ 10ನೇ ಶತಮಾನದಲ್ಲೇ ರನ್ನನಂತ ಒಬ್ಬ ಕವಿ ಶಕ್ತ ಕವಿ ಸರಸ್ವತಿಯ ಭಂಡಾರದ ಮುದ್ರೆಯನ್ನು ಒಡೆದಪೇಮ್ ಅಂತ ಅವನು ಹೇಳ್ತಾನೆ ಸರಸ್ವತಿಯ ಒಂದು ಭಂಡಾರವೇ ಇದೆಯಲ್ಲ ಭಂಡಾರಕ್ಕೆ ಅವಳು ಮೇಲ್ಗಡೆ ಸೀಲ್ ಹಾಕಿದ್ದಾಳೆ ಮುದ್ರೆ ಹಾಕಿದ್ದಾಳೆ
ಆ ಮುದ್ರೆಯನ್ನು ಒಡೆಯುವುದರಿಂದ ಮಾತ್ರ ಒಳಗಡೆ ಇರುವಂತಹ ಶಬ್ದಗಳನ್ನು ನಾವು ಹೆಕ್ಕಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ಎಂಥದೇ ಸಂದರ್ಭದಲ್ಲ ಅದು ಒಂದು ವಿಷಯವನ್ನು ಕುರಿತು 5 ನಿಮಿಷ ಮಾತಾಡೋಕ್ಕಾಗಲಿಲ್ಲ ಅಂದರೆ ನಮಗೆ ಕೀಳರಿಮೆಯೂ ಇದೆ, ನಮ್ಮ ಬಗ್ಗೆ ನಮಗೆ ವಿಶ್ವಾಸ ಇಲ್ಲ, ಅದರ ಮೇಲೆ ನಮಗೆ ಶಬ್ದ ದಾರಿದ್ರ್ಯವಿದೆ, ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ವ್ಯವಹಾರಗಳೆಲ್ಲವೂ ನಾವು ನಮಗೆ ತಿಳಿದಿರುವ ಕನ್ನಡ ಶಬ್ದಗಳ ಮೂಲಕ ವಾಕ್ಯಗಳ ಮೂಲಕ ಮುಗಿದೋಗ್ಬಿಡ್ತದೆ, ಅದರಾಚೆ ನಾವು ಆಲೋಚನೆ ಮಾಡಿಲ್ಲ. ಆದರೆ ಇಂಥ ಸಂದರ್ಭಗಳು ಎದುರಾದಾಗ ನಮ್ಮ ಕನ್ನಡದ ಸಾಮರ್ಥ್ಯ ಏನು ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗೆ ಈ ಶಬ್ದ ದಾರಿದ್ರ್ಯವನ್ನು ತುಂಬಿಕೊಳ್ಬೇಕಾದ್ರೆ ಶಬ್ದ ಭಂಡಾರದ ಪರಿಚಯ ಆಗಬೇಕಾಗ್ತದೆ. ಅಲ್ಲಿ ನಮಗೆ ಅಗತ್ಯವಾಗಿರುವಂಥ ಶಬ್ದಗಳನ್ನು ಹೆಕ್ಕಿಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಆದರೂ ನಾವು ಒಳಗನ್ನಡ ಕಾವ್ಯಗಳನ್ನು ಅಭ್ಯಾಸ ಮಾಡಬೇಕು, ಓದಬೇಕು. ಬೇರೆಯವರು ಯಾರಾದರೂ ವಾಚನ ಮಾಡ್ತಾ ಇದ್ದರೆ ಶ್ರದ್ಧೆಯಿಂದ ಪ್ರೀತಿಯಿಂದ ಕೇಳಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು. ಇದು ಕೂಡ ಕನ್ನಡಕ್ಕೆ ನಾಳೆ ಎದುರಾಗಲಿರುವಂಥ ಆತಂಕವನ್ನು ದೂರ ಮಾಡುವಂಥ ದೂರದೃಷ್ಟಿಯ ಒಂದು ಯೋಜನೆ. ಅದನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ನಮ್ಮ ಪ್ರತಿನಿತ್ಯವೂ ಬರ್ತಾ ಇದ್ದಂಥ ಅಧ್ಯಕ್ಷರಿಗೆ ಹೇಳಿದೆ, ಈ 30 ದಿವಸಗಳಲ್ಲಿ ಒಂದು 14-15 ಕಾರ್ಯಕ್ರಮಗಳನ್ನು ಒಂದು ಕಾಲ ಗಂಟೆ ಇಡಿಯಾಗಿ ನೋಡಿದ್ದೆ. ಯಾಕೆಂದ್ರೆ ನಾನು ಪಾಠ ಮಾಡೋದೆಲ್ಲ ಮುಗಿದೋಯ್ತಲ್ಲ, ಏನಾದ್ರು ವಿಚಾರ ಸಂಕಿರಣ ವಿಚಾರಗೋಷ್ಠಿ ಅಲ್ಲಿ ಇಲ್ಲಿ ಭಾಗವಹಿಸೋದಿದ್ರೆ ಭಾಷಣ ಮಾಡೋದಿದ್ರೆ ಈಗಿನವರೆಗಿನ ನನ್ನ ಓದು ಮತ್ತು ಅನುಭವ ಏನಿದೆಯೋ ಅಷ್ಟೇ ಸಾಕು ಅಂತ ಸುಮ್ಮನೆ ಇರ್ಬೋದಲ್ಲ, ಇಲ್ಲ. ಆದ್ರೆ ಇವತ್ತಿಗೂ ನಾವು ಪ್ರಸ್ತುತವಾಗಬೇಕಲ್ಲ, ನಮ್ಮಲ್ಲೂ ಹೊಸ ವಿಚಾರಗಳಿವೆ. 5 ವರ್ಷದಿಂದ ಇವರು ನಿವೃತ್ತಿಯಾದಾಗ ಏನು ಹೇಳ್ತಾ ಇದ್ರು ಅದನ್ನೇ ಈಗ ಹೇಳ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಬರಬಾರ್ದಲ್ಲ. ಇವತ್ತಿನ ಪ್ರಸ್ತುತ ಪರಿಸ್ಥಿತಿಗೆ ನಾವು ಸ್ಪಂದಿಸಬೇಕಲ್ಲ. ಈ ದೃಷ್ಟಿಯಿಂದ ಆಮೇಲೆ ಅಲ್ಲೆಲ್ಲ ಆಯ್ಕೆ ಮಾಡಿಕೊಂಡಿದ್ದಂಥವರು ಆಯಾ ವಿಷಯಗಳ ಬಗ್ಗೆ, ಆಯಾ ಮಹಾಕಾವ್ಯಗಳ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿರುವಂಥವ್ರು, ಆಲೋಚನೆ ಮಾಡಿರುವಂಥವ್ರು, ಚಿಂತನೆ ಮಾಡುವಂಥವ್ರು, ಮತ್ತು ಆ ಕಾವ್ಯಗಳ ಬಗ್ಗೆ ಇಲ್ಲಿಯವರೆಗೂ ಏನೇನು ಬರೆಯಲಾಗಿದೆಯೋ ಚರ್ಚಿಸಲಾಗಿದೆಯೋ ಅದರ ಆಚೆಗೂ ಕೂಡ ಹೋಗಿ ಹೊಸದೇನನ್ನು ಹೇಳಬಹುದು ಅಂತ ಚಿಂತನೆ ಮಾಡುವಂಥ ಸಾಮರ್ಥ್ಯ ಇದ್ದಂಥವ್ರು. ಆದ್ದರಿಂದ ಅಂಥವರ ವಿಚಾರಗಳನ್ನು ನಮ್ಮ ಕಿವಿ ಮೇಲೂ ಕೂಡ ಬೀಳಿಸ್ಕೋಬೇಕು ಅಂತ ನಾನು ಬಿಡುವಾಗಿದ್ದಾಗ 14-15 ದಿವಸ ನೋಡಿದೆ. ಕೆಲವು ದಿವಸ ಭಾಗಶಃ ನೋಡೋಕ್ಕೆ ಸಾಧ್ಯ ಆಯಿತು. ಯಾವತ್ತು ನೋಡೋಕ್ಕಾಗಲಿಲ್ಲ ಅದರ ಸಂಗ್ರಹ ಅಲ್ಲೇ ಇರ್ತದೆ. ಫೇಸ್ಬುಕ್ಗೆ ನೀವು ಇವತ್ತೂ ಕೂಡ ಹೋದರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಆ ಖಾತೆಗೆ ಹೋದರೆ ಅಥವಾ ಯೂಟ್ಯೂಬ್ಗೆ ಹೋದರೆ ಈ 30 ದಿವಸಗಳಲ್ಲಿ 30 ಮಹಾಕಾವ್ಯಗಳಿಗೆ ಸಂಬಂಧಪಟ್ಟಂತೆ ಯಾವ ಮಹಾಕಾವ್ಯದ ಬಗ್ಗೆ ನೀವು ತಿಳ್ಕೋಬೇಕು, ಆ ಮಹಾಕಾವ್ಯ ಅಲ್ಲಿ ಸಂಗ್ರಹವಾಗಿದೆ, ಅವರು ಮಾತನಾಡಿರುವಂಥ ಸಂಗ್ರಹವಾಗಿದೆ. ಅದನ್ನು ಇವತ್ತು ಕೂಡ ನೀವು ನೋಡುವುದಕ್ಕೆ ಕೇಳುವುದಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ನಾನು ಕೂಡ ನೋಡಿದೆ. ಅದರ ಲಾಭ ನನಗೆ ಗೊತ್ತಿಲ್ಲದಂತೆ ಆಗಿರ್ತದೆ. ಓದಿದಾಗ ಕೇಳಿಸ್ಕೊಳ್ಳೋದಾಗ ನಿಮ್ಗೆ ಗೊತ್ತಿಲ್ಲ, ಕೆಲವು ಕೇಳ್ತಾ ಇದ್ದಾಗ ಅನ್ನಿಸ್ತಿರ್ತದೆ ಬಹಳ ರಸವತ್ತಾಗಿ ಮಾತನಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ, ಅದ್ಭುತವಾಗಿ ಮಾತನಾಡ್ತಾ ಇದ್ದಾರೆ, ಏನೋ ಹೊಸ ವಿಷಯವನ್ನು ಹೇಳ್ತಾ ಇದ್ದಾರೆ. ಅದು ನಮ್ಮ ತಲೆ ಒಳಗಡೆ ನಮ್ಮ ಮೆದುಳಿನಲ್ಲಿ ಶೇಖರಣೆ ಆಗಿರ್ತದೆ. ಮತ್ತೆ ನಮಗೆ ಯಾವತ್ತೋ ಉಪಯುಕ್ತ ಅಂತ ಅನ್ನಿಸ್ದಾಗ 5 ನಿಮಿಷಕ್ಕೆ ಆಗ್ಬೋದು, 5 ದಿವಸಕ್ಕೆ ಆಗ್ಬೋದು, 1 ತಿಂಗಳಿಗಾಗ್ಬೋದು, ಆ ಸಂದರ್ಭದಲ್ಲಿ ಅದು ಖಂಡಿತವಾಗಿ ಕೂಡ ಹೊರಗಡೆ ಬರ್ತದೆ. ಈ ತರನಾಗಿರುವಂಥ ಕಾರ್ಯಕ್ರಮವನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರೂಪಿಸಿದ್ದರ ಹಿಂದೆ ಇದ್ದಂಥ ಒಂದು ಮಹತ್ವಾಕಾಂಕ್ಷೆ ಏನು ಅನ್ನುವಂಥದ್ದನ್ನು ನಿಮಗೆ ಪರಿಚಯ ಮಾಡಿಕೊಡೋಕ್ಕೆ, ನೀವು ನೋಡದೇ ಇದ್ದರೆ ಈಗಲೂ ಕೂಡ ಅದನ್ನು ನೋಡೋದಕ್ಕೆ ಅವಕಾಶ ಇದೆ, ನೋಡಿ ಅದರಿಂದ ಪಡ್ಕೊಳ್ಳೋದು ಇದೆ ಅಂತ ತಿಳಿಸೋಕ್ಕೋಸ್ಕರ ಈ ಮಾತುಗಳನ್ನು ಆಡಿದೆ. ಆದರೆ ಅದಕ್ಕಿಂತ ಮುಂಚೆ ಕೊರೋನಾ ವೈರಾಣುವಿನ ಬಾಧೆ ತೀವ್ರವಾಗಿದ್ದಂಥ ಸಂದರ್ಭದಲ್ಲೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ರು, ಹೊಸ ಹಾದಿ ಮತ್ತು ಹೊಸ ಹೆಜ್ಜೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ 61 ವರ್ಷಗಳಿಂದ ನಡ್ಕೊಂಡ್ಬಂದಿದೆ, ಇನ್ನೂ ಎಷ್ಟೋ ಕಾಲ ನಡೆಯುವುದಿದೆ. ಒಂದ್ಸಾರಿ ನಾವು ಹಿಂದಕ್ಕೆ ಹೊರಳು ನೋಟವನ್ನು ಆಯಿಸ್ಬೇಕು, ಎಲ್ಲಿಂದ ಬಂದಿದೆ ಸಾಹಿತ್ಯ ಅಕಾಡೆಮಿ, ಎಲ್ಲಿ ನಿಂತಿದೆ, ಇಲ್ಲಿ ಬಂದಿದೆ ಆದ್ರೆ ಇಲ್ಲೇ ನಿಲ್ಲಬಾರದಲ್ಲ, ಮುಂದಕ್ಕೆ ಹೋಗ್ಬೇಕು. ಹಾಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ವಸಹಾದಿಯನ್ನು ಹಿಡಿದು ನಡೆಯಲ್ಲ ಮುಂದೆ ಅಡಿಗರು ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿವರೆಗೂ ಯಾರ್ಯಾರೋ ನಿರ್ಮಾಣ ಮಾಡಿರುವಂತ ದಾರಿಗಳಲ್ಲಿ ನಾವು ಹೆಜ್ಜೆ ಆಗ್ತಾ ಇದ್ದೀವಿ. ಹೊಸಹಾದಿಯನ್ನು ಹಿಡಿಯುವ ಸಾಮರ್ಥ್ಯ ನಿನ್ನಲ್ಲಿ ಇಲ್ಲದೆ ಇದ್ದಾಗ ಏನೋ ಯೋಚನೆ ಮಾಡದೆ ಹಳೆಯ ಹಾದಿಗಳಲ್ಲಿ ನಾವು ನಡೆಯುತ್ತಿದ್ದೇವೆ. ಕಥೆಗಳನ್ನು ಬರೆಯುವವರು, ಕಾದಂಬರಿಗಳನ್ನು ಬರೆಯುವವರು, ಕವಿತೆಗಳನ್ನು ಬರೆಯುವವರು, ಪ್ರಬಂಧಗಳನ್ನು ಬರೆಯುವವರು, ಇವತ್ತು ಇಲ್ಲಿ ಒಂದು 40 ಗರಿಷ್ಠ 40 ಶಿಬಿರಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾವು ಹಿಂದಿನ ಕಮ್ಮಟಗಳಲ್ಲಿ ಆದಂಥ ಅನುಭವಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅನ್ನೋದಾದರೆ, ಒಂದು 40 ಜನ
ಶಿಬಿರಾರ್ಥಿಗಳಲ್ಲಿ 30 ಜನ ನಿಜವಾದ ಆಸಕ್ತಿಯಿಂದ ಬಂದಿರ್ತಾರೆ ಇದಕ್ಕೆ ವಯೋಮಾನದ ನಿರ್ಬಂಧ ಏನು ಇಲ್ಲ 18 20 ರ ಯುವಕ ಯುವತಿಯರು ಬಂದಿದ್ದಾರೆ ಕೆಲವರು ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಅಧಿಕಾರಿಗಳಾಗಿರುವಂತವರು ಹಿರಿಯ ಅಧಿಕಾರಿಗಳಾಗಿರುವಂತವರು ಅಧ್ಯಾಪಕರಾಗಿರುವಂತವರು ಕೂಡ ಬಂದಿದ್ದಾರೆ ಪಾಠ ಮಾಡ್ತಾ ಇದ್ದೀನಿ 15 ವರ್ಷದಿಂದ ಆದರೆ ನನಗೆ ತೃಪ್ತಿ ಇಲ್ಲ ಇದರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕಾದಂತ ಅಗತ್ಯ ಇದೆ ಅದಕ್ಕೋಸ್ಕರ ನಾವು ಬಂದಿದ್ದೇವೆ ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಡದೆ ಇರುವಂಥವರು ಯಾವುದೋ ಒಂದು ವಾಣಿಜ್ಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟವರಾಗಿರ್ಬೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟವರಾಗಿರ್ಬೋದು ಅವರು ಕೂಡ ಅಧ್ಯಕ್ಷರನ್ನ ಮತ್ತು ರಿಜಿಸ್ಟ್ರಾರನ್ನ ಕೇಳಿಕೊಂಡು ಇಲ್ಲ ಸರ್ ನನಗೆ ಇದನ್ನು ಕೇಳಿಸ್ಕೊಬೇಕು ಅನ್ನುವಂಥ ಆಸಕ್ತಿ ಇದೆ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಆಸಕ್ತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವುದು ಆದರೆ ಪ್ರಬಂಧ ಸಾಹಿತ್ಯಿಕ ಮಟ್ಟದಲ್ಲಿ ಲಲಿತ ಪ್ರಬಂಧ ಕಮ್ಮಟದಲ್ಲಿ ಭಾಗವಹಿಸಬೇಕು ಅನ್ನುವಂಥ ನಿಮ್ಮ ಆಸಕ್ತಿಯ ಹಿಂದಿನ ಪ್ರೇರಣೆ ಏನು ಅದರ ಹಿಂದಿನ ಉದ್ದೇಶಗಳೇನು ಅನ್ನೋದನ್ನು ನಾನು ಇಲ್ಲಿ ಕೇಳಕ್ಕೆ ಹೋಗಲ್ಲ ಮತ್ತು ಚರ್ಚೆ ಮಾಡಕ್ಕೆ ಹೋಗಲ್ಲ ಯಾಕೆಂದರೆ ಈ ಉದ್ಘಾಟನೆ ಮುಗಿದಾದ್ಮೇಲೆ ನಾವು ನಿಮ್ಮೆಲ್ಲರೂ ಕೂಡ ಸೇರ್ಕೊಳ್ತೀವಿ ಆಗ ಒಬ್ಬೊಬ್ಬರನ್ನೂ ಕೂಡ ಮಾತನಾಡಕ್ಕೆ ಅವಕಾಶ ಕೊಟ್ಟು ಅವರಿಂದ ಈ ಕಮ್ಮಟಕ್ಕೆ ಸಂಬಂಧಪಟ್ಟಂತೆ ಏನೇನು ಅವರು ಆಲೋಚನೆಗಳನ್ನು ಮಾಡಿದ್ದಾರೆ ಏನೇನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಅವರ ಆಸಕ್ತಿ ಈಗಾಗಲೇ ಯಾವ್ಯಾವ ದಿಕ್ಕಿನಲ್ಲಿ ಓಡಾಡ್ತಾ ಇದೆ ವಿಹರಿಸ್ತಾ ಇದೆ ಇವುಗಳನ್ನೆಲ್ಲವನ್ನೂ ಕೂಡ ತಿಳ್ಕೊಳ್ಳಕ್ಕೆ ಆ ನಂತರದಲ್ಲಿ ನಾವು ಪ್ರಯತ್ನ ಮಾಡೋಣ ನಿಜವಾದ ಆಸಕ್ತಿಯನ್ನು ಇಟ್ಟುಕೊಂಡು ಬಂದವರಾದರೆ ಇನ್ನು 10 ಜನ ಏನೋ ಮನೆಯಲ್ಲಿ ದಿನನಿತ್ಯ ಅದೇ ವಾತಾವರಣ ಅದೇ ಮಾತುಗಳು ಅದೇ ದೃಶ್ಯಗಳು ಇದು ಸ್ವಲ್ಪ ಬದಲಾವಣೆ ಆಗಲಿ ಬದಲಾವಣೆಗಾಗಿ ಸ್ಥಳ ಬದಲಾವಣೆಗಾಗಿ ಪರಿಸರ ಬದಲಾವಣೆಗಾಗಿ ವಾತಾವರಣ ಬದಲಾವಣೆಗಾಗಿ ಆಮೇಲೆ ಕೆಲವರು ಒಂದು ಪದವಿಯನ್ನು ಸ್ನಾತಕೋತ್ತರ ಪದವಿಯನ್ನು ಮಾಡಿಕೊಂಡಿರ್ತಾರೆ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅರ್ಜಿ ಹಾಕೊಂಡಿರ್ತಾರೆ ಇನ್ನೂ ಬಂದಿರಲ್ಲ ಸಂದರ್ಶನಗಳನ್ನು ಎದುರಿಸಿರ್ತಾರೆ ಯಶಸ್ವಿಯಾಗಿರಲ್ಲ ಸುಮ್ಮನೆ ಮನೆಯಲ್ಲಿ ಕಾಲಹರಣ ಮಾಡುವ ಬದಲು ಹೋಗೋಣ ಸಾಹಿತ್ಯ ಅಕಾಡೆಮಿ ನಮ್ಮನ್ನು ಕರೆಸ್ಕೊಂಡು ವಾಪಸ್ ಕಳಿಸಿ ಅಲ್ಲಿ 5 ದಿವಸ ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಡ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಬರುವಂಥವರು ಕೆಲವರು ಇದ್ದಾರೆ ಇಬ್ಬರು ಮೂವರು ಕನಿಷ್ಠ ಆ ಥರದವರು ಎಲ್ಲ ಕಡೆ ಸಿಗ್ತಾರೆ ಇಲ್ಲಿ ಸಿಗದೇ ಇದ್ರೆ ಸಂತೋಷ ಅವ್ರು ಯಾತಕ್ಕೆ ಬಂದಿರ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಯಾ ಏನು ಪ್ರಶ್ನೆ ಆಗಿದ್ರು ಕೂಡ ಅವರಿಂದ ಉತ್ತರ ಇಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬಂದು ಬಹಳ ಉಪಯುಕ್ತವಾಗಿರುವಂಥ ಉಪನ್ಯಾಸವನ್ನು ಕೊಡುವಾಗ ನನ್ನ ಆಲೋಚನೆ ನನ್ನ ಚಿಂತನೆ ನಾನು ಏನು ಗ್ರಹಿಸಿದ್ದೀನಿ ಅದನ್ನು ಮುಟ್ಟಿಸ್ಬೇಕು ಇವರಿಗೆ ಅಂತ ಏನು ಪ್ರಯತ್ನ ಮಾಡಿದ್ರು ಕೂಡ ಗೋರ್ಕಲ್ಲ ಮೇಲೆ ಮಳೆಗರೆದಂತೆ ಸರ್ವಜ್ಞ ಇಲ್ಲ ಪ್ರತಿಕ್ರಿಯೆ ಇಲ್ಲ ಪ್ರಶ್ನೆ ಹಾಕಿದ್ರೆ ಉತ್ತರವೇ ಇಲ್ಲ ಇಡೀ ಜಗತ್ತೇ ಅವರ ತಲೆ ಮೇಲೆ ಬಿದ್ದಿದೆಯೇನೋ ಅನ್ನೋ ರೀತಿಯಲ್ಲಿ ಅವರು ಕೂಸಿರ್ತಾರೆ ಯಾಕೆಂದ್ರೆ ನೀ ಲೋಕ ಕೆಳೆ ತಂದೆ ಹರಿಯೇ ಅಂತ ದಾಸರು ಪದ ನೆನಪಾಗ್ತದೆ ಆ ರೀತಿಯಲ್ಲಿ ಕೂಚಿರ್ತಾರೆ ಹಂಗಾಗಿ ಸ್ವಲ್ಪ ಈ ತೆರನಾದವರು ಇದ್ದರೆ ಇದಕ್ಕೂ ಒಂದು ಜವಾಬ್ದಾರಿ ಇದೆ ಒಂದು ಶಿಸ್ತಿದೆ ಒಂದು ಶ್ರದ್ಧೆ ಇದೆ ಕಲಿಯಬೇಕು ನಾವು ಕಲಿಸಕ್ಕೆ ತಿಳಿಸಕ್ಕೆ ಸಿದ್ಧವಾಗಿದ್ದೀವಿ ಅಂತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹೇಳ್ತಾ ಇದೆ ತಿಳಿಸುವ ಮಾರ್ಗವನ್ನು ಅದು ಪ್ರಯೋಗ ಮಾಡ್ತಾ ಇದೆ ಅದು ಯಶಸ್ವಿಯಾಗಬೇಕು ಅಂತಂದರೆ ನಿಮಗೆ ಅದು ಮುಟ್ಟಬೇಕು ನಿಮ್ಗೆ ಅದು ತಟ್ಟಬೇಕು ನೀವು ಸ್ವೀಕರಿಸಬೇಕು ಇದು ಏಕಮುಖಿ ರಸ್ತೆಯಲ್ಲಿ ಚಲನೆ ಆಗಬಾರ್ದು ಒನ್ ವೇ ಟ್ರಾಫಿಕ್ ಆಗಬಾರ್ದು ಈ ದಾರಿಯಿಂದ ಹೋದ ಮೇಲೆ ಆ ದಾರಿಯಿಂದಲೂ ಕೂಡ ಬರೋಕ್ಕೆ ಅವಕಾಶ ಇರಬೇಕು ಆದ್ದರಿಂದ ಈ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ನಿಮ್ಮಿಂದ ಬರದೇ ಇದ್ರೆ ಈ ಸ್ಪಂದನಕ್ಕೆ ಪ್ರತಿಸ್ಪಂದನ ಬರದೇ ಇದ್ರೆ ಸಾಹಿತ್ಯ ಅಕಾಡೆಮಿ ಯಾಕೆ ಇಷ್ಟೆಲ್ಲ ಖರ್ಚು ಮಾಡಬೇಕು ಅದು ಇಂಥದ್ದೊಂದು ಇದೊಂದು ವಿಶೇಷವಾಗಿರುವಂಥ ಜಾಗ ಕರಿಯಪ್ಪನವರು ಹೇಳಿದ್ರು ಅದನ್ನು ನಾವು ಕಾವ್ಯಕ್ಕೆ ಮಟ್ಟಕ್ಕೆ ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇನ್ನೂ ಇದು ಇಷ್ಟರ ಮಟ್ಟಿಗೆ ಸಿದ್ಧ ಆಗಿರಲಿಲ್ಲ ಆದರೆ ಬೈರೇಗೌಡರಿಗೆ ಅಪಾರವಾದಂಥ ಆಸಕ್ತಿ ಇಲ್ಲಿ ನಾನೇನೋ ಮಾಡ್ಕೊಡ್ತೀನಿ ಪ್ರಯೋಗ ಮಾಡ್ಕೊಡ್ತೀನಿ ಸಾಂಸ್ಕೃತಿಕವಾಗಿ ಬೆಳೆಸಬೇಕು ಹೆಗ್ಗೋಡಿನಂಥ ಒಂದು ಸಂಸ್ಥೆ ಅಲ್ಲೆಲ್ಲ ಸಾಗರ ತಾಲೂಕಿನಲ್ಲಿ ಹಿಂಗೆ ಚಿಕ್ಕದಾಗಿ ಶುರುವಾಗಿ ಆ ನಂತರದಲ್ಲಿ ಇಡೀ ಸುತ್ತಮುತ್ತಲಿನ ಪರಿಸರವನ್ನೇ ಸಾಂಸ್ಕೃತಿಕವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗೋದಾದ್ರೆ ಆ ಪ್ರೇರಣೆಯನ್ನು ಪಡೆದು ನಾನು ಯಾಕೆ ಮಾಡಬಾರದು ಅನ್ನುವಂಥ ದೂರದೃಷ್ಟಿ ಇಟ್ಟುಕೊಂಡು ಅವರನ್ನು ಸಮರ್ಪಣೆ ಮಾಡಿಕೊಂಡು ಶಿಸ್ತಿನಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ
ಇವೆಲ್ಲವೂ ಕೂಡ ಉಪಯುಕ್ತವಾಗಬೇಕು ಅಂತ ಅನ್ನೋದಾದ್ರೆ ನಿಮ್ಮ ಪ್ರತಿಸ್ಪಂದನ ಖಂಡಿತವಾಗಿಯೂ ಕೂಡ ಬೇಕು. ನೀವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ದಲಿತ ಪ್ರಬಂಧದ ಬಗ್ಗೆ ಏನಾದರೂ ತಿಳ್ಕೊಂಡು ಬಂದಿದ್ದೀರಾ, ಏನಾದರೂ ಓದ್ಕೊಂಡು ಬಂದಿದ್ದೀರಾ, ಏನಾದರೂ ಆಲೋಚನೆ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಇಲ್ಲವಾ ಗೊತ್ತಿಲ್ಲ. ಈಗಾಗಲೇ ಅಧ್ಯಾಪಕರಾಗಿರುವಂಥವ್ರು ಶಿಕ್ಷಕರಾಗಿರುವಂಥವ್ರು ಇಲ್ಲಿ ಭಾಗವಹಿಸಿದರೆ ನೀವೆಲ್ಲ ಪಾಠಗಳನ್ನು ಮಾಡ್ತಾ ಇರ್ತೀರಿ. ನೀವು ಲಲಿತ ಪ್ರಬಂಧಗಳನ್ನು ಪಾಠ ಮಾಡುವಾಗ ನಿಮ್ಮ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿರ್ತದೆ ಇವುಗಳನ್ನೆಲ್ಲವನ್ನು ಕೂಡ ಗಮನಿಸಿರ್ತೀರಿ. ಈಗ ಇನ್ನೂ ಆಸಕ್ತಿಯುತವಾಗಿ ಅವರು ಪಾಠವನ್ನು ಕೇಳುವಂತಾಗಬೇಕಾದ್ರೆ ನಾವಿಲ್ಲಿಂದ ಏನು ಪಡೆಯಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ನೀವು ಮಾಡಬೇಕಾಗುತ್ತೆ. ನಿಮ್ಮ ನಿರೀಕ್ಷೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಪ್ರತಿಸ್ಪಂದಿಸುವಂಥ ಜವಾಬ್ದಾರಿಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ನಾನು ಮತ್ತು ನನ್ನ ಜೊತೆ ಇರುವಂಥ ಸದಸ್ಯರುಗಳು ಹೊತ್ಕೊಂಡಿದ್ದಾರೆ. ನಮ್ಮ ಕೆಲಸವನ್ನು ನಾವು ಸಮರ್ಪಕವಾಗಿ ಮಾಡುತ್ತೇವೆ ಎನ್ನುವಂಥ ಭರವಸೆಯನ್ನು ಕೊಡ್ತೇವೆ. ನೀವು ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧವಾಗಿರ್ಬೇಕಷ್ಟೆ. ಇವತ್ತಿನ ಉದ್ಘಾಟನೆಗಾಗಿ ನಾವು ವಿಶೇಷವಾಗಿ ಪ್ರತಿಭಾನಂದ ಕುಮಾರ್ ಅವರನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬರಮಾಡ್ಕೊಂಡಿದೆ. ಕರಿಯಪ್ಪನವರು ಸೂಕ್ಷ್ಮವಾಗಿ ಹೇಳಿದ್ರು, ಪ್ರತಿಭಾನಂದ ಕುಮಾರ್ ಅಂದ ತಕ್ಷಣವೇ ಅವರೊಬ್ಬ ಅತ್ಯುತ್ತಮ ಕವಿ ಕವಯಿತ್ರಿ ಎನ್ನುವಂಥದ್ದು ಕಾವ್ಯದ ಬಗ್ಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂಥವ್ರಿಗೆ ಅದು ಕೂಡ ಗೊತ್ತಿರುತ್ತೆ. ಆದರೆ ಅವರು ಕೇವಲ ಕವಿ ಅಂತ ಭಾವಿಸ್ಕೊಂಡ್ರೆ ಅವ್ರು ಬೇರೆ ಬೇರೆ ಕ್ಷೇತ್ರಗಳಿದೇನು ಅಷ್ಟೇ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ, ಅದನ್ನು ನಾವು ಮರೆತು ಅನ್ಯಾಯ ಮಾಡ್ತಾ ಇರ್ತೀವಿ ಅಂತ 1979 ಸಂದರ್ಭದಲ್ಲೇನೆ ಅವರು ಹೊರತಂದಂತಹ ನಾವು ಹುಡುಗಿಯರೇ ಹೇಗೆ ಅನ್ನುವಂಥ ಸಂಕಲನ ಕನ್ನಡ ಕಾವ್ಯ ಜಗತ್ತಿನಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡುತ್ತೆ. ಕೆಲವು ಭಾವನೆಗಳನ್ನು ಒಂದು ನಿರ್ದಿಷ್ಟವಾಗಿರುವಂಥ ಸಂದರ್ಭದಲ್ಲೇ ಹೊರಗಡೆಗೆ ಹಾಕ್ಬೇಕು. ಹಾಕದೇ ಇದ್ದರೆ ಅದರಿಂದ ನಾವೇನು ಪಡ್ಕೋಬೋದಾಗಿತ್ತು, ಏನು ಲಾಭ ಆಗ್ಬೋದಾಗಿತ್ತು, ಉಪಯೋಗ ಆಗ್ಬೋದಾಗಿತ್ತು ಅದಾಗೋದಿಲ್ಲ. ಅದರಿಂದ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಪಕ್ಷ ಹೇಳಿಬಿಟ್ಟಿದ್ದರೆ ಅವನು ಅದಕ್ಕೆ ಸ್ಪಂದಿಸಿದ್ದರೆ ಆ ಜೋಡಿ ಜೀವಗಳು ಒಂದಾಗುವುದಕ್ಕೆ ಸಾಧ್ಯ ಇರ್ತದೆ. ಆದರೆ 90% ಈ ತರನಾಗಿರುವಂಥ ಮಾತುಗಳು ಅಂತರಂಗದಲ್ಲೇ ಉಳಿದೋಗಿರ್ತವೆ. ಹಂಗಾಗಿ ಆ ನಂತರದಲ್ಲಿ ಇಬ್ಬರು ಅವರವರ ಭವಿಷ್ಯವನ್ನು ಅರಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಮದುವೆ ಆಗ್ತದೆ, ಇವಳಿಗೂ ಮದುವೆ ಆಗ್ತದೆ. ಮದುವೆ ಆದ ನಂತರದಲ್ಲಿ ನಾನು ಪ್ರಿಯತಮ ಅಂತ ಭಾವಿಸ್ಕೊಂಡಿದ್ದಂಥ ಆ ಹುಡುಗ ಇವನಲ್ಲಿದ್ದಾನ ಅಂತ ಹುಡುಕುವಂಥ ಕೆಲಸ ನಡೀತದೆ. ಅವನಿಲ್ಲ ಅಂತ ಅಂದಾಗ ನಿರಾಶೆ ಆಗ್ತದೆ. ಯಾವತ್ತೋ ಒಂದು ದಿವಸ ಅವನು ಸಿಗ್ತಾನೆ. ಯಾರಿಗೆ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತೋ ಅದು ಹೇಳಿರುವ ಅವನು ಸಿಗ್ತಾನೆ. ಸಿಕ್ಕಿದ ಮೇಲೆ ನೋಡಪ್ಪ ನಿನ್ನಿಂದಲೇ ಇದೆಲ್ಲ ಆಗಿದ್ದು ಅಂತ ಚೆನ್ನಾಗಿ ಬೈಬೇಕು, ಅವನ ಜೊತೆ ಜಗಳಾಡಬೇಕು ಅಂತ ಅನಿಸ್ತದೆ. ಆದರೆ ಅಲ್ಲೂ ಆಡೋಕ್ಕಾಗಲ್ಲ. ಆದರೆ ತೋರಿಕೆಗಾಗಿ ಏನಪ್ಪ ಚೆನ್ನಾಗಿದೆಯಾ, ಜಂಟಿ ಮಕ್ಕಳು ಎಲ್ಲ ಕ್ಷೇಮವೇ ಅಂತ ಕೇಳಬೇಕಾಗ್ತದೆ ತೋರಿಕೆಗಾಗಿ. ಒಂದು ಪಕ್ಷ ಆ ರೀತಿಯಲ್ಲಿ ಕೇಳಿದ್ರು ಕೂಡ ಅವನ ಉತ್ತರವೂ ಏನೋ ಒಂದು ತೋರಿಕೆ ಉತ್ತರ ಇರ್ತದೆ. ಯಾಕೆಂದರೆ ಪ್ರೀತಿಸಿದವನಿಗೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳೋಕ್ಕಾಗದೇನೆ ಈಗೆಲ್ಲ ಈ ಸಂಕಟಗಳನ್ನೆಲ್ಲ ತಂದುಕೊಂಡಿದ್ದೀನಲ್ಲ, ಇಂಥದೇ ಒಂದು ಸಂಕಟವನ್ನು ಅವಳು ಕೂಡ ಅನುಭವಿಸ್ತಾ ಇರ್ತಾಳೆ ಹೆಣ್ಣಾಗಿ. ಹಾಗಾಗಿ ಅವನನ್ನು ಕೇಳಬೇಕಾಗಿದ್ದ ಮಾತುಗಳು ಕೂಡ ಉಳಿದೋಗುತ್ತವೆ. ಅಂದರೆ ಇದು 41 ಹಿಂದಿನ ಕವಿತೆ. ನಾವು ಹುಡುಗಿಯರೇ ಹೀಗೆ ಅನ್ನುವಂಥದ್ದು ಸಂಕಲನದ ಹೆಸರು ಮತ್ತು ಆ ಸಂಕಲನದ ಪ್ರಾತಿನಿಧಿಕವಾಗಿರುವಂಥ ಕವಿತೆ. ಇದಕ್ಕೆ ಮುನ್ನುಡಿ ಬರೆದಂಥವರು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಅಲ್ಲೇ ಹಾರೈಸ್ತಾರೆ. ಎಷ್ಟು ಒಳ್ಳೆಯ ಕಾವ್ಯ, ಒಬ್ಬ ಹೆಣ್ಣಿನ ಒಡಲಾಳದಲ್ಲಿ ಅವಳ ಹೃದಯಾಂತರಾಳದಲ್ಲಿ ಉಳಿದಿರುವಂಥ ಈ ನಚ್ಚನೆಯ ಬೆಚ್ಚನೆಯ ಭಾವನೆಗಳನ್ನು ಅಷ್ಟೇ ಸಹಜವಾಗಿ ಸ್ವಾಭಾವಿಕ ಅಂತ ಅನಿಸುವಂಥ ರೀತಿಯಲ್ಲಿ ತಕ್ಕನಾಗಿರುವಂಥ ಶಬ್ದಗಳಲ್ಲಿ ಹಿಡಿದಿಡುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಆಮೇಲೆ ಈ ಥರ ಹೇಳ್ಕೊಳಕ್ಕೆ ಒಬ್ಬ ಹೆಣ್ಣು ಮಗಳು ಈ ಥರನಾಗಿರುವಂಥ ವಿಷಯಗಳನ್ನು ಕವಿತೆಯ ರೂಪದಲ್ಲಿ ಮಂಡಿಸೋದಕ್ಕೆ ಒಬ್ಬ ಹೆಣ್ಣು ಮಗಳಿಗೆ ಇವತ್ತಿನ ಸಂದರ್ಭದಲ್ಲಿ ಧೈರ್ಯ ಬೇಕಾಗ್ತದೆ, ದಿಟ್ಟತನ ಬೇಕಾಗ್ತದೆ. ಈ ತೆರನಾಗಿರುವಂಥ ಒಂದು ಮಾದರಿಯನ್ನು ಇಟ್ಕೋಬೇಕು. ಈಗಾಗಲೇ ನೀವು ಬರೀತಾ ಇದ್ರೆ ಈ 3 ಶಿಬಿರ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ನಮಗೆ ಇನ್ನೂ ಚೆನ್ನಾಗಿ ಬರೀಬೇಕು ಅಂತ ಒಂದು ಹುಮ್ಮಸ್ಸು ಬಂದಿದೆ, ಉತ್ಸಾಹ ಬಂದಿದೆ. ನಮ್ಮ ತಲೆ ಒಳಗಡೆ ಸಾಕಷ್ಟು ವಿಚಾರಗಳು ಹೋಗಿವೆ.
ಅಥವಾ ಇಲ್ಲ ಪ್ರಬಂಧ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು ನಾವು ಕೇಳಿಸ್ಕೊಂಡು ತಿಳ್ಕೊಳ್ಳೋಣ ಅಂತ ಬಂದ್ರು ಆಯಿತು ಆಸಕ್ತಿ ಏನೇನು ಇರ್ತದೆ ಅದನ್ನು ನಾವು ತುಂಬಿಕೊಡುವ ಪ್ರಯತ್ನವನ್ನು ಮಾಡ್ತೇವೆ ಆಮೇಲೆ ನೀವು ಹೋಗಿ ಬರೆಯುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂದರೆ ಕರಿಯಪ್ಪನವರು ಹೇಳಿದ್ರು ನಾವು ಸಾಹಿತಿಗಳನ್ನು ಬೆಳೆಸುವ ಕೆಲಸವನ್ನು ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡಬೇಕಾಗುತ್ತೆ ಯಾಕೆಂದರೆ ಇದು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ ಅವಕಾಶವನ್ನು ನಿಮಗೆ ಕೊಟ್ಟಿದೆ ಸಾಹಿತ್ಯ ಅಕಾಡೆಮಿ ಅದು ಕಾವ್ಯದ ಬಗ್ಗೆ ಆಗಲಿ ನಾಟಕದ ಬಗ್ಗೆ ಆಗಲಿ ಮುಂದೆ ಮಾಡ್ತಾ ಇರುವಂಥ ಯಾವುದೇ ಒಂದು ವಿಷಯ ಆಯ್ಕೆ ಮಾಡ್ಕೊಂಡಂತ ಕನಿಷ್ಠ ಆ ಥರದ್ರು ಎಲ್ಲ ಕಡೆ ಸಿಗ್ತಾರೆ ಇಲ್ಲಿ ಸಿಗದೇ ಇದ್ರೂ ಸಂತೋಷ ಅವ್ರು ಯಾತಕ್ಕೆ ಬಂದಿರ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಏನು ಪ್ರಶ್ನೆ ಹಾಕಿದ್ರು ಕೂಡ ಅವರಿಂದ ಉತ್ತರ ಇಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬಂದು ಬಹಳ ಉಪಯುಕ್ತವಾಗಿರುವಂಥ ಉಪನ್ಯಾಸವನ್ನು ಕೊಡುವಾಗ ನನ್ನ ಆಲೋಚನೆ ನನ್ನ ಚಿಂತನೆ ನಾನು ಏನು ಗ್ರಹಿಸಿದ್ದೀನಿ ಅದನ್ನು ಮುಟ್ಟಿಸ್ಬೇಕು ಇವರಿಗೆ ಅಂತ ಏನು ಪ್ರಯತ್ನ ಮಾಡಿದ್ರು ಕೂಡ ಗೋರ್ಕಲ್ಲ ಮೇಲೆ ಮಳೆಗರೆದಂತೆ ಸರ್ವದು ಇಲ್ಲ ಪ್ರತಿಕ್ರಿಯೆ ಇಲ್ಲ ಪ್ರಶ್ನೆ ಹಾಕಿದ್ರೆ ಉತ್ತರವೇ ಇಲ್ಲ ಇಡೀ ಜಗತ್ತೇ ಅವರ ತಲೆ ಮೇಲೆ ಬಿದ್ದಿದೆಯೇನೋ ಅನ್ನೋ ರೀತಿಯಲ್ಲಿ ಅವರು ಕೂಸಿರ್ತಾರೆ ಯಾಕೆಂದ್ರೆ ನೀ ಲೋಕ ಕೆಳೆ ತಂದೆ ಹರಿಯೇ ಅಂತ ದಾಸರು ಪದ ನೆನಪಾಗ್ತದೆ ಆ ರೀತಿಯಲ್ಲಿ ಕೂಚಿರ್ತಾರೆ ಹಂಗಾಗಿ ಸ್ವಲ್ಪ ಈ ತೆರನಾದವರು ಇದ್ದರೆ ಇದಕ್ಕೂ ಒಂದು ಜವಾಬ್ದಾರಿ ಇದೆ ಒಂದು ಶಿಸ್ತಿದೆ ಒಂದು ಶ್ರದ್ಧೆ ಇದೆ ಕಲಿಯಬೇಕು ನಾವು ಕಲಿಸಕ್ಕೆ ತಿಳಿಸಕ್ಕೆ ಸಿದ್ಧವಾಗಿದ್ದೀವಿ ಅಂತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹೇಳ್ತಾ ಇದೆ ತಿಳಿಸುವ ಮಾರ್ಗವನ್ನು ಅದು ಪ್ರಯೋಗ ಮಾಡ್ತಾ ಇದೆ ಅದು ಯಶಸ್ವಿ ಆಗಬೇಕು ಅಂತಂದರೆ ನಿಮಗೆ ಅದು ಮುಟ್ಟಬೇಕು ನಿಮ್ಗೆ ಅದು ತಟ್ಟಬೇಕು ನೀವು ಸ್ವೀಕರಿಸಬೇಕು ಇದು ಏಕಮುಖಿ ರಸ್ತೆಯಲ್ಲಿ ಚಲನೆ ಆಗಬಾರ್ದು ಒನ್ ವೇ ಟ್ರಾಫಿಕ್ ಆಗಬಾರ್ದು ಈ ದಾರಿಯಿಂದ ಹೋದ್ಮೇಲೆ ಆ ದಾರಿಯಿಂದಲೂ ಕೂಡ ಬರೋಕ್ಕೆ ಅವಕಾಶ ಇರಬೇಕು ಆದ್ದರಿಂದ ಈ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ನಿಮ್ಮಿಂದ ಬರದೇ ಇದ್ರೆ ಈ ಸ್ಪಂದನಕ್ಕೆ ಪ್ರತಿಸ್ಪಂದನ ಬರದೇ ಇದ್ರೆ ಸಾಹಿತ್ಯ ಅಕಾಡೆಮಿ ಯಾಕೆ ಇಷ್ಟೆಲ್ಲ ಖರ್ಚು ಮಾಡಬೇಕು ಅದು ಇಂಥದ್ದೊಂದು ಇದೊಂದು ವಿಶೇಷವಾಗಿರುವಂಥ ಜಾಗ ಕರಿಯಪ್ಪನವರು ಹೇಳಿದ್ರು ಅದನ್ನು ನಾವು ಕಾವ್ಯಕ ಮಟ್ಟಕ್ಕೆ ಆಯ್ಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇನ್ನೂ ಇದು ಇಷ್ಟರ ಮಟ್ಟಿಗೆ ಸಿದ್ಧ ಆಗಿರಲಿಲ್ಲ ಆದರೆ ಬೈರೇಗೌಡರಿಗೆ ಅಪಾರವಾದಂಥ ಆಸಕ್ತಿ ಇಲ್ಲಿ ನಾನೇನೋ ಮಾಡ್ಕೊಟ್ಟಿದ್ದೀನಿ ಪ್ರಯೋಗ ಮಾಡ್ಕೊಟ್ಟಿದ್ದೀನಿ ಸಾಂಸ್ಕೃತಿಕವಾಗಿ ಬೆಳೆಸಬೇಕು ಹೆಗ್ಗೋಡಿನಂಥ ಒಂದು ಸಂಸ್ಥೆ ಅಲ್ಲೆಲ್ಲೋ ಸಾಗರ ತಾಲೂಕಿನಲ್ಲಿ ಹಿಂಗೆ ಚಿಕ್ಕದಾಗಿ ಶುರುವಾಗಿ ಆ ನಂತರದಲ್ಲಿ ಇಡೀ ಸುತ್ತಮುತ್ತಲಿನ ಪರಿಸರವನ್ನೇ ಸಾಂಸ್ಕೃತಿಕವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಗೋದಾದ್ರೆ ಆ ಪ್ರೇರಣೆಯನ್ನು ಪಡೆದು ನಾನು ಯಾಕೆ ಮಾಡಬಾರ್ದು ಅನ್ನುವಂಥ ದೂರದೃಷ್ಟಿ ಇಟ್ಟುಕೊಂಡು ಅವರನ್ನು ಸಮರ್ಪಣೆ ಮಾಡಿಕೊಂಡು ಶಿಸ್ತಿನಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಉಪಯುಕ್ತವಾಗಬೇಕು ಅಂತ ಅನ್ನೋದಾದರೆ ನಿಮ್ಮ ಪ್ರತಿಸ್ಪಂದನ ಖಂಡಿತವಾಗಿಯೂ ಕೂಡ ಬೇಕು ನೀವಿಲ್ಲಿಗೆ ಬರೋದಕ್ಕಿಂತ ಮುಂಚೆ ದಲಿತ ಪ್ರಬಂಧದ ಬಗ್ಗೆ ಏನಾದ್ರು ತಿಳ್ಕೊಂಡು ಬಂದಿದ್ದೀರಾ ಏನಾದ್ರು ಓದ್ಕೊಂಡು ಬಂದಿದ್ದೀರಾ ಏನಾದ್ರು ಆಲೋಚನೆ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಇಲ್ವಾ ಗೊತ್ತಿಲ್ಲ ಈಗಾಗಲೇ ಅಧ್ಯಾಪಕರಾಗಿರುವಂಥವ್ರು ಶಿಕ್ಷಕರಾಗಿರುವಂಥವ್ರು ಇಲ್ಲಿ ಭಾಗವಹಿಸಿದರೆ ನೀವೆಲ್ಲ ಪಾಠಗಳನ್ನು ಮಾಡ್ತಾ ಇರ್ತೀರಿ ನೀವು ಲಲಿತ ಪ್ರಬಂಧಗಳನ್ನು ಪಾಠ ಮಾಡುವಾಗ ನಿಮ್ಮ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಹೇಗಿರ್ತದೆ ಇವುಗಳನ್ನೆಲ್ಲವನ್ನು ಕೂಡ ಗಮನಿಸಿರ್ತೀರಿ ಈಗ ಇನ್ನೂ ಆಸಕ್ತಿಯುತವಾಗಿ ಅವರು ಪಾಠವನ್ನು ಕೇಳುವಂತಾಗಬೇಕಾದ್ರೆ ನಾವಿಲ್ಲಿಂದ ಏನು ಪಡೆಯಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ನೀವು ಮಾಡಬೇಕಾಗುತ್ತೆ ನಿಮ್ಮ ನಿರೀಕ್ಷೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಪ್ರತಿಸ್ಪಂದಿಸುವಂಥ ಜವಾಬ್ದಾರಿಯನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪರವಾಗಿ ನಾನು ಮತ್ತು ನನ್ನ ಜೊತೆ ಇರುವಂಥ ಸದಸ್ಯರುಗಳು ಹೊತ್ಕೊಂಡಿದ್ದಾರೆ ನಮ್ಮ ಕೆಲಸವನ್ನು ನಾವು ಸಮರ್ಪಕವಾಗಿ ಮಾಡುತ್ತೇವೆ ಎನ್ನುವಂಥ ಭರವಸೆಯನ್ನು ಕೊಡ್ತೇವೆ ನೀವು ಅದನ್ನು ಸ್ವೀಕರಿಸೋದಕ್ಕೆ ಸಿದ್ಧವಾಗಿರಬೇಕಷ್ಟೇ ಇವತ್ತಿನ ಉದ್ಘಾಟನೆಗಾಗಿ ನಾವು ವಿಶೇಷವಾಗಿ ಪ್ರತಿಭಾನಂದ ಕುಮಾರ್ ಅವರನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬರಮಾಡಿಕೊಂಡಿದೆ ಕರಿಯಪ್ಪನವರು ಸೂಕ್ಷ್ಮವಾಗಿ ಹೇಳಿದ್ರು ಪ್ರತಿಭಾನಂದ ಕುಮಾರ್ ಅಂದ ತಕ್ಷಣವೇ ಅವರೊಬ್ಬ ಅತ್ಯುತ್ತಮ ಕವಿ ಕವಯಿತ್ರಿ ಎನ್ನುವಂಥದ್ದು ಕಾವ್ಯದ ಬಗ್ಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂಥವರಿಗಾದರೂ ಕೂಡ ಗೊತ್ತಿರುತ್ತೆ ಆದರೆ ಅವರು ಕೇವಲ ಕವಿ ಅಂತ ಭಾವಿಸ್ಕೊಂಡ್ರೆ ಅವ್ರು ಬೇರೆ ಬೇರೆ ಕ್ಷೇತ್ರಗಳಿದೆಯೇನೋ ಅಷ್ಟೇ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಅದನ್ನು ನಾವು ಮರೆತು ಅನ್ಯಾಯ ಮಾಡ್ತಾ ಇರ್ತೀವಿ ಅಂತ 1979 ಸಂದರ್ಭದಲ್ಲೇ ಅವರು ಹೊರತಂದಂತಹ ನಾವು ಹುಡುಗಿಯರೇ ಹೇಗೆ
ಅನ್ನುವಂಥ ಸಂಕಲನ ಕನ್ನಡ ಕಾವ್ಯ ಜಗತ್ತಿನಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟು ಮಾಡುತ್ತದೆ. ಕೆಲವು ಭಾವನೆಗಳನ್ನು ಒಂದು ನಿರ್ದಿಷ್ಟವಾಗಿರುವಂಥ ಸಂದರ್ಭದಲ್ಲೇ ಹೊರಗಡೆಗೆ ಹಾಕಬೇಕು. ಹಾಕದೇ ಇದ್ದರೆ ಅದರಿಂದ ನಾವೇನು ಪಡ್ಕೋಬೋದಾಗಿತ್ತು, ಏನು ಲಾಭ ಆಗ್ಬೋದಾಗಿತ್ತು, ಉಪಯೋಗ ಆಗ್ಬೋದಾಗಿತ್ತು ಅದಾಗೋದಿಲ್ಲ. ಅದರಿಂದ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಒಂದು ಪಕ್ಷ ಹೇಳಿಬಿಟ್ಟಿದ್ದರೆ, ಅವನು ಅದಕ್ಕೆ ಸ್ಪಂದಿಸಿದ್ದರೆ ಆ ಜೋಡಿ ಜೀವಗಳು ಒಂದಾಗುವುದಕ್ಕೆ ಸಾಧ್ಯ ಇರ್ತದೆ. ಆದರೆ %90 ಈ ತೆರನಾಗಿರುವಂಥ ಮಾತುಗಳು ಅಂತರಂಗದಲ್ಲಿ ಉಳಿದೋಗಿರ್ತವೆ. ಹಂಗಾಗಿ ಆ ನಂತರದಲ್ಲಿ ಇಬ್ಬರು ಅವರವರ ಭವಿಷ್ಯವನ್ನು ಅರಸ್ಕೊಂಡು ಹೋಗ್ತಾರೆ. ಅವರು ಮದುವೆ ಆಗ್ತದೆ, ಇವಳಿಗೂ ಮದುವೆ ಆಗ್ತದೆ. ಮದುವೆ ಆದ ನಂತರದಲ್ಲಿ ನಾನು ಪ್ರಿಯತಮ ಅಂತ ಭಾವಿಸ್ಕೊಂಡಿದ್ದಂಥ ಆ ಹುಡುಗ ಇವನಲ್ಲಿದ್ದಾನ ಅಂತ ಹುಡುಕುವಂಥ ಕೆಲಸ ನಡೀತದೆ. ಅವನಿಲ್ಲ ಅಂತಂದಾಗ ನಿರಾಶೆ ಆಗ್ತದೆ. ಯಾವತ್ತೋ ಒಂದು ದಿವಸ ಅವನು ಸಿಗ್ತಾನೆ. ಯಾರಿಗೆ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಬೇಕಾಗಿತ್ತೋ ಅದು ಹೇಳಲಿಲ್ವೋ ಅವನು ಸಿಗ್ತಾನೆ. ಸಿಕ್ಕಿದ ಮೇಲೆ ನೋಡಪ್ಪ ನಿನ್ನಿಂದಲೇ ಇದೆಲ್ಲ ಆಗಿದ್ದು ಅಂತ ಚೆನ್ನಾಗಿ ಬೈಬೇಕು, ಅವನ ಜೊತೆ ಜಗಳಾಡಬೇಕು ಅಂತ ಅನಿಸ್ತದೆ. ಆದರೆ ಅಲ್ಲೂ ಆಡೋಕ್ಕಾಗಲ್ಲ. ಆದರೆ ತೋರಿಕೆಗಾಗಿ ಏನಪ್ಪ ಚೆನ್ನಾಗಿದೆಯಾ, ಹೆಂಡತಿ ಮಕ್ಕಳು ಎಲ್ಲ ಕ್ಷೇಮವೇ ಅಂತ ಕೇಳಬೇಕಾಗ್ತದೆ ತೋರಿಕೆಗಾಗಿ. ಒಂದು ಪಕ್ಷ ಆ ರೀತಿಯಲ್ಲಿ ಕೇಳಿದ್ರು ಕೂಡ ಅವನ ಉತ್ತರವೂ ಏನೋ ಒಂದು ತೋರಿಕೆ ಉತ್ತರ ಇರ್ತದೆ. ಯಾಕೆಂದರೆ ಪ್ರೀತಿಸಿದವನಿಗೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳೋಕ್ಕಾಗದೇನೆ ಈಗೆಲ್ಲ ಈ ಸಂಕಟಗಳನ್ನೆಲ್ಲ ತಂದುಕೊಂಡಿದ್ದೀನಲ್ಲ, ಇಂಥದೇ ಒಂದು ಸಂಕಟವನ್ನು ಅವಳು ಕೂಡ ಅನುಭವಿಸ್ತಾ ಇರ್ತಾಳೆ ಹೆಣ್ಣಾಗಿ. ಹಾಗಾಗಿ ಅವನನ್ನು ಕೇಳಬೇಕಾಗಿದ್ದ ಮಾತುಗಳು ಕೂಡ ಉಳಿದೋಗುತ್ತವೆ. ಅಂದರೆ ಇದು 41 ವರ್ಷಗಳ ಹಿಂದಿನ ಕವಿತೆ. ನಾವು ಹುಡುಗಿಯರೇ ಹೀಗೆ ಅನ್ನುವಂಥದ್ದು ಸಂಕಲನದ ಹೆಸರು ಮತ್ತು ಆ ಸಂಕಲನದ ಪ್ರಾತಿನಿಧಿಕವಾಗಿರುವಂಥ ಕವಿತೆ. ಇದಕ್ಕೆ ಮುನ್ನುಡಿ ಬರೆದಂಥವರು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು. ಜಿ ಎಸ್ ಶಿವರುದ್ರಪ್ಪನವರು ಅಲ್ಲೇ ಹಾರೈಸ್ತಾರೆ. ಎಷ್ಟು ಒಳ್ಳೆಯ ಕಾವ್ಯ, ಒಬ್ಬ ಹೆಣ್ಣಿನ ಒಡಲಾಳದಲ್ಲಿ ಅವಳ ಹೃದಯಾಂತರಾಳದಲ್ಲಿ ಉಳಿದಿರುವಂಥ ಈ ನಚ್ಚನೆಯ ಬೆಚ್ಚನೆಯ ಭಾವನೆಗಳನ್ನು ಅಷ್ಟೇ ಸಹಜವಾಗಿ ಸ್ವಾಭಾವಿಕ ಅಂತ ಅನಿಸುವಂಥ ರೀತಿಯಲ್ಲಿ ತಕ್ಕನಾಗಿರುವಂಥ ಶಬ್ದಗಳಲ್ಲಿ ಹಿಡಿದಿಡುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಆಮೇಲೆ ಈ ಥರ ಹೇಳ್ಕೊಳಕ್ಕೆ ಒಬ್ಬ ಹೆಣ್ಣು ಮಗಳು ಈ ಥರನಾಗಿರುವಂಥ ವಿಷಯಗಳನ್ನು ಕವಿತೆಯ ರೂಪದಲ್ಲಿ ಮಂಡಿಸೋದಕ್ಕೆ ಒಬ್ಬ ಹೆಣ್ಣು ಮಗಳಿಗೆ ಇವತ್ತಿನ ಸಂದರ್ಭದಲ್ಲಿ ಧೈರ್ಯ ಬೇಕಾಗ್ತದೆ, ದಿಟ್ಟತನ ಬೇಕಾಗ್ತದೆ. ಈ ಥರನಾಗಿರುವಂಥ ಒಂದು ಮಾದರಿಯನ್ನು ಇಟ್ಕೋಬೇಕು. ಈಗಾಗಲೇ ನೀವು ಬರೀತಾ ಇದ್ರೆ ಈ 3 ದಿವಸ ಶಿಬಿರ ಮುಗಿಸ್ಕೊಂಡು ಹೋಗ್ತಿದ್ದಂಗೆ ನಮಗೆ ಇನ್ನೂ ಚೆನ್ನಾಗಿ ಬರೀಬೇಕು ಅಂತ ಒಂದು ಹುಮ್ಮಸ್ಸು ಬಂದಿದೆ, ಉತ್ಸಾಹ ಬಂದಿದೆ. ನಮ್ಮ ತಲೆ ಒಳಗಡೆ ಸಾಕಷ್ಟು ವಿಚಾರಗಳು ಹೋಗಿವೆ ಅಥವಾ ಇಲ್ಲ, ಪ್ರಬಂಧ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು, ನಾವು ಕೇಳಿಸ್ಕೊಂಡು ತಿಳ್ಕೊಳ್ಳೋಣ ಅಂತ ಬಂದ ಆಯಿತು. ಆಸಕ್ತಿ ಏನೇನು ಇರ್ತದೆ ಅದನ್ನು ನಾವು ತುಂಬಿಕೊಡುವ ಪ್ರಯತ್ನ ಮಾಡ್ತೇವೆ. ಆಮೇಲೆ ನೀವು ಹೋಗಿ ಬರೆಯುವಂಥ ಕೆಲಸವನ್ನು ಕೂಡ ಮಾಡಬೇಕು. ಅಂದರೆ ಕರಿಯಪ್ಪನಲ್ಲಿ ಹೇಳಿದ್ರದ ನಾವು ಸಾಹಿತಿಗಳನ್ನು ಬೆಳೆಸುವ ಕೆಲಸವನ್ನು ಕೂಡ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇದು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಷ್ಟೇ, ಅವಕಾಶವನ್ನು ನಿಮಗೆ ಕೊಟ್ಟಿದೆ ಸಾಹಿತ್ಯ ಅಕಾಡೆಮಿ. ಅದು ಕಾವ್ಯದ ಬಗ್ಗೆ ಆಗಲಿ, ನಾಟಕದ ಬಗ್ಗೆ ಆಗಲಿ, ಮುಂದೆ ಮಾಡ್ತಾ ಇರುವಂಥ ಯಾವುದೇ ಒಂದು ವಿಷಯ ಆಯ್ಕೆ ಮಾಡಿಕೊಂಡಂಥ ಶಿಬಿರಕ್ಕಾಗಲಿ ಅಕಾಡೆಮಿ ವಿಷಯವನ್ನು ಕೊಡ್ತದೆ ಮತ್ತು ಅವಕಾಶವನ್ನು ಕಲ್ಪಿಸ್ತದೆ. ಇದಕ್ಕೆ ನಮಗೆ ಯೋಗ್ಯತೆ ಇದೆ, ನಮಗೆ ಆಸಕ್ತಿ ಇದೆ ಅಂತ ನೀವು ಪಡೆದುಕೊಳ್ಳುವುದಕ್ಕೋಸ್ಕರ ಬರ್ತದೆ. ಆದರೆ ಪಡೆದುಕೊಂಡ ನಂತರದಲ್ಲಿ ನಿಮಗೊಂದು ಜವಾಬ್ದಾರಿ ಇರ್ತದೆ, ನಿಮಗೊಂದು ಕರ್ತವ್ಯ ಇರ್ತದೆ. ಆ ಕರ್ತವ್ಯವನ್ನು ನೀವು ನಿರ್ವಂಚನೆಯಿಂದ ಮಾಡಿದ್ರೆ ಅಥವಾ ಪ್ರೀತಿಯಿಂದ ಮಾಡಿದ್ರೆ ಕನ್ನಡ ಸಾಹಿತ್ಯಕ್ಕೆ ಒಬ್ಬ ಹೊಸ ಸಾಹಿತಿ, ಒಳ್ಳೆಯ ಸಾಹಿತಿಗಳು ಸಿಗ್ತಾರೆ ಅನ್ನುವಂಥ ನಂಬಿಕೆ ನಮಗೆ ಬರ್ತದೆ. ಆದ್ದರಿಂದ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ಉದ್ದೇಶವನ್ನು ಮನಗೊಂಡು ಈ ಶಿಬಿರದ ಸದುಪಯೋಗವನ್ನು ಇವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕಮ್ಮಟದಲ್ಲಿ 3 ದಿನಗಳ ಕಮ್ಮಟದ ಉದ್ಘಾಟನಾ ಕಾರ್ಯಕ್ರಮ ಉದ್ಘಾಟನೆ ಡಾಕ್ಟರ್ ಪ್ರತಿಭಾನ ಹೆಸರು ಪತ್ರ ಮಾಡಿ ಮೇಡಮ್ ಮಾಡಿ. ಲಲಿತ ಪ್ರಬಂಧಕ್ಕೆ ಜಯವಾಗಲಿ. ಹೊಡಿತ.
प्रतिभा कुमार उद्घाटन नुडिगळन्नु हेळ्कोंडु हेळ्बिट्टु ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕೆಎಸ್ ಮುದ್ದಪ್ಪ ಸ್ಮಾರಕ ಟ್ರಸ್ಟ್ ಜಂಟಿಯಾಗಿ ಆಯೋಜಿಸಿರುವ ಮೂರು ದಿನಗಳ ಲಲಿತ ಪ್ರಬಂಧ ಕಮ್ಮಟದ ಉದ್ಘಾಟನೆಗೆ ಹೆಚ್ಚಾಗಿ ಕವಿ ಎಂದೇ ಗುರುತಿಸಲಾಗಿರುವ ನನ್ನನ್ನು ಆಹ್ವಾನಿಸಿದ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ಬಿವಿ ವಸಂತ್ ಕುಮಾರ್ ಅವರಿಗೆ ಮೊದಲು ರಿಜಿಸ್ಟ್ರಾರ್ ಎನ್ ಕರಿಯಪ್ಪ ಅವರು ಕೆಎಸ್ ಮುದ್ದಪ್ಪ ಸ್ಮಾರಕ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಎಂ ಬೈರೇಗೌಡ ಸಂಚಾಲಕರಾದ ಡಾಕ್ಟರ್ ಡಿಸಿ ರಾಮಚಂದ್ರ ಅವರು ಕಮ್ಮಟದ ನಿರ್ದೇಶಕರಾದ ಡಾಕ್ಟರ್ ಭೈರಮಂಗಲ ರಾಮೇಗೌಡ ಅವರಿಗೂ ನಮಸ್ಕಾರಗಳು ಆಮೇಲೆ ಮುಂದಿನ ಮೂರು ದಿನಗಳಲ್ಲಿ ಬರುವ ಕಮ್ಮಟದ ನಿರ್ದೇಶಕರು ಮತ್ತು ವಿಷಯ ತಜ್ಞರುಗಳಾದ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಚಾಹಾ ರಘುನಾಥ ಕೇಶವ ರೆಡ್ಡಿ ಹಂದ್ರಾಳ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಎಂ ಎಸ್ ನರಸಿಂಹಮೂರ್ತಿ ಅವರುಗಳು ನಿಮಗೆ ಲಲಿತ ಪ್ರಬಂಧದ ಬಗ್ಗೆ ಒಂದು ವಿದ್ವತ್ಪೂರ್ಣವಾದ ಉಪನ್ಯಾಸಗಳನ್ನು ಮಾಡಲಿದ್ದಾರೆ ಇವತ್ತು ಬರೇ ಒಂದು ವಿಷಯ ಪ್ರವೇಶ ಅಷ್ಟೇ ನನಗೆ ತುಂಬ ಟೆಂಪ್ಟ್ ಆಗ್ತದೆ ಸರ್ ನೀವು ತಪ್ಪು ತಿಳ್ಕೊಳ್ತಿದ್ದೀರಾ ಒಂದು ವಿಷಯ ನಾನು ಇದಕ್ಕೆ ಸಂಬಂಧ ಪಡದೇ ಇರುವಂತಹ ಒಂದು ವಿಷಯ ಈಗ ರಾಮೇಗೌಡರು ಹೇಳಿದ್ದನ್ನ ನಾನು ಅದ್ರ ಬಗ್ಗೆ ಒಂದು ನನ್ನ ಅಭಿಪ್ರಾಯ ಹೇಳಿ ನಾನು ಮಾತು ಮುಂದುವರಿಸ್ತೀನಿ ಈಗ ಎಲ್ಲರೂ ನಿಮಗೆ ಎಲ್ಲಿ ಹೋದ್ರೂ ಕನ್ನಡಕ್ಕೆ ಅಪಾಯ ಕನ್ನಡ ಇದಾಗ್ತಾ ಇದೆ ಕನ್ನಡ ಅಂತ ಎಲ್ಲರೂ ಹೇಳ್ತಾರೆ ನಾನು ಸತತವಾಗಿ ಅದರ ವಿರುದ್ಧ ಹೋರಾಡ್ತಾ ಇದ್ದೀನಿ ಕನ್ನಡಕ್ಕೆ ಸಾವೇ ಇಲ್ಲ ಕನ್ನಡ ತುಂಬ ಚೆನ್ನಾಗಿ ನಳನಳಿಸ್ತಾ ಇದೆ ಯಾಕೆ ಅಂತಂದರೆ ಮೊಟ್ಟ ಮೊದಲು ಟೈಪ್ ರೈಟರ್ ಬಂದಾಗ ಇಂಗ್ಲೀಷಲ್ಲಿ ಮಾತ್ರ ಟೈಪ್ ಮಾಡ್ಬೋದು ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ ಅಂದರು ಕನ್ನಡದ ಟೈಪ್ ರೈಟರ್ ಕಂಡುಹಿಡಿದ್ರು ಆಮೇಲೆ ನಾನು ಎನ್ ಜಿ ಎಫ್ ಅಲ್ಲಿ ಇದ್ದಾಗ ಸ್ಟ್ಯಾಂಡರ್ಡೈಸೇಷನ್ ಆಫ್ ಲೆಟರ್ಸ್ ಅಂತ ಒಂದು ಪ್ರಾಜೆಕ್ಟ್ ಇತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕನ್ನಡನ ನಾವು ತಾಂತ್ರಿಕ ಕ್ಷೇತ್ರದಲ್ಲಿ ತಂದರೆ ತರಕ್ಕಾಗಲ್ಲ ಯಾಕಂದರೆ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ ಅಂತ ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಲೆಟರ್ಸ್ ಇರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಎಲ್ಲಿ ಯಾರು ಬರೆದ್ರು ಅದೇ ಸೈಜ್ಗೆ ಇರುತ್ತೆ ಟೆಕ್ನಿಕಲಿ ನಾವು ಕನ್ನಡದ ಅಕ್ಷರಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ ತಾಂತ್ರಿಕ ಕ್ಷೇತ್ರದಲ್ಲಿ ಯಾರು ಬರೆದ್ರು ಅದು ಮೈಕ್ರೋಫಿಲಮ್ಗೆ ಅನುಕೂಲವಾಗುವ ಹಾಗೆ ಕನ್ನಡದ ಅಕ್ಷರಗಳನ್ನು ಸ್ಟ್ಯಾಂಡರ್ಡೈಸ್ ಮಾಡಿದ್ವಿ ಆಮೇಲೆ ಎಲೆಕ್ಟ್ರಾನಿಕ್ ಟೈಪ್ರೈಟರ್ ಬಂತು ಓ ಇನ್ನು ಕನ್ನಡ ಎಲೆಕ್ಟ್ರಾನಿಕ್ ಟೈಪ್ರೈಟರ್ ಮಾಡೋಕ್ಕಾಗಲ್ಲ ಅಂದರು ಕನ್ನಡದ ಎಲೆಕ್ಟ್ರಾನಿಕ್ ಟೈಪ್ರೈಟರ್ ಬಂತು ಅದಾದ ಸ್ವಲ್ಪವೇ ದಿನಗಳಲ್ಲಿ ಕಂಪ್ಯೂಟರ್ ಬಂದಿತ್ತು ಕಂಪ್ಯೂಟರ್ ಬಂದಾಗಲಂತೂ ಎಲ್ಲ ಕಕ್ಕಾಬಿಕ್ಕಿ ಆಗೋದು ಕನ್ನಡ ಬಿದ್ದೋಯ್ತು ಬಿದ್ದೋಯ್ತು ಅಂತ ಎಷ್ಟು ಬೇಗನೆ ನಾವು ಕನ್ನಡದ ಸಾಫ್ಟ್ವೇರ್ನ ಕಂಡಿದ್ವಿ ಅಂದರೆ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಬಹುಶಃ ಮೊಟ್ಟ ಮೊದಲಲ್ಲಿ ಕನ್ನಡನೇ ಬಂದಿದ್ದು ಆಮೇಲೆ ಹಿಂದಿ ಬಂದಿದ್ದು ನಿಮಗೆ ಗೊತ್ತಿಲ್ಲ ಹಿಂದಿ ಸಾಫ್ಟ್ವೇರ್ ಬಂದಿದ್ದು ಕನ್ನಡದ ಸಾಫ್ಟ್ವೇರ್ ಬಂದ ಮೇಲೆ ಆ ಫಾಂಟ್ಗಳಲ್ಲೂ ಅನೇಕ ಪ್ರಯೋಗಗಳು ನಡೆದು ಬೇರೆ ಬೇರೆ ಗ್ಲೋಬಲ್ನ ಬೇರೆ ಬೇರೆ ಜಾಗಗಳಲ್ಲಿರುವಂಥವರು ತಮ್ಮ ಸ್ವಂತ ಆಸಕ್ತಿಯಿಂದ ಅದನ್ನು ಮಾಡಿ ಫ್ರೀಯಾಗಿ ಕೊಟ್ಟರು ಸೊ ಎಲ್ಲ ಫಾಂಟ್ ಬಂತು ಸಾಫ್ಟ್ವೇರ್ ಬಂತು ಇನ್ನೇನು ಬೇಕು ಇವಾಗ ಎಲ್ಲ ಡಿಜಿಟಲ್ ವರ್ಲ್ಡಲ್ಲಿ ಕನ್ನಡದ ಪ್ರೆಸೆನ್ಸ್ ಅನ್ನೋದು ಹೇಗಿದೆ ಅಂದರೆ ಇವತ್ತು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೇ ಹಳ್ಳಿನಲ್ಲಿ ಎಲ್ಲೇ ಇರಿ ನೀವು ಒಂದು 10 ಸೆಕೆಂಡಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು ಅಂದರೆ ಇವತ್ತಿನ ಮಾಹಿತಿ ಕ್ರಾಂತಿ ಯುಗದಲ್ಲಿ ಕನ್ನಡ ಜಗತ್ತಿನ ಎಲ್ಲ ಭಾಷೆಗಳ ಜೊತೆ ಜೊತೆಗೆ ಹೆಜ್ಜೆ ಹಾಕಿದೆ ಕೆಲವು ಕ್ಷೇತ್ರಗಳಲ್ಲಿ 2 ಹೆಜ್ಜೆ ಮುಂದೆ ಇದೆ ಸೊ ಯಾವ ಕಾರಣಕ್ಕೂ ನಾವಿನ್ನು ಕನ್ನಡದ ಬಗ್ಗೆ ಆತಂಕ ಪಡುವಂತಹ ವಾತಾವರಣ ಇಲ್ಲ ನಿಜಕ್ಕೂ ಇಲ್ಲ ಯಾವುದ್ರ ಬಗ್ಗೆ ನಾವು ಆತಂಕ ಪಡಬೇಕು ಅಂದರೆ ಕೈಗೆಟಕುವಂತಹ ತಂತ್ರಜ್ಞಾನ ಇರುವಾಗ ನಮ್ಮ ಸೋಂಬೇರಿತನದಿಂದ ನಮ್ಮ ಅಜ್ಞಾನದಿಂದ ನಮಗೆ ಇಂಟ್ರೆಸ್ಟ್ ನಮಗೆ ಆಸಕ್ತಿ ಇಲ್ಲದೆ ಇರೋದ್ರಿಂದ ನಾವು ಆ ಅವಕಾಶವನ್ನು ಪಡ್ಕೊಳ್ಳದೇ ಇರಬಹುದು ಅಂಥವರಿಗೆ ನಾವೇನು ಹೇಳಬೇಕು ಅಂತಂದರೆ ಏನಕ್ಕೆ ನೀವು ಇವತ್ತು ಕನ್ನಡದಲ್ಲಿ ಕನ್ನಡವನ್ನು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಬಳಸ್ಕೊತಾ ಇರುವಂತಹ 90% ಜನಗಳು ಬೇರೆ ಬೇರೆ ಕ್ಷೇತ್ರದ ತಜ್ಞರು ಇಂಜಿನಿಯರ್ಸು ಡಾಕ್ಟರ್ಸು ಟೆಕ್ಕಿಗಳು ಏನೇನೇನೇನೋ ಓದ್ಕೊಂಡು ಅವರು ಕನ್ನಡನೇ ಓದಿರಲ್ಲ
ಯಾಕಂದ್ರೆ ಎಲ್ಲ ಇಂಜಿನಿಯರಿಂಗ್ ಓದಿರ್ತಾರೆ ಡಾಕ್ಟರ್ ಮಾಡಿರ್ತಾರೆ ಲಾ ಮಾಡಿರ್ತಾರೆ ಏನೇನೋ ಓದಿರ್ತಾರೆ ಅದೆಲ್ಲ ಅವರ ವೃತ್ತಿ ವೃತ್ತಿಯಲ್ಲಿ ಅವರು ಅದನ್ನ ಬಳಸ್ಕೊತಾ ಇರ್ತಾರೆ ಇಂಗ್ಲಿಷ್ ಅಲ್ಲಿ ಆದರೆ ತಮ್ಮ ಸ್ವಂತ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಕನ್ನಡವನ್ನ ಬಳಸ್ತಾ ಇದ್ದಾರೆ ಇವತ್ತು ನಾನು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಪದ್ಯ ಹಾಕಿದ್ರೆ 10 ಸೆಕೆಂಡ್ಗಳಲ್ಲಿ ನನಗೆ ಬರೋ ಪ್ರತಿಕ್ರಿಯೆಗಳು ಜಗತ್ತಿನ ಯಾವುದೋ ಮೂಲೆಯಲ್ಲಿ ಕೂತಿರುವ ಕನ್ನಡಿಗ ಸೊ ದಯವಿಟ್ಟು ನೀವು ಕನ್ನಡ ಒಂದು ನೀವು ಲಲಿತ ಪ್ರಬಂಧ ಬರೆದು ಕನ್ನಡ ಉದ್ಧಾರ ಮಾಡ್ತಿದ್ದೀರಿ ಅನ್ನೋ ಒಂದು ಪೇಟ್ರನೈಸಿಂಗ್ ಆಟಿಟ್ಯೂಡ್ ಇಟ್ಕೋಬೇಡಿ ಅಂದ್ರೆ ನಮ್ಮಿಂದ ಕನ್ನಡ ಆದಿಟ್ಕೋಬೇಡಿ ನೀವು ಕನ್ನಡದಲ್ಲಿ ನಿಮ್ಮನ್ನ ಅಭಿವ್ಯಕ್ತಿ ಮಾಡಿಕೊಳ್ಳಬೇಕಾದ ಪ್ರೀತಿಯಿಂದ ಮತ್ತು ತುಡಿತದಿಂದ ನಾನು ಕನ್ನಡದಲ್ಲಿ ಇದನ್ನ ಹೇಳಬೇಕು ನಾನು ಇಂಗ್ಲಿಷ್ ಅಲ್ಲಿ ಸಿಕ್ಕಾಪಟ್ಟೆ ಬರೀತೀನಿ ಆದ್ರೆ ಕನ್ನಡದಲ್ಲೂ ಬರೀತೀನಿ ಯಾವುದನ್ನ ನಾನು ಇಂಗ್ಲಿಷ್ ಅಲ್ಲಿ ಬರೀಬೇಕು ಯಾವುದನ್ನ ನಾನು ಕನ್ನಡದಲ್ಲಿ ಬರೀಬೇಕು ಅನ್ನೋದು ಅದೇ ಹೇಳುತ್ತೆ ಹಾಗಾಗಿ ನಿಮಗೆ ಆತಂಕ ಬೇಡ ಒಂದು ಎರಡನೇ ವಿಚಾರ ನಾನು ಹೇಳಿದ್ರಲ್ಲ ಅದೇ ಹೇಳುತ್ತೆ ಅಂತ ಭಾಷೆ ಯಾವುದು ಅಂತ ಆರಿಸ್ಕೊಳ್ಳೋದು ಅದೇ ಹೇಳುತ್ತೆ ಯಾವ ಭಾಷೆನಲ್ಲಿ ನೀನು ಬರೀಬೇಕು ಅಂತ ಅದೇ ತರ ಲಲಿತ ಪ್ರಬಂಧದ ಒಂದು ಇಂಟ್ರೊಡಕ್ಷನ್ ಬಂದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಕಥೆ ಕಾದಂಬರಿ ನಾಟಕ ಕಾವ್ಯ ಇವಿಷ್ಟನ್ನ ಇವಿಷ್ಟಕ್ಕೂ ಲಲಿತ ಪ್ರಬಂಧಕ್ಕೂ ಏನ್ ವ್ಯತ್ಯಾಸ ಏನ್ ವ್ಯತ್ಯಾಸ ಒಂದ್ ಹೇಳಿ ಯಾಕೆ ಕಾವ್ಯಕ್ಕಿಲ್ವಾ ಕಾದಂಬರಿಗಿಲ್ವಾ ಕಥೆಗಿಲ್ವಾ ನಾಟಕಕ್ಕಿಲ್ವಾ ಎಲ್ಲದಕ್ಕೂ ಪಾತ್ರಗಳು ಯಾಕೆ ಪಾತ್ರ ಬರಲ್ಲ ಪಾತ್ರಗಳಂದ್ರೆ ಅನುಭವಗಳು ಮಾತಾಡ್ತಾರೆ ಯಾಕೆ ಲಲಿತ ಪ್ರಬಂಧದಲ್ಲಿ ಯಾಕೆ ಇಲ್ವಾ ಅಲ್ಲ ಲಲಿತ ಪ್ರಬಂಧಗಳು ಅನುಭವ ಬಗ್ಗೆ ಮಾತಾಡ್ತಾರೆ ಅದು ಕಾವ್ಯದಲ್ಲಿ ಇಲ್ವಾ ನನ್ನ ಅನುಭವ ಅಂದ್ರೆ ನನ್ನ ಕಾವ್ಯ ಮನುಷ್ಯನ ಹೃದಯವನ್ನು ಅಕ್ಷರ ರೂಪಿಸುತ್ತದೆ ಅದು ಕಾವ್ಯದಲ್ಲೂ ಇದೆ ಕಥೆಯಲ್ಲೂ ಇದೆ ಕಾದಂಬರಿಯಲ್ಲೂ ಇದೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಾವ್ಯ ಕಥೆ ಕಥೆ ಕಾದಂಬರಿನೇ ನಿರ್ದಿಷ್ಟ ರೀ ಭಾಷೆ ಅಯ್ಯೋ ಸ್ವಾಮಿ ಕಥೆ ಕಾದಂಬರಿ ಕಾವ್ಯದಲ್ಲಿ ಇಲ್ಲದೆ ಇರೋ ಸುಲಲಿತ ನಾಟಕದಲ್ಲ ಡೈಲಾಗ್ಗಳಲ್ಲಿ ಇಲ್ಲದೆ ಇರೋ ಸುಲಲಿತ ನಿಮ್ಗೆ ನಿಮ್ಗೆ ಕಾವ್ಯ ತಲುಪಲ್ಲ ಪ್ರಕಾರ ಅಲ್ಲ ಇಂಗ್ಲಿಷಿನ ಎಸ್ಸೇನ ನಮ್ಮ ನವೋದಯ ಕಾಲದಲ್ಲಿ ಹೊಸಗನ್ನಡ ಕಾಲದಲ್ಲಿ ಅವರು ಕನ್ನಡವನ್ನ ಹೊಸಗನ್ನಡವನ್ನ ಸಮೃದ್ಧಗೊಳಿಸಬೇಕು ಅಂದ್ಬಿಟ್ಟು ಇಂಗ್ಲಿಷಿನ ಎಸ್ಸೆ ಪ್ರಕಾರವನ್ನು ನಾವು ಕನ್ನಡದಲ್ಲಿ ಬೆಳೆಸೋಣ ಅಂದ್ಬಿಟ್ಟು ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ಯಾಕೆ ಅವ್ರಿಗೆ ಆ ಕಾಲದಲ್ಲಿ ಆ ಒತ್ತಡ ಇತ್ತು ಅಂತಂದ್ರೆ ಹೊಸಗನ್ನಡದಲ್ಲಿ ಅಲ್ಲಿವರೆಗೆ ಕಾವ್ಯನೇ ಇದ್ದದ್ದು ನಮಗೆ ಗದ್ಯ ಅನ್ನೋದು ಬಾಣ ಕಾದಂಬರಿನ ನಾಗವರ್ಮ ಕನ್ನಡಕ್ಕೆ ತಂದಿದ್ರೂ ಕೂಡ ಹೊಸಗನ್ನಡ ಅರುಣೋದಯವನ್ನ ನೀವು ನೋಡಿದ್ರೆ 100 ವರ್ಷಗಳು 100 ವರ್ಷದಲ್ಲಿ ಪ್ರಬಂಧಕ್ಕೆ ಇರುವ ಇತಿಹಾಸ 75 ವರ್ಷ 100 ವರ್ಷ ಒಂದು ಈಗ 50 ವರ್ಷದಲ್ಲಿ ನಾವು ಒಂದು ಪ್ರಬಂಧ ಸಾಹಿತ್ಯದ ಪ್ರಕಾರದ ಒಂದು ಬೆಳವಣಿಗೆ ಅದರ ವಿಕಾಸ ಅದನ್ನು ನೋಡಬಹುದು ಸೊ 100 ವರ್ಷದ ಹಿಂದೆ ಅವರಿಗೆ ಗದ್ಯದಲ್ಲಿ ಸುಲಲಿತವಾದ ಗದ್ಯದಲ್ಲಿ ಇಂಗ್ಲಿಷ್ನವರು ಹೇಗೆ ತಮ್ಮ ಆಲೋಚನೆಯನ್ನ ಎಸ್ಸೆಗಳಲ್ಲಿ ಬರೀತಾರೋ ಹಾಗೆ ನಾವು ಕನ್ನಡದಲ್ಲಿ ಯಾಕೆ ಬರೆಯಬಾರದು ಅಂತ ಅಂದುಕೊಂಡು ಹೊಸಗನ್ನಡದ ಮಹಾನುಭಾವರುಗಳು ಅವಾಗ ಇದ್ದವರು ಒಂದು ಗದ್ಯದಲ್ಲಿ ಒಂದು ವಿಷಯನ ಹೇಳೋಣ ಅಂತ ಶುರು ಮಾಡಿದ್ರು ಇನ್ನೊಂದು ಬಹಳ ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಕುವೆಂಪು ಆಗಲಿ ಬೇಂದ್ರೆ ಆಗಲಿ ಯಾರ್ಯಾರ ಹೆಸರು ನೀವು ಆ ನವೋದಯ ಕಾಲದಲ್ಲಿ ನೀವೆಲ್ಲ ಕನ್ನಡ ಎಷ್ಟು ಓದ್ಕೊಂಡಿದ್ದೀರೋ ಕನ್ನಡ ಸಾಹಿತ್ಯ ಚರಿತ್ರೆ ನನಗೆ ಗೊತ್ತಿಲ್ಲ ಆದರೆ ಕಳೆದ ಶತಮಾನದ 1920 ಅಂತ ಇಟ್ಕೊಳ್ಳೋಣ ಬಿ ಎಂ ಶ್ರೀ ಅವರು ಇಂಗ್ಲಿಷ್ ಗೀತೆಗಳು ತಂದ ಕಾಲದಿಂದ ನಮ್ಮ ಹೊಸಗನ್ನಡದ ಅರುಣೋದಯ ಆಯಿತು ಅಂತ ಇಟ್ಕೊಳ್ಳೋದು ಅದ್ರ ಹಿಂದೆ ಒಂದು 2-3 ಜನ ಒಂದು ಸ್ವಲ್ಪ ಬರ್ತಿದ್ರೇನೋ ಅದನ್ನು ಇಟ್ಕೊಳ್ಳಿ ಹಿನ್ನೆಲೆಯಲ್ಲಿ ಸೊ 20-30 ವರೆಗೆ 20 ವರ್ಷಗಳ ಕಾಲ ಅವ್ರು ಏನ್ ಮಾಡಿದ್ರು ಕನ್ನಡ ಹೊಸಗನ್ನಡವನ್ನ ಕಟ್ಟಿದರು ಅವರಿಗೆ ಒಂದು ಉದ್ದೇಶ ಇತ್ತು ಹಿಂಗ್ ಮಾಡ್ಬೇಕು ನಮ್ಮ ಕನ್ನಡವನ್ನ ನಾವು ಸಶಕ್ತಗೊಳಿಸ್ಬೇಕು ಯಾವುದನ್ನಾದರೂ ನಮ್ಮ ಭಾಷೆಯಲ್ಲಿ ನಾವು ಹೇಳಬಹುದು ಯುವಕರನ್ನ ನಾವು ಅಟ್ರಾಕ್ಟ್ ಮಾಡಬೇಕು ವಿಷಯವನ್ನ ನಾವು ಪರಸ್ಪರ ವಿನಿಮಯ ಮಾಡ್ಕೊಳ್ಬೇಕು ಜಾಸ್ತಿ ಜನ ಬರೆಯೋ ಹಾಗಾಗ್ಬೇಕು ಅಂತ ಅಂದ್ಬಿಟ್ಟು ಈ ಪ್ರಕಾರವನ್ನು ಅವರು ಹುಟ್ಟು ಹಾಕಿ ಅದನ್ನ ಅದಕ್ಕೊಂದು ಹೆಸರು ಕೊಡ್ಲಿಲ್ಲ ಅವರು
ಹರಟೆ ಅಂತ ಇದ್ರು. ಸೊ ಈಗ ನಾನು ನಿಮಗೆ ಫಸ್ಟ್ ಕೇಳಿದ್ದ ಪ್ರಶ್ನೆಯ ಎಕ್ಸ್ಟೆನ್ಷನ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಹರಟೆಗೂ ಅಥವಾ ವಿನೋದ ಸಾಹಿತ್ಯ ವಿಡಂಬನಾತ್ಮಕ ಬರವಣಿಗೆಗೂ ಲಲಿತ ಪ್ರಬಂಧಕ್ಕೂ ಏನ್ ವ್ಯತ್ಯಾಸ? ಯಾತಕ್ಕೆ ನಾವು ಲಲಿತ ಪ್ರಬಂಧ ಕಮ್ಮಟ ಅಂತ ಮಾಡ್ತೀವಿ, ಹರಟೆ ಅಂತ ಇಟ್ಕೊ. ಈಗ ಕಾಮಿಡಿ ಎಷ್ಟೊಂದು ಎಷ್ಟೊಂದು ಜನ ಬರ್ದಿದಾರಲ್ವ ಎಲ್ಲ ಪತ್ರಿಕೆಗಳಲ್ಲಿ ಎಲ್ಲನು, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ಯಾಕೆ ಶಿವರಾಮ್ ಕಾರಂತರಾಗ್ಲಿ ಅಥವಾ ಕುವೆಂಪು ಆಗ್ಲಿ ಕಾವ್ಯ ಬರೆದ್ರು, ಕಥೆ ಬರೆದ್ರು, ಕದಂಬರಿ ಬರೆದ್ರು, ನಾಟಕ ಬರೆದ್ರು, ಅವ್ರು ಯಾಕೆ ಲೇಖನ ಪ್ರಬಂಧವನ್ನ ಬರೆದ್ರು? ಮಲೆನಾಡಿನ ಚಿತ್ರಗಳು ಅಂತ ಕುವೆಂಪು ಅವರು ಬರೆದ್ರು, ಅದು ಪ್ರಬಂಧ. ಅಷ್ಟು ಚೆನ್ನಾಗಿ ಅವರು ಮಲೆಗಳಲ್ಲಿ ಮದುಮಗಳು ಮತ್ತೆ ಕಾನೂರು ಹೆಗ್ಗಡತಿ ಬರೆದ್ರೆ ಮಲೆನಾಡಿನ ಚಿತ್ರಗಳು ಯಾಕೆ ಬರುತ್ತೆ ಸ್ವಲ್ಪ ಯೋಚನೆ ಮಾಡಿ, ಯಾಕೆ ಬರುತ್ತೆ? ಆದ್ರ ನೀವು ಮಲೆನಾಡಿನ ಚಿತ್ರಗಳು ಅದರ ನೀವು ಯಾರು ಓದಿದ್ದೀರಾ? ಓದಿಲ್ವಾ? ದಯವಿಟ್ಟು ಓದಿ, ಅದನ್ನ ತುಂಬಾ ಸುಂದರವಾಗಿದೆ. ಅದರ ಮುನ್ನುಡಿನಲ್ಲಿ ಅದು ಯಾವಾಗ ಬಂತು ಅಂತಂದ್ರೆ 1936 ಆಯ್ತಾ. ಅದರಲ್ಲಿ ಅದರಲ್ಲಿ ಏನ್ ಮಾಡ್ತಾರೆ ಅವರು ಮುನ್ನುಡಿನಲ್ಲಿ ಒಂದು ಮಾತು ಹೇಳ್ತಾರೆ, ತೀನಂಶ್ರೀ ಅವರು, ಶಿವರಂಗಣ್ಣ ಅವರು ಇವರು ಎಲ್ಲ ಒಂದಷ್ಟು ಜನ ಫ್ರೆಂಡ್ಸು ಆ ಕುಕ್ನಳ್ಳಿ ಕೆರೆ ಹತ್ರ ಎಲ್ಲ ವಾಕಿಂಗ್ ಹೋಗ್ತಾ ಇದ್ದಂತೆ ಮೈಸೂರಲ್ಲಿ. ಕುಕ್ನಳ್ಳಿ ಕೆರೆ ಎಲ್ಲಿದೆ ಅಂದರೆ ಮೈಸೂರಲ್ಲಿದೆ. ನೀವೆಲ್ಲ ಅಷ್ಟು ದೂರ ಇದೆ, ನಾನು ಆವಾಗಲೇ ಹೇಳಿದ್ದಕ್ಕೆ ಇದು ಒಂದು ಸೇರಿಸ್ಬೇಕು. ನೀವು ಯಾವ್ಯಾವ ಊರಿಂದ ಒಂದು ಕಮ್ಮಟಕ್ಕೆ ಬಂದಿದ್ದೀರಾ ಅಂದರೆ ಅಲ್ಲೇ ನಿಮ್ಮ ಆಸಕ್ತಿ ಡಿಫೈನ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಿಮ್ಮ ಆಸಕ್ತಿಯನ್ನು ನಾನು ಅಲ್ಲಗೆಳಿತಾ ಇಲ್ಲ. ಸೊ ನೀವು ನಿಜವಾಗೂ ಆಸಕ್ತಿಯಿಂದ ಬಂದಿದ್ದೀರಿ, ಅದಕ್ಕೆ ನೀವು ಇಲ್ಲಿ ಬಂದಿರೋದರ ಒಂದು ಉದ್ದೇಶನ ನೀವು ಸಫಲಗೊಳಿಸ್ಕೊತೀರಿ ಅಂತ. ಸೊ ನಿಮಗೆ ನಾನು ಕುವೆಂಪು ಅವರು ತುಂಬ ಚೆನ್ನಾಗಿ ತಮ್ಮ ಊರಿನ ತಮ್ಮ ಪರಿಸರದ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದು ಎಷ್ಟು ಚೆನ್ನಾಗಿ ಅವರೇ ನನಗೆ, ನಾನು ಕುವೆಂಪು ಅವ್ರನ್ನ ನೋಡಿದಾಗ ಅವ್ರ ವಯಸ್ಸಾದ್ರು ಮಾತೇ ಆಡ್ತಾ ಇರಲಿಲ್ಲ, ಅವರೆಲ್ಲ ರಸ ಋಷಿ ಅಂತ ಕರೆದಂಗೆ ಅವ್ರ ಋಷಿಗಳ ಥರನೇ ಇರ್ತಾ ಇದ್ರು. ಅವರು ಹರಟೆ ಹೊಡೆಯೋದನ್ನ ನನಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ, ನಿಮ್ಗಂತೂ ಇನ್ನೂ ಆಗಲ್ಲ ಯಾಕಂದ್ರೆ ನೀವು ಇನ್ನೂ ನೋಡೇ ಇಲ್ಲ. ಅವ್ರು ಹರಟೆ ಹೊಡಿತಿದ್ರ ಅಂತ ಅದರಲ್ಲಿ ಅವ್ರು ಏನ್ ಬರ್ಕೊಂಡಿದ್ದಾರೆ ಅಂದ್ರೆ, ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡು ನಾನು ತುಂಬ ಚೆನ್ನಾಗಿ ನಮ್ಮ ಊರಿನ ಅದನ್ನೆಲ್ಲ ಪರಿಸರ ಅದನ್ನೆಲ್ಲ ನಾನು ಹೇಳ್ತಾ ಇದ್ದೆ. ಅವರೆಲ್ಲರೂ ಮಂತ್ರಮುಗ್ಧರಾಗಿ ಕೂತು ಕೇಳ್ತಾ ಇದ್ರು. ಅವಾಗ ಎಸ್ ವಿ ರಂಗಣ್ಣ ಅವರು ನೀವು ಇದನ್ನೆಲ್ಲ ಬರಿಬೇಕು ಬರಿಬೇಕು ಅಂತ ಹೇಳಿದ್ದಕ್ಕೆ ನಾನು ಮಲೆನಾಡಿನ ಚಿತ್ರಗಳು ಅಂತ ಬರೆದೆ. ಆ ಪುಸ್ತಕ ಬರೆದ ಮೇಲೆ ತೋರಿಸಿದಾಗ ನೀವು ಅವತ್ತು ಹೇಳಿದಷ್ಟು ಇದು ಆ ರಸಪೂರ್ವಕವಾಗಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿ ನೀವು ಮಾತನಾಡುವಾಗ ಜನರನ್ನ ಮಂತ್ರಮುಗ್ಧರನ್ನಾಗಿಸುತ್ತೀರೋ ಅದರ ಇನ್ನೊಂದು ವರ್ಷನ್ ನಿಮ್ಮ ಲಲಿತ ಪ್ರಬಂಧ, ಆದರೆ ಅಷ್ಟು ಆಕರ್ಷಕವಾಗಿ ನಿಮ್ಮ ಲಲಿತ ಪ್ರಬಂಧ ಇರಬೇಕು. ಅಂದ್ರೆ ಫಸ್ಟ್ ಸಾಲು ಓದಿದ ತಕ್ಷಣ ಬಿಡಕ್ಕೆ ಮನ್ಸಾಗಬಾರ್ದು, ಅದರೊಳಗಡೆ ಹೋಗಿರ್ತೀವಿ. ಸೊ ಅದನ್ನು ಚಿತ್ರಣಗಳು ಕೊಟ್ಟರು. ಶಿವರಾಮ್ ಕಾರಂತರು ಯಾಕೆ ಪ್ರಬಂಧ ಬರೆದ್ರು, ಅವ್ರಿಗೇನು ಹೇಳಬೇಕಿತ್ತು ಅದನ್ನೆಲ್ಲನೂ ಅವ್ರ ಕಾದಂಬರಿನಲ್ಲಿ ಉದ್ದಕ್ಕೂ ಯಾವ್ಯಾವ ಪಾತ್ರದ ಬಾಯಲ್ಲಿ ಏನೇನು ಹೇಳಿಸ್ಬೇಕಿತ್ತು ಎಲ್ಲ ಹೇಳಿಸ್ತಾ ಇದ್ರಲ್ಲ, ಯಾಕೆ ಪ್ರಬಂಧ ಬರೋದು? ಈಗ ನಾನು ಯಾಕೆ ನನಗೆ ಬರೋ ವಿಷಯ ಅದೇನೇ ಹೇಳುತ್ತೆ, ನನ್ನನ್ನು ಪದ್ಯ ಮಾಡು ಅಂತ ಹೇಳುತ್ತೆ, ನನ್ನನ್ನು ಕತೆ ಮಾಡು ಅಂತ ಹೇಳುತ್ತೆ, ಇಲ್ಲ ನನ್ನನ್ನು ಲೇಖನ ಮಾಡು ಅಂತ ಹೇಳುತ್ತೆ. ಸೊ ಅದು ಒಳಗಡೆಯಿಂದ ಬರ್ತಾನೆ, ಅದು ಹೇಳುತ್ತೆ ಇದು ಈ ವಿಷಯ ನಾನು ಪ್ರಬಂಧವಾಗಿ ಬರೀಬೇಕು ಅಂದರೆ ಸುಮ್ಮನೆ ಹೇಳ್ಕೊಂಡು ಬರೀಬೇಕು. ನಾನು ಅದನ್ನು ಸಾಕಷ್ಟು ತಯಾರು ಮಾಡ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಮಾತಾಡುವಾಗ ಅದರ ಸ್ವರೂಪ ಅಂತ ಹೇಳ್ತೀವಲ್ಲ, ಲಲಿತ ಪ್ರಬಂಧದ ಸ್ವರೂಪದ ಬಗ್ಗೆ ನಾವು ಒಂದು ಸ್ವಲ್ಪ, ಮತ್ತು ಯಾಕೆ ಕನ್ನಡದಲ್ಲಿ ಲಲಿತ ಪ್ರಬಂಧ ಬಂತು ಅದನ್ನು ಮಧ್ಯದಲ್ಲಿ ಯಾರು ವಿಸ್ತಾರ ಮಾಡಿ ಅದನ್ನೊಂದು ಜನಪ್ರಿಯ ಮಾಧ್ಯಮ ಮಾಡಿದ್ರು ಪ್ರಕಾರ ಮಾಡಿದ್ರು, ಆದರೆ ಕತೆ ಕಾದಂಬರಿ ನಾಟಕ ಇತ್ಯಾದಿಗಳಿಗಿರುವಂತಹ ಮಹತ್ವ ಲಲಿತ ಪ್ರಬಂಧಕ್ಕೆ ಯಾಕೆ ಬಂದಿಲ್ಲ? ಇವತ್ತು ಮತ್ತೆ ಅದನ್ನು ನಾವು ರಿವೈವ್ ಮಾಡಬೇಕು ಅಂತಂದರೆ, ಈಗ ನನ್ನ ಈ ಉದ್ಘಾಟನಾ ಭಾಷಣದಲ್ಲಿ 5 ನಿಮಿಷ ಅಂತ ಹೇಳಿದ್ನಲ್ಲ, ಲಾಸ್ಟ್ ಪಾಯಿಂಟ್ ಹೇಳಿಬಿಟ್ಟು ಮತ್ತೆ ಆಮೇಲೆ ಮಾತಾಡುವಾಗ ತರ್ತೀನಿ. ಇವತ್ತು ಏನಾಗಿದೆ ಅಂತಂದರೆ,
ಕಾಲಾಂತರದಲ್ಲಿ ನಮ್ಮ ಎಲ್ಲ ಕಲೆಗಳು ಸಾಹಿತ್ಯವನ್ನು ಸೇರಿಸ್ಕೊಂಡು ಹೇಳ್ತೀನಿ, ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಪಂಪ ಬರೆದಂಗೆ ಕುಮಾರವ್ಯಾಸ ಬರೆಯಲ್ಲ, ಕುಮಾರವ್ಯಾಸ ಬರೆದಂಗೆ ಮುದ್ದಣ ಬರೆಯಲ್ಲ, ಮುದ್ದಣ ಬರೆದಂಗೆ ಬೇಂದ್ರೆ ಕಾರಂತರು ಅಥವಾ ನಮ್ಮ ಕುವೆಂಪು ಅವರು ಬರೆಯಲ್ಲ, ಅವ್ರು ಬರೆದಂಗೆ ಅಡಿಗರು ಬರೆಯಲ್ಲ, ಅಡಿಗರು ಬರೆದಂಗೆ ದೇವನೂರು ಬರಲಿಲ್ಲ, ದೇವನೂರು ಬರೆದಂಗೆ ನಾನು ಬರ್ತೀನಿ. ಕಾಲಾಂತರದಲ್ಲಿ ನಮ್ಮ ಎಲ್ಲ ಕಲೆಗಳು ಬದಲಾಗ್ತಾ ಬದಲಾವಣೆಯೇ ಒಂದು ಕಲೆ ಮತ್ತು ಸಂಸ್ಕೃತಿಯ ಜೀವಂತಿಕೆಯ ಲಕ್ಷಣ. ಸೊ ನಾವು ಬದಲಾಗ್ತಾ ಬಂದಂಗೆ ಇವತ್ತೇನಾಗಿದೆ, ಇವತ್ತಿನ ಕಾಲದಲ್ಲಿ ಇವತ್ತಿನ 2021ನೇ ಕಾಲಘಟ್ಟದಲ್ಲಿ ನಿಂತು ನೀವು ಲಲಿತ ಪ್ರಬಂಧವನ್ನು ಬರೆಯೋಕ್ಕೆ ಹೊರಟಿದ್ದೀರಿ ಅಂತಂದರೆ ನಮ್ಮ ಸುತ್ತಮುತ್ತಲ ನಮ್ಮ ಅನುಭವಗಳನ್ನ ನಾವು ನಮ್ಮ ಬರವಣಿಗೆಯಲ್ಲಿ ಅಭಿವ್ಯಕ್ತಿ ಮಾಡ್ಕೋತೀವಿ ಅಂತಂದಾಗ ಸುತ್ತ ನಮಗೆ ಏನಿದೆ, ತಂತ್ರಜ್ಞಾನದ ಬಗ್ಗೆ ಹೇಳಿದ್ನಲ್ಲ ನಾನು, ಸೋಷಿಯಲ್ ಮೀಡಿಯಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ, ಇವತ್ತೇನಾಗಿದೆ ಫೇಸ್ಬುಕ್ಕಲ್ಲಿ ಎಲ್ಲರೂ ಬಹುಶಃ ಫೇಸ್ಬುಕ್ಕಲ್ಲಿ ಇದ್ದೇ ಇರ್ತೀರಿ ಅಥವಾ ಬರೀತೀರಿ, ಇಲ್ಲ ಅಂತಂದರೆ ಹೇಳಿ ನನಗೆ, ನನ್ನ ಮಾತನ್ನ ನಾನು ಅದಕ್ಕೆ ತಿದ್ದುಕೊಳ್ತೀನಿ. ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಪ್ರತಿಯೊಬ್ಬನೂ ವಿಮರ್ಶಕ ಆಗ್ಬಿಟ್ಟಿದ್ದಾನೆ, ಪ್ರತಿಯೊಬ್ಬರೂ ಲಲಿತ ಪ್ರಬಂಧ ಬರೀತಾರೆ, ಬ್ಲಾಗ್ಗಳು ಬರೀತಾರೆ. ಸೊ ಅವ್ರಿಗೆ ಒಂದು ಪತ್ರಿಕೆ ಇವತ್ತು ನೋಡಿ, ನಾವು ಬರೆಯೋಕ್ಕೆ ಶುರು ಮಾಡಿದಾಗ ಒಂದು ಪದ್ಯ ಬರೆದು ನಾನು ಪ್ರಜಾವಾಣಿಗೆ ಕಳಿಸಿದ್ರೆ ಅವರು ಅದನ್ನು ಓದಿ ನಿಮ್ಮ ಪತ್ರಿ ನಿಮ್ಮ ಗಮನವನ್ನು ನಾವು ಸ್ವೀಕರಿಸಿದ್ದೇವೆ ಅಂತ ಒಂದು ಕಾರ್ಡ್ ಹಾಕೋದಕ್ಕೆ ಟೈಮ್ ತಗೋತಾ ಇದ್ದೆ. ಆ ಕಾರ್ಡ್ ಬಂದ ಮೇಲೆ ನಮಗೆ ಆವಾಗಲೇ ಸ್ವರ್ಗ ಸಿಕ್ಕಷ್ಟು ಆನಂದ ಆಗ್ತಿತ್ತು. ಆ ಕಾರ್ಡ್ ಬಂದ ಮೇಲೆ ನಮ್ಮ ಪದ್ಯ ನಿಜವಾಗೂ ಪ್ರಕಟ ಆಗೋದಕ್ಕೆ ಇನ್ನೊಂದು 3-4 ವಾರಗಳು ಆಗ್ತಾ ಇತ್ತು. ಅದು ಬಂದಾಗ ಭಾನುವಾರ ಮಾತ್ರ ಪುರವಣಿಯಲ್ಲಿ ಬರ್ತಾ ಇದ್ದಿತ್ತಾನೆ, ಅದನ್ನೆಲ್ಲರೂ ಓದಿ ಅದಕ್ಕೆ ಬೇರೆಯವರು ಏನು ಪ್ರತಿಕ್ರಿಯೆ ತೋರಿಸ್ತಾರೆ ಅಂತ ನೋಡಿ ಖುಷಿ ಪಡೋದಿತ್ತು. ಅಂದರೆ ಸಂವಹನ ಅಷ್ಟು ನಿಧಾನ ಇತ್ತು ಅವಾಗ. ಇವಾಗೇನಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಹಾಕುತ್ತಾರೆ, ನಿಮಗೆ ಎಲ್ಲ ಪತ್ರಿಕೆಗಳು ಆನ್ಲೈನ್ನಲ್ಲೇ ಇದೆ. ನಾನು ದಿನ ಬೆಳಗ್ಗೆ ಆನ್ಲೈನ್ನಲ್ಲೇ ಪತ್ರಿಕೆಗಳನ್ನ ನೋಡೋದು, ಇವಾಗ ನಾವು ಫಿಸಿಕಲಿ ತಗೊಳ್ಳೋದಿಲ್ಲ ಪತ್ರಿಕೆಗಳನ್ನ. ಸೊ ನಿಮಗೇನಾಗಿದೆ ಇವತ್ತು ಹಾಕಿದ ತಕ್ಷಣವೇ ನಿಮ್ಗೆ ನಿಮಗೆ ಪ್ರತಿಕ್ರಿಯೆಗಳು ಬರ್ತಾ ಹೋಗುತ್ತೆ. ಒಂದು ಇನ್ನೊಂದು ಆ ಒಂದು ಸ್ಟ್ರಕ್ಚರ್ ಅಂತ ಇರುತ್ತಲ್ಲ, ಒಂದು ಲಲಿತ ಪ್ರಬಂಧಕ್ಕೆ ಇರೋ ಒಂದು ಚೌಕಟ್ಟು ಒಂದು ಬಂದ ಇತ್ತು, ಅದೆಲ್ಲ ಬದಲಾಗೋಗ್ಬಿಟ್ಟಿದೆ. ನೀವು ಹಳೆ ಕಾಲದಿಟ್ಟು ಅದನ್ನು ಯಾಕೆ ಓದಬೇಕು ಹಳೆ ಕಾಲದ್ದು ಅಂತಲೂ ಹೇಳ್ತೀನಿ. ನಮ್ಮ ಲಲಿತ ಪ್ರಬಂಧ ಚರಿತ್ರೆ ಬೆಳೆದ ರೀತಿ ನಿಮಗೆ ಗೊತ್ತಾದಾಗ ನಿಮ್ಮ ಇವತ್ತು ಬರೆಯೋದಕ್ಕೆ ನಿಮಗೆ ಒಂದು ಬಲವಾದ ಒಂದು ತಳಪಾಯ ಸಿಗುತ್ತೆ. ಅದಿಲ್ಲದೆ ಅದನ್ನ ಯಾಕೆ ನಾವು ಓದಬೇಕು, ನಾನೇ ಎಷ್ಟೋ ಜನ ಕೇಳ್ತೀನಿ ಕಾವ್ಯ ಕಮ್ಮಟಕ್ಕೆ ಬಂದು ಹುಡುಗರಿಗೆ ನೀವು ಪಂಪನ್ನು ಓದಬೇಕು, ನೀವು ಅವ್ರನ್ನ ಓದಬೇಕು, ನೀವು ಇವ್ರನ್ನ ಓದಬೇಕು ಅಂತ. ರೀ ಅವ್ರು ಯಾಕ್ರಿ ಓದಬೇಕು, ನೀವು ಯಾಕೆ ಓದಬೇಕು ಅಂತ ನಾನೇ ಜಗಳ ಆಗ್ತೀನಿ. ಯಾಕಂದ್ರೆ ಇವತ್ತು ಇಂಜಿನಿಯರಿಂಗ್ ಓದಿ ಬಂದು ಹುಡುಗ ಒಂದು ಪದ್ಯ ಬರೀತೀನಿ ಅಂದರೆ ಅದೆಲ್ಲ ಓದ್ಬಿಟ್ಟೇ ನೀನು ಪದ್ಯ ಬರಿಬೇಕು ಅಂತ ನನ್ನ ತಲೆ ಮೇಲೆ ಬಂಡೆ ಕೂರಿಸೋದಿಲ್ಲ. ನಿನಗೇನು ಅನ್ನಿಸ್ತಾ ಇದೆ, ನೀನು ಹೆಂಗೆ ನಿನ್ನನ್ನು ಅಭಿವ್ಯಕ್ತಿ ಮಾಡ್ಕೋಬೇಕು, ಅದಕ್ಕೆ ನಿನಗೆ ಪದ ಸಂಪತ್ತು ನೀನು ಹೇಗೆ ಗಳಿಸ್ಕೊಳ್ಬೇಕು, ಮತ್ತು ಬೇರೆ ಭಾಷೆಗಳಿಂದ ನೀನು ಯಾವ್ಯಾವ ಪದಗಳನ್ನ ತಗೊತಾ ಇದೆಯಾ, ಅದನ್ನು ಹೆಂಗೆ ಕನ್ನಡದೊಳಗಡೆ ಸೇರಿಸ್ಕೊತಾ ಇದೆಯಾ, ಅಥವಾ ಕನ್ನಡಕ್ಕೆ ಅದರಿಂದ ಏನಾದರೂ ಕೊಡುಗೆ ಆಗುತ್ತಾ, ಅಥವಾ ಎಲ್ಲೋ ಒಂದು ಕಡೆ ನೀನು ಅದನ್ನು ಹಾಳು ಮಾಡ್ತಾ ಇದೆಯಾ. ಇವತ್ತಿನ ನಮ್ಮ ಕನ್ನಡ ಸಿನಿಮಾ ಹಾಡುಗಳು ನೋಡಿದ್ರೆ ಅವರು 2 ಸಾಲು ಹಿಂದಿ, 2 ಸಾಲು ಇಂಗ್ಲೀಷು, ಮಧ್ಯದಲ್ಲಿ ಒಂದು ಕನ್ನಡ, ಮತ್ತೆ ಇನ್ನೊಂದು ಇವಾಗೆಲ್ಲ ತೆಲುಗುನು ಸೇರಿಸ್ತಿದ್ದಾರೆ ಎಲ್ಲನೂ, ಅಲ್ಲ ಫ್ಯೂಷನ್ ಅಲ್ಲ ಅವ್ರು ಬರೆಯೋದೇ ಹಾಗೆ. ಸೊ ಅದನ್ನು ನಾನು ಈಗ ರಸ್ತೆನಲ್ಲಿ ಹೋಗಿ ನಾನು ಯಾವಾಗಲೂ ಯುವಕರ ಜೊತೆನೆ ಕೆಲಸ ಮಾಡೋದು, ಹಂಗಾಗಿ ನನಗೆ ಅವ್ರ ಜೊತೆ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಅವ್ರ ಅಗತ್ಯಗಳೇನು ಅನ್ನೋದು ತುಂಬ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅವರ ಅಗತ್ಯ ಇದೆಯಲ್ಲ ಅದನ್ನು ನಾವು ಕಡೆಗಣಿಸೋಕ್ಕಾಗಲ್ಲ. ಯಾಕಂದರೆ ಅವ್ರನ್ನ ಓದಿಸಿರೋದು ಇಂಗ್ಲೀಷ್ ಮೀಡಿಯಾದಲ್ಲಿ ಮೀಡಿಯಮಲ್ಲಿ, ಮತ್ತು ಅವ್ರು ಕೆಲಸ ಮಾಡ್ತಾ ಇರೋದು ಇಂಗ್ಲೀಷ್ ಮೀಡಿಯಮಲ್ಲಿ. ಅವನು ನನ್ನ ಮಾತೃಭಾಷೆನಲ್ಲಿ ಕನ್ನಡದಲ್ಲಿ ನಾನು ಬರೀತೀನಿ ಅಂತ ಹೇಳಿರೋದೇ ಮಹಾಪುಣ್ಯ ನಮಗೆ. ನಮಸ್ಕಾರ ಸ್ವಾಮಿ ಅಂತ ಹೇಳ್ತೀನಿ. ಅಂಥದ್ರಲ್ಲಿ ಅವನಿಗೆ ನಾನು ಏಯ್ ನೀನು ಅದು ಕಲ್ತಿಲ್ಲ ಅಂದರೆ ಅಯ್ಯೋ ಇದು ಸಾವಾಸನೆ ಬೇಡ ಬಿಡು ಅಂತ ಅವ್ನು ಇಂಗ್ಲೀಷಲ್ಲಿ ಬರೆಯೋಕೆ. ಸೊ ಹಂಗೆ ಏಯ್ ಹಿಂಗೆ ಬರೆದ್ರೆ ಓಕೆ, ಅವನು ಇಂಗ್ಲೀಷ್ ಪದಗಳು ಹಾಕ್ತಾನೆ ಓಕೆ, ಆದರೆ ಹೇಳ್ತಾ ಇರೋ ವಿಷಯ ಮತ್ತು ಹೇಳ್ತಾ ಇರೋ ಭಾಷೆ ಕನ್ನಡ. ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನೀವು ನನಗೆ ಗೊತ್ತಿಲ್ಲ ನಾನು ಇಲ್ಲ ಅನ್ನಕ್ಕೆ ಆಗೋದೇ ಇಲ್ಲ. ನೀವು ಜಗತ್ತಿನ ಜೊತೆ ಹೋಗಬೇಕಾದ್ರೆ ಇವತ್ತೇನಾಗ್ತಾ ಇದೆ ಭಾಷೆನಲ್ಲಿ, ಇವತ್ತೇನಾಗ್ತಾ ಇದೆ ಸಂಸ್ಕೃತಿಯಲ್ಲಿ, ಇವತ್ತು ಯಾವ ರೀತಿಯ ಸೋಷಿಯೋ ಪೊಲಿಟಿಕಲ್
ಕಲ್ಚರಲ್ ಪೊಸಿಷನ್ ಅಲ್ಲಿ ನಾವು ಇದೀವಿ ಅನ್ನೋದನ್ನ ನೀವು ಗಮನಿಸ್ಕೊಂಡು ನಿಮ್ಮ ಬರವಣಿಗೆಯನ್ನ ಒಂದು ರೀತಿ ಇದು ಈ ಸಮಾಜದ ಜೊತೆ ಜೊತೆಗೆ ಕೂಡಿಸ್ಕೊಂಡು ಹೋದಾಗ ಜನ ನಿಮ್ಮನ್ನ ಓದ್ತಾರೆ ಮತ್ತು ನಿಮ್ಮ ಜೊತೆ ಸ್ಪಂದಿಸ್ತಾರೆ. ಮತ್ತೆ ಎಲ್ಲೋ ಒಂದ್ ಕಡೆ ಏ ನಾನು ಹೇಳ್ಬೇಕಾಗಿದ್ದನ್ನೇ ಇವನು ಹೇಳ್ತಾ ಇದ್ದಾನೆ, ನಾನು ಅಂದ್ಕೊಂಡಿದ್ದನ್ನೇ ಇವಳು ಹೇಳ್ತಾ ಇದ್ದಾಳೆ ಅಂದಾಗ ಒಂದು ಕನೆಕ್ಟ್ ಬರುತ್ತೆ. ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಸಾಹಿತ್ಯ ರಚನೆ ಮಾಡಬೇಕು. ಅದು ಯಾವುದಾದ್ರೂ ಆಗಲಿ, ಇದು ನಾ ಇನ್ನು ಬಾಕಿ ಏನು ಹೇಳಬೇಕು ಅಂತಿದ್ದೆ ಅಂತ ಅದನ್ನು ನಾನು ಮುಂದಿನ ಸೆಷನಲ್ಲಿ ಹೇಳ್ತೀನಿ. ಯಾಕಂದರೆ ಅದೊಂದು ಸ್ವಲ್ಪ ಅಕಾಡೆಮಿಕ್ ಆದ ಸರ್ ಸರ್ ನಾನು ವಸಂತ ಕುಮಾರ್ ಅವರ ಭಯಕ್ಕೆ ಓದ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ, ಹಾಗಾಗಿ ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಈ ಕಮ್ಮಟ ಉದ್ಘಾಟನೆ ಮಾಡೋಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಯಾವಾಗ್ಲೂ ಕಮ್ಮಟದಲ್ಲಿ ಏನಾಗುತ್ತೆ ಅಂದರೆ ವಿನಿಮಯ ಆಗುತ್ತೆ. ಸರ್ ನಾವು ಅನಿಸುತ್ತೆ ತಪ್ಪು ತಿಳ್ಕೊಂಡಿರ್ತೀವಿ, ನಾನೇ ತಪ್ಪು ತಿಳ್ಕೊಂಡಿರ್ಬೋದು. ನಿಮ್ಮ ಹತ್ರ ಮಾತಾಡುವಾಗ ನನಗೆ ನನ್ನ ತಪ್ಪುಗಳು ನನಗೆ ಗೊತ್ತಾಗ್ತಾ ಹೋಗುತ್ತೆ, ಅಥವಾ ನನ್ನ ಅರಿವಿನ ಒಂದು ಪರಿಧಿ ವಿಸ್ತಾರ ಆಗುತ್ತೆ. ಅದು ನಿಮಗೂ ಆಗುತ್ತೆ, ನೀವೆದ್ರೆ ಯು ಲೈಕ್ ಇಟ್ ಅರ್ ನಾಟ್, ಅಂದರೆ ನಿಮಗೆ ಇಷ್ಟ ಇದೆಯೋ ಇಲ್ವೋ ನಿಮಗೆ ಬೇಕೋ ಬೇಡೋ ಅದಲ್ಲ. ನೀವು ಇಷ್ಟು ಜನ 30 ಜನ ಒಬ್ರಿಗೊಬ್ರಿಗೆ ಮಾತಾಡ್ತಾ ಇದ್ದಾಗ ಮತ್ತು ನೀವು ಇಲ್ಲಿ ಬಂದಿರುವ ಕಮ್ಮಟದ ನಿರ್ದೇಶಕರ ಜೊತೆ ಮತ್ತು ನಾಳೆ ನಾಡಿದ್ದು ಬರುವಂತಹ ತಜ್ಞರ ಜೊತೆ ನೀವು ಮಾತಾಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಆ ಇದೆಲ್ಲ ಬಿಡಿಸ್ಕೊಳ್ತಾ ಹೋಗುತ್ತೆ, ಸಿಕ್ಕುಗಳೇ ಬಿಡಿಸ್ಕೊಳುತ್ತೆ, ದಾರಿ ಕಾಣ್ತಾ ಹೋಗುತ್ತೆ. ಆ ದಾರಿನಲ್ಲಿ ನಡಿಬೇಕಾದವ್ರು ನೀವೇ, ಆದರೆ ಹಿಂಗೆ ಹೋಗ್ಬೋದು ಅನ್ನೋದಾದರೂ ಗೊತ್ತಾಗ್ತದೆ. ಸೊ ಒಂದು ಕಮ್ಮಟದಲ್ಲಿ ಅದೇನೇ ಆಗೋದು ಅಷ್ಟೇ ಆಗೋದು, ಅಲ್ಲಿಂದ ನೀವೇನು ತಗೊಂತೀರ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಹೆಜ್ಜೆಗಳು ನಿರ್ಧಾರ ಆಗುತ್ತೆ. ಸೊ ಈ ಒಂದು ಕಮ್ಮಟವನ್ನು ಉದ್ಘಾಟಿಸೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಮುಂದಿನ ಸೆಷನ್ಗಳನ್ನು ನೀವು ಆನಂದಿಸ್ತೀರಾ, ಅದರಿಂದ ನೀವು ಪ್ರಯೋಜನ ಪಡ್ಕೊತೀರಾ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಧನ್ಯವಾದ ಹೇಳ್ತಾ. ರಂಗ ನಿರ್ದೇಶಕರು ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅವರದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಸುಮಾರು 40 ಹೆಚ್ಚು ಕೃತಿಗಳನ್ನ ಬರೆದಿರ್ತಕ್ಕಂಥ ಡಾಕ್ಟರ್ ಎಂ ಬೈರೇಗೌಡರು ಈ ದಿನದ ಈ ಕಮ್ಮಟದ ಬಗ್ಗೆ ಎರಡು ಮಾತುಗಳನ್ನು ಹೇಳಬೇಕು ಅಂತ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವವರಿಗೆ, ನನ್ನ ಸುತ್ತ ಇರುವವರಿಗೆ ಮತ್ತೊಮ್ಮೆ ನಮಸ್ಕಾರ. ನಾನು ಕಮ್ಮಟದಲ್ಲಿ ಏನೇನು ನಡೆಯುತ್ತೆ ಅದರಲ್ಲಿ ಈಗಾಗಲೇ ಸೂಚನೆ ಬಂದಿದೆ. ಸಾಹಿತ್ಯ ಅಕಾಡೆಮಿ ಇದೆ, ಸಾಹಿತ್ಯ ದಿಗ್ಗಜರು ಜೊತೆಗಿರ್ತಾರೆ. ನಾನು ಒಬ್ಬ ನಿಮ್ಮ ಜೊತೆಗೆ ಶಿಬಿರಾರ್ಥಿಯಾಗಿ ಕೇಳುವ ಸೌಭಾಗ್ಯ ಬಂದಿದೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಪ್ರೀತಿಯಿಂದ ನನ್ನ ಮಧುಶ್ರೀ ದಿಬ್ಬಕ್ಕೆ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ನಾನು ಸವಲತ್ತುಗಳನ್ನ ಕೊಡೋಕ್ಕಿಂತ ಕೊರತೆಗಳೇ ಜಾಸ್ತಿ ಇದ್ದಾವೆ. ಆ ಕೊರತೆಗಳನ್ನ ನೀವು ಸಹಿಸಿಕೊಂಡು ಇಲ್ಲಿ ಏನು ಬರುತ್ತಲ್ಲ ಈ ರಸದೌತನವನ್ನು ಸ್ವೀಕರಿಸ್ತಾ ಇರುವಷ್ಟರಲ್ಲೇ ತೃಪ್ತಿ ಪಡ್ತೀರಿ ಅಂತ ನಾನಾದರೂ ಭಾವಿಸ್ತೇನೆ. ಆದರೂ ಈ ಹಿನ್ನೆಲೆ ಒಳಗೆ ನಾನು ಇದಕ್ಕೆ ಹೊರತಾಗಿ ವ್ಯವಸ್ಥೆ ದೃಷ್ಟಿಯಿಂದ ಕೆಲವು ಸೂಚನೆಗಳನ್ನ ನಿಮಗೆ ಕೊಡಬೇಕಿದೆ. ತುಂಬ ಕಡಿಮೆ ಮಾತಾಡ್ತೀನಿ, ನಾನು ಮಾತುಗಾರನಲ್ಲ, ಮಾತಾಡೋಕ್ಕೆ ನನಗೆ ಬರಲ್ಲ. ನಾನು ಎಲ್ಲಾದರೂ ಕೂತ್ಕೊಂಡು ಓದೋದು ಇತ್ಯಾದಿಗಳನ್ನ ನಾನು ಮಾಡ್ಕೊಳ್ತೀನಿ. ನಾನು ಸಾಹಿತ್ಯದ ವಿದ್ಯಾರ್ಥಿ ಸದಾ, ಮತ್ತು ನನ್ನ ಮೇಷ್ಟ್ರು ರಾಮಗುರು, ಮತ್ತು ನಮ್ಮ ಊರ್ನವರು ರಾಮಚಂದ್ರರು ನಮ್ಮೂರ್ನವರು. ಸೊ ಹಾಗಾಗಿ ಇಲ್ಲಿ 3 ಜನ ಇದೇ ತಾಲೂಕಿನವರಿದ್ದೀವಿ, ಇದೇ ಜಿಲ್ಲೆಯವರಿದ್ದೀವಿ. ಸೊ ಗಂಗಾಧರ ಮೇಷ್ಟ್ರು ಒಳ್ಳೆ ಮೇಷ್ಟ್ರು, ಒಳ್ಳೆ ಮೇಷ್ಟ್ರು ಅನ್ಸ್ಕೊಳಕ್ಕೆ ಯೋಗ್ಯ ಬೇಕು. ಯಾಕೆಂದರೆ ಎಲ್ಲರೂ ಒಳ್ಳೆ ಮೇಷ್ಟ್ರು ಇಲ್ಲ, ನನಗೆ ಸಿಕ್ಕಂಥವ್ರು ಎಲ್ಲರೂ ಒಳ್ಳೆ ಮೇಷ್ಟ್ರು ಇಲ್ಲ. ಹಾಗಾಗಿ ಇರಲಿ ಬಿಡಿ, ಅದು ಬೇರೆ ವಿಚಾರ. ಇಲ್ಲಿ ನೀರಿಗೆ ಸ್ವಲ್ಪ ತುಟ್ಟಿ ಇದೆ, ಹಂಗಂತೇಳಿ ನಿಮ್ಗೆ ಬಳಕೆ ಬೇಕಾದಷ್ಟು ನೀರನ್ನು ಕೊಡ್ತೀವಿ. ಆದರೆ ನೀವು ನಿಮ್ಮ ಮೇಲೆ ನಿರ್ಬಂಧವನ್ನು ನೀವೇ ಹಾಕ್ಕೊಳ್ಳೋದು. ನೀವೇನಾದರೂ ಬಳಸುವಾಗ ನಾವು ಬಂದು ನಿಮ್ಮ ಕೈ ಹಿಡಿಯೋಕ್ಕಾಗಲ್ಲ, ಆದರೆ ನೀವೇ ಆ ನಿರ್ಬಂಧವನ್ನು ಹೇರ್ಕೊಳ್ತೀರಿ. ಇನ್ನು ಊಟದ ವಿಚಾರ, ಸಾಧ್ಯವಾದಷ್ಟು ದೇಸಿ ಅಡುಗೆಗಳನ್ನ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಭಾಗದ ಮುಖ್ಯವಾಗಿ ಮುದ್ದೆ, ಉಪ್ಪೆಸರು, ಬಸ್ಸಾರು, ಮೊಳಕೆ ಕಾಳಿನ ಸಾರು ಈ ಥರದ್ದು ಸಂಜೆಗೆ ಇರುತ್ತೆ. ಮಾಮೂಲಿ ಊಟ ಈ ಮಧ್ಯಾಹ್ನದ ಊಟನ ಸಂಜೆ ಕೊಡಲ್ಲ. ಸಾಧ್ಯವಾದಷ್ಟು ಹೈಜೆನಿಕ್ ನೋಡ್ತೀವಿ ನಾವು, ಹೈಟೆಕ್ನ ಸ್ವಲ್ಪ ಪಕ್ಕಟ್ಟಿ ಹೈಜೆನಿಕ್ ಕಡೆ ಹೆಚ್ಚು ಗಮನ ಕೊಡ್ತೀನಿ. ಆಮೇಲೆ ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಅಗಳಗಳಿಗೂ ಬೆಲೆ ಇದೆ. ನಿಮ್ಗೆ ಗೊತ್ತಿರಲಿ, ಒಂದು ಅಗಳು ಬೆಳಿಬೇಕಾದ್ರೆ 14 ಲೀಟರ್ ನೀರು ಬೇಕು. ಒಂದು ಅನ್ನದ ಅಗಳಿಗೆ 14 ಲೀಟರ್ ನೀರು ಬಳಕೆ ಆಗುತ್ತೆ.
ಸೊ ಆಮೇಲೆ ನೀವು ಒಂದು ಅಣುವನ್ನು ಬಿಸಾಕ್ಬೇಕಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಬಿಸಾಕಿ. ಆಮೇಲೆ ಅದು ಬಿಸಾಕುವಾಗ ಕೂಡ ಹಸಿ ಕಸ ಒಣಕಸ ಅಂತೇಳಿ ಇಲ್ಲಿ ಪ್ಲಾಸ್ಟಿಕ್ನ ಸಾಧ್ಯವಾದಷ್ಟು ನಿಷೇಧ ಮಾಡಬೇಕು, ಪ್ಲಾಸ್ಟಿಕ್ ಬರಲೇಬಾರ್ದು ಅಂತೇಳಿ ಆ ಕಾರಣಕ್ಕೆ ನಾವು ಸ್ಟೀಲ್ ತಟ್ಟೆಗಳನ್ನ ಲೋಟಗಳನ್ನ ಎಲ್ಲವನ್ನ ತಂದಿರುವಂಥದ್ದು. ಸೊ ಹಾಗಾಗಿ ಆ ಹಸಿ ಕಸ ಒಣಕಸವನ್ನು ಸಪ್ರೇಟಾಗಿಟ್ಟು ನೀವು ತಟ್ಟೆ ತೊಳೆಯೋದು ಬೇಡ, ಇಟ್ಬಿಡಿ, ಯಾಕೆಂದರೆ ನೀವು ತೊಳೆದ್ರೂ ನಾವು ತೊಳೆಯಬೇಕಾಗುತ್ತೆ, ಎರಡೆರಡು ಸಾರಿ ನೀರು ಖರ್ಚಾಗೋದನ್ನು ತಡೆಯೋಕ್ಕೋಸ್ಕರ ನಾವೇ ತಟ್ಟೆ ತೊಳೆಯೋದನ್ನು ಇಟ್ಕೊಂಡಿರ್ತೀವಿ. ಸೊ ಹೇಳಬೇಕಾದ ಮಾತುಗಳು ಅಂತ ಹೇಳ್ತಾ ಇದ್ದೀನಿ, ಏನಾದರೂ ತಪ್ಪಿದ್ರೆ ದಯಮಾಡಿ ಕ್ಷಮಿಸಿ. ಸೊ ಅದರ ಜೊತೆಗೆ ಇನ್ನು ನಿಮಗೆಲ್ಲ ಹೇಳಿದ್ವಿ ಚಳಿಗಾಲ ಇದೆ, ಏನೋ ನಿಮ್ಮ ಪುಣ್ಯ ಮೋಡ ಬಂತು ಚಳಿನೇ ಹೊಡೆಯಿತು. ಹಾಗೆ ನೋಡಿದ್ರೆ ಇಲ್ಲಿ ಹೊಡಿತಾ ಇದ್ದ ಚಳಿ ಇಲ್ಲ, ರಾತ್ರಿ ನೀವು ಸೇಫ್. ಸೊ ಇನ್ನು ಮುಂದೆ ಕೂಡ ಹಾಗೆ ಇರುತ್ತೆ, ಇರಲಿ, ಎರಡು ರಾತ್ರಿ ಏನು ಕಷ್ಟ ಆಗಲಿಲ್ಲ. ನಾವು ನಿಮಗೆ ಹಾಸ್ಕೊಳ್ಳಿಕ್ಕೆ ಕೊಡ್ತೀವಿ, ಒದ್ಕೊಳ್ಳಿಕ್ಕೆ ಒಂದೇ ಒಂದು ಕೊಡ್ತೀವಿ, ಅದ್ರ ಮೇಲೆ ಏನಾದರೂ ಒದ್ಕೋಬೇಕು ಅಂದರೆ ನೀವೇ ತಗೋಬೇಕು ದಿಂಬು. ಮತ್ತು ಆಮೇಲೆ ಹಾಸಿಗೆಗಳನ್ನ ಹಾಸ್ಕೊಳ್ಳುವಾಗ ದಯವಿಟ್ಟು ಬೆಡ್ ಸ್ಪ್ರೆಡ್ ಹಾಕದೆ ನೀವು ಹಾಸಿಗೆ ಮೇಲೆ ಓಡಾಡಬೇಕು, ಯಾಕೆಂದರೆ ಹಾಸಿಗೆಯನ್ನು ತೊಳಿಲಿಕ್ಕಾಗೋದಿಲ್ಲ, ಬೆಡ್ ಸ್ಪ್ರೆಡ್ನ ನಾವು ತೊಳ್ಕೊಬೋದು. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇದು ಕೂಡ ಹೈಜಿನಿಕ್ ಕಾರಣಕ್ಕೋಸ್ಕರ. ಮತ್ತು ಅದು ಭಾಳ ವರ್ಷಗಳ ಕಾಲ ಭಾಳ ಜನರು ಅದ್ರ ಮೇಲೆ ಮಲಗಬೇಕಾಗಿದೆ, ಭಾಳ ದಿವಸ ಇರಬೇಕು ಅಂತ ನಿರೀಕ್ಷೆ ಇಟ್ಕೊಂಡು ಇದೆಲ್ಲ ಮಾಡಿದ್ದೀವಿ. ಈಗ ನೀವು ಬಂದಿದ್ದೀರಿ, ಈ ಜಾಗ ನಿಮ್ಮದು, ಇದರ ಸೇಫ್ ಮಾಡಬೇಕಾದ್ರೂ ಕೂಡ ನಿಮ್ಮ ಜವಾಬ್ದಾರಿ, ಅದನ್ನು ನೀವೆಲ್ಲ ಮಾಡ್ತೀರಿ ಅನ್ನುವ ನಂಬಿಕೆ ನನ್ನದು. ಇನ್ನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇಲ್ಲೊಂದು ಮೇಡಮ್ ಭಾಳ ಚೆನ್ನಾಗಿ ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ಯಾವುದನ್ನಾದರೂ ಬರೀ ಬರವಣಿಗೆ ಒಳಗೆ ಅಂತ್ಯ ಮತ್ತು ಆರಂಭ ಇದ್ದೇ ಇರುತ್ತೆ, ಅದಕ್ಕೊಂದು ಚೌಕಟ್ಟು ಇರುತ್ತೆ. ನೀವು ಲಲಿತ ಪ್ರಬಂಧ ಬರೀ, ಕಾವ್ಯ ಬರೀ, ಕವಿತೆ ಬರೀ, ಏನು ಬೇಕಾದರೂ ಬರೀ. ನಾನು ನಾಟಕಕಾರನಾಗಿ ನಾಟಕವನ್ನು ಬರೀಬೇಕಾದ್ರೂ ಕೂಡ ಒಂದು ಚೌಕಟ್ಟನ್ನು ಇಟ್ಕೊಂಡು ನಾಟಕವನ್ನು ಬರೀತೇನೆ, ಕಾವ್ಯವನ್ನು ಬರೀಬೇಕಾದ್ರೂ ಕಾವ್ಯದ ಚೌಕಟ್ಟುಗಳನ್ನ ಇಟ್ಕೊಂಡೇ ಬರೀತೀವಿ, ಅಥವಾ ಒಂದು ಲೇಖನ ಮಾಡಬೇಕಾದ್ರೆ ಲೇಖನಕ್ಕೆ ಬೇಕಾದಂಥ ಎಲ್ಲ ಮಾದರಿಗಳನ್ನು ಇಟ್ಕೊಂಡೇ ಬರೀತೀವಿ. ಹಾಗಾಗಿ ಲಲಿತ ಪ್ರಬಂಧದ ಹಿನ್ನೆಲೆ ಒಳಗೆ ಬೇರೆ ಬೇರೆ ಸಾಹಿತ್ಯದ ಮಜಲುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಆ ಎಲ್ಲ ಅರಿವು ನಮಗೆಲ್ಲರಿಗೂ ಸಿಗಲಿ ಎನ್ನುವ ನಿರೀಕ್ಷೆಯನ್ನು ಮಾಡ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ದಿನಚರಿ ಬಗ್ಗೆ ಏನಾದರೂ ಹೇಳ್ತೀರಾ? ಬೆಳಿಗ್ಗೆ ದಿನಚರಿ, ಆಮೇಲೆ ಮರಗಿಡಗಳು, ಆಮೇಲೆ ಯಾವ ಹಣ್ಣು ಹೂ ಏನೆಲ್ಲ ಇದೆ ನೋಡೋದು ತುಂಬ ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ನಾನು ಆಗಲೇ ಹೇಳಿದೆ, ಯಾರೋ ಅಲ್ಲಿ ಗುಲಾಬಿ ನೋಡ್ತೀವಿ, ಗುಲಾಬಿ ಭಾಳ ಚೆನ್ನಾಗಿದೆ ಅಂತ ಯಾರೋ ಹೆಣ್ಮಗಳು ಅಂದರು. ಚೆನ್ನಾಗಿದೆಯಮ್ಮ, ಅಲ್ಲೇ ಇದ್ರೆ 20 ದಿವಸ ಇರುತ್ತೆ, ಕಿತ್ತು ಬಿಟ್ರೆ 2 ಗಂಟೆ ಅಷ್ಟೇ ಅಂತ ಹೇಳಿ. ಸೊ 20 ದಿವಸ ಇರಬೇಕಾ 2 ಗಂಟೆ ಇರಬೇಕಾ ನೀವು ಡಿಸೈಡ್ ಮಾಡಿ. ಆಮೇಲೆ ಯಾಕೆ ಅಂತಂದರೆ ನಾನು ಹೆಚ್ಚು ಆದ್ಯತೆ ಕೊಟ್ಟಿದ್ದೀನಿ ಇಲ್ಲಿ ಬಯಲು ಪ್ರದೇಶ, ಸಂಪೂರ್ಣ ಬಯಲಿತ್ತು, ಬಯಲಿದ್ದದನ್ನು ಮರಗಿಡಗಳನ್ನು ಬೆಳೆಸಿ ಆ ಮಧ್ಯದಲ್ಲೇ ಏನಾದರೂ ಒಂದಿಷ್ಟು ಹೇಳ್ಕೊಡ್ಬೇಕು ಅಂಥೇಳಿ ಮಾಡ್ತಿದ್ವಿ. ಇದುವರೆಗೆ ಸಾಹಿತ್ಯ ಅಕಾಡೆಮಿ ಮಾಡಿದೆ, ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅನುವಾದ ಕಮ್ಮಟ ಆಗಿದೆ, ಕರ್ನಾಟಕ ನಾಟಕ ಅಕಾಡೆಮಿಯ ನಾಟಕೋತ್ಸವ ನಡೆದಿದೆ, ಜಿಲ್ಲಾ ಕನ್ನಡ ಸಾಹಿತ್ಯ ಸಂಸ್ಥೆ ಕನ್ನಡ ಸಂಸ್ಕೃತಿ ಇಲಾಖೆ ಸುಗ್ಗಿ ಹುಗ್ಗಿ ಕಾರ್ಯಕ್ರಮ ನಡೆದಿದೆ, ಜಿಲ್ಲಾ ಕವಿಗೋಷ್ಠಿ ನಡೆದಿದೆ. ಸಂಪೂರ್ಣವಾಗಿ ಭಾಳ ಜನ ಒತ್ತಡ ತಂದರೂ ಕೂಡ ಇದನ್ನು ರೆಸಾರ್ಟ್ ಮಾಡಿದೆ, ಸಾಂಸ್ಕೃತಿಕ ಕೇಂದ್ರವಾಗಿ ಶೈಕ್ಷಣಿಕ ಕೇಂದ್ರವಾಗಿ ಡೆವಲಪ್ ಮಾಡಬೇಕು ಅನ್ನುವ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ನಾನು ಸರ್ಕಾರಿ ನೌಕರ ಇದ್ದೆ, 12 ವರ್ಷಗಳ ಕಾಲ ಕನ್ನಡ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ, ಸರ್ ಜೊತೆ ಕೂಡ ನಾವು ಕೆಲಸ ಮಾಡಿದ್ದೀವಿ, ಖಜಾನೆ ಇಲಾಖೆಯೊಳಗೆ ನಾನು ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಯಾಕೋ ಇಷ್ಟ ಆಗಲಿಲ್ಲ, ವೈರಾಗ್ಯ ಇಷ್ಟ ಆಗಲಿಲ್ಲ, ಅಧಿಕಾರದ ವೈರಾಗ್ಯ. ಇವತ್ತಿದ್ದರೆ ಬಹುಶಃ ಜಾಯಿಂಟ್ ಡೈರೆಕ್ಟರ್ ಎತ್ತಿದ್ದೆ ನಾನು ಖಜಾನೆ ಇಲಾಖೆಯಲ್ಲಿ. ಸೊ ಯಾಕೋ ಅದು ಇಷ್ಟ ಆಗಲಿಲ್ಲ. 2007ರಲ್ಲಿ ಸ್ವಯಂ ನಿವೃತ್ತಿ ತಗೊಂಡು ಒಂದಿಷ್ಟು ಬರವಣಿಗೆ, ನಾಟಕ ಮತ್ತು ಜಾನಪದ ನನ್ನ ವಿಶೇಷ ಕಾಳಜಿ, ಒಂದಿಷ್ಟು ಹಾಡು ಬರೆಯೋದು ಮತ್ತು ಮಕ್ಕಳಿಗೆ ನಾಟಕಗಳ ಕಲಿಸೋದು, ಈ ಕೆಲಸಗಳಲ್ಲಿ ತೊಡ್ಕೊಂಡೆ. 2014ರಲ್ಲಿ ನನಗೆ ನನ್ನ ನಾಟಕಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಈ ವರ್ಷ ನಾಟಕ ಅಕಾಡೆಮಿ ಪ್ರಶಸ್ತಿ ನನಗೆ ಜೀವಮಾನದ ಸಾಧನೆಗಾಗಿ ಬಂದಿದೆ. ಗೊತ್ತಿಲ್ಲ, ಇದು ಕಾಯಕವಾಗಿ ಹೋಗ್ತಾ ಇದೆ. ನಾನು ಹೆಚ್ಚು ಮಕ್ಕಳ ಜೊತೆ ಕೆಲಸ ಮಾಡ್ತೀನಿ, ಇಲ್ಲಿ ಸುಮಾರು ಒಂದು 60-70 ಮಕ್ಕಳು ಬರ್ತಾರೆ. ಆ ಮಕ್ಕಳನ್ನು ಕೂಡ ಸ್ವಲ್ಪ ಬೇರೆ ಬೇರೆ ರೀತಿ ಒಳಗೆ ಬೇರೆ ಬೇರೆ ನೆಲೆಯ ಮಕ್ಕಳನ್ನ ನಾನು ತಗೊಳ್ತೇನೆ. ಹುಣಸೂರು ಅಥವಾ ಹೆಗ್ಗಡೆದೇವನಕೋಟೆ ಈ ಭಾಗದ ಬುಡಕಟ್ಟು ಹಾಡಿಯ ಮಕ್ಕಳು, ಗ್ರಾಮೀಣ ಪ್ರದೇಶದ ಒಂದು 15 ಮಕ್ಕಳು, ನಗರ ಕೇಂದ್ರಿತವಾದಂಥ ಕೆಲವು ಮಕ್ಕಳನ್ನ, ಹೈಟೆಕ್ಕಲ್ಲಿ ಇರುವಂಥವ್ರನ್ನ, ಅವರು 3 ವರ್ಗದ ಜನರನ್ನು ಒಟ್ಟಿಗೆ ಕೂಡಿಸಿ ಒಂದು ಸಂಸ್ಕೃತಿಯ ವಿನಿಮಯ ಕಾರ್ಯ ಮಾಡಬೇಕು ಅಂತೇಳಿ ಅವರಿಗೆ ಜಾನಪದ ರಂಗ ತರಬೇತಿ ಶಿಬಿರ ಅಂತಲೇ ಮಾಡ್ತೀವಿ. ಜಾನಪದದ ಒಂದು ಕಥೆಯನ್ನು ತಗೊಂಡು ಆ ಕಥೆಗೆ ಮೊದಲು ಕಥಾ ಚಿತ್ರ ಸ್ಪರ್ಧೆ ಅಂತ ಮಾಡಿ ಕಥೆ ಹೇಳ್ತೀವಿ, ಕಥೆ ಯಾವುದೋ ಒಂದು ಭಾಗವನ್ನು ಚಿತ್ರ ಬಿಡಿಸ್ತಾರೆ ಮಕ್ಕಳು, ಆ ಚಿತ್ರ ಬಿಡಿಸೋ ಮುಖಾಂತರ ನಮಗೆ ಬೇಕಾದ ಬ್ಯಾಕ್ಗ್ರೌಂಡನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ.
ಈ ತರದ ಕೆಲಸಗಳಲ್ಲಿ ಮಾತಾಡಿಕೊಂಡು ಫೈನಲ್ ಆಗಿ ಅವ್ರ ಕೈಯಲ್ಲಿ ಒಂದು ಪ್ರೊಡಕ್ಷನ್ ಮಾಡಿಸಿ ಪ್ರತಿ ವರ್ಷ ಅದೊಂದು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದು ಸಾರ್ವತ್ರಿಕವಾಗಿ ತೆರೆದಿದೆ. ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಅಫಿಲಿಯೇಟೆಡ್ ಸೆಂಟರ್ ಇದು. ಈಗಾಗಲೇ ಎರಡು ತಂಡಗಳು ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮಾ ಕೋರ್ಸ್ಗಳನ್ನ ಮುಗಿಸಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾಳ ಕನಸುಗಳಿದ್ದಾವೆ, ಗೊತ್ತಿಲ್ಲ ಏನಿಲ್ಲದೆ ಅವರು ಕನಸುಗಳನ್ನಾದರೂ ಕಟ್ಕೊಂಡು ಬದುಕಬೇಕು ಅಂತ ಅನ್ನೋದು ಆ ಹಂಬಲದಲ್ಲೇ ನನ್ನ ಅಪ್ಪ ನನ್ನನ್ನು ಬೆಳೆಸಿದ್ರು. ಇದು ನನ್ನ ತಂದೆ ಹೆಸರಲ್ಲಿ ನಾನು ಮಾಡುವಂಥ 20 ವರ್ಷಗಳಿಂದ ನನ್ನ ಟ್ರಸ್ಟನ್ನು ಆರಂಭ ಮಾಡಿ ತಂದೆ ಮತ್ತು ನನ್ನ ಊರು ಕೃಷ್ಣಾಪುರ ರೆಡ್ಡಿ ಅಂತ ಇಲ್ಲಿಂದ ಒಂದು 9 ಕಿಲೋಮೀಟರ್ ದೂರದಲ್ಲಿದೆ. ನೀವು ಬರುವಾಗ ಅವರಲ್ಲೇ ಬಂದಿದ್ದೀರಿ. ಕೆ ಪಿ ದೊಡ್ಡಿ ಅಂತ ಕರೀತಾರೆ, ಅದನ್ನು ಕೆ ಪಿ ದೊಡ್ಡಿ ಅಂತ ಹೇಳೋದು ನನಗೆ ಇಷ್ಟ ಇಲ್ಲ, ಯಾಕೆಂದರೆ ಊರ ಹೆಸರುಗಳನ್ನ ಪುಂಡರಿಸೋದಿದೆಯಲ್ಲ ಅದು ಅಪರಾಧ ಅಂತ. ಸೊ ಹಾಗಾಗಿ ನನ್ನ ಊರು ಕೃಷ್ಣಾಪುರ ದೊಡ್ಡಿ, ಕೆ ಪಿ ದೊಡ್ಡಿ ಅಲ್ಲ, ಕೃಷ್ಣಾಪುರ ದೊಡ್ಡಿ. ನನ್ನ ತಂದೆ ಕೆ ಎಸ್ ಮುದ್ದಪ್ಪ. ಸೊ ಅವರ ಹೆಸರಲ್ಲಿ ಈ ಟ್ರಸ್ಟನ್ನು ಮಾಡಿ, ಯಾಕೆಂದರೆ ನನಗೆ ಒಂದು ಮಾತನ್ನ ಇಲ್ಲಿ ನೆನಪಿಸ್ಕೊಳ್ಳೇಬೇಕು, ನನಗೆ ಇವತ್ತೇನಾದರೂ ಸಂಸ್ಕಾರ ಆಗಿದೆ ಅಂತಂದರೆ ಅದು ನನ್ನ ತಂದೆ. ನಾನು ಎಸ್ ಎಲ್ ಸಿ ಮುಗಿಸೋಷ್ಟರಲ್ಲಿ ರಾಮಾಯಣ ಮಹಾಭಾರತದ ಕಥೆಗಳನ್ನ ಸಂಪೂರ್ಣವಾಗಿ ತಿಳುವಳಿಕೆಯನ್ನು ಕೊಟ್ಟವ್ ನನ್ನ ತಂದೆ. ಆ ಕಾಲಕ್ಕೆ ಒಬ್ಬ ಹಾರ್ಮೋನಿಯಂ ಮಾಸ್ಟ್ರು, ನಾನು ಪ್ರಾಂತರ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ರಂಗಭೂಮಿ ಕಡೆ ಒಳಗೆ ಬಂತು. ಪುಸ್ತಕ ಇಟ್ಕೊಂಡು ಹೋಗ್ತಿದ್ದೆ ನಮ್ಮ ಅಪ್ಪನ ಜೊತೆಯಲ್ಲಿ. ಸೊ ಯಾವ ಪಾತ್ರ ಇಲ್ಲ ಅಂತಂದ್ರೆ ಆ ಪಾತ್ರ ನಾನು ಮಾಡಬೇಕಾಗಿತ್ತು. ದುರ್ಯೋಧನ ಇಲ್ಲ ಅಂತಂದ್ರೆ ಭೀಮನ್ ಜೊತೆ ದುರ್ಯೋಧನ ಕ್ಯಾರೆಕ್ಟರ್ ನಾನು ಮಾಡಬೇಕಾಗಿತ್ತು. ಸೊ ಸ್ವಯಂಪ್ರಭೆ ಬಂದು ಸಖಿ ಇಲ್ಲ ಅಂದ್ರೆ ಸಖಿ ಕ್ಯಾರೆಕ್ಟರ್ ನಾನು ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲೂ ಪಾತ್ರಗಳನ್ನ ನಿರ್ವಹಿಸೋದನ್ನ ನಮ್ಮ ಅಪ್ಪ ಅವಾಗಲೇ ನಮ್ಗೆ ಕಲಿಸ್ಕೊಟ್ಟು, ಮತ್ತೆ ಕೆಲಸ ಸಿಕ್ಕಿದಾಗ ನನ್ನ ತಂದೆ ಒಂದು ಮಾತು ಹೇಳಿದ್ರು, ಮಗ ಈ ಕೈ ಬಹಳ ಶುದ್ಧವಾಗಿದೆ ಕಣಪ್ಪ, ವಲಸ್ ಮಾಡ್ಕೊಬೇಡ ಅಂತ. 18 ವರ್ಷ ನನ್ನ ತಂದೆ ಮಾತನ್ನ ಪಾಲಿಸ್ಕೊಂಡು ಬಂದೆ. ಸೊ ಆ ನಂತರ ಆ ಕೆಲಸ ಸಾಕನ್ನಿಸ್ತು. ತುಂಬ ಗೌರವದಿಂದ ಸ್ವಯಂ ನಿವೃತ್ತಿ ಪಡ್ಕೊಂಡು ಇವತ್ತು ಸರ್ಕಾರ ಅನ್ನ ತಿಂತಾ ಇದೆ. 23,000 ರೂಪಾಯಿ ನನಗೆ ಪೆನ್ಷನ್ ಬರುತ್ತೆ, ಕಡಿಮೆ ಏನು, ಸರ್ಕಾರ ತುಂಬ ಕೊಟ್ಟಿದೆ. ಮತ್ತು ಇಲಾಖೆ ಕೂಡ ನನಗೆ ದೊಡ್ಡ ಕೊಡುಗೆಯನ್ನು ನೀಡಿದೆ, ಮತ್ತು ನನ್ನ ಎಲ್ಲ ಕೆಲಸಗಳಿಗೆ ಸಹಾಯವನ್ನು ಸಹಕಾರವನ್ನು ನೀಡಿದೆ. ಇಷ್ಟನ್ನು ಹೇಳ್ಕೋಬೇಕು ನಿಮ್ಮ ಹತ್ರ ಅಂತ ಅನ್ನಿಸ್ತು, ಹೇಳ್ಕೊಂಡಿದ್ದೀನಿ. ಮತ್ತು ಉಳಿದಂತೆ ಗಿಡ ಮರಗಳೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ, ಯಾವುದನ್ನು ತಿಳಿಬೇಡಿ. ಮತ್ತು ಅಡ್ಡದಾರಿಗಳೆಲ್ಲೂ ಓಡಾಡಬೇಡಿ, ರಾಜಮಾರ್ಗದಲ್ಲಿ ಓಡಾಡೋದು ಕಲಿತರೆ ಭಾಳ ಒಳ್ಳೆಯದು. ಕೆಲವೆಲ್ಲ ಸಂಧಿ ಬಂದಿರಬಹುದು ಅವೆಲ್ಲ ಮಾಡಬೇಡಿ. ಸೊ ಗಿಡಗಳನ್ನ ಮಾತ್ರ ನಾನು ತುಂಬ ಇಲ್ಲಿ ನೀರಿಲ್ಲ ಅಂತಂದ್ರೂ ಕೂಡ ಪುಟಾಣಿ ಗಿಡಗಳನ್ನ ನೆಟ್ಟು ಅವು ಬೆಳೀಲಿಕ್ಕೆ ಬೇಕಾದಂಥ ಪೋಷಕಾಂಶ, ನಾವ್ಯಾರು ಬೆಳೆಯೋಕ್ಕಾಗಲ್ಲ, ಗಿಡ ತಾನೇ ಬೆಳೀಬೇಕು. ಸೊ ನೆಸ್ಟ್ರು ಹೇಳ್ತಾರೆ ನಾನು ಈ ಹುಡುಗನ ಬೆಳೆಸ್ಬಿಟ್ಟೆ ಅಂತೇಳಿ, ನೆಸ್ಟ್ರು ಅದು ತಪ್ಪು ಹೇಳ್ತಾರೆ. ನೆಸ್ಟ್ರು ಆ ಹುಡುಗನ ಯಾರನ್ನು ಬೆಳೆಸೋಕ್ಕಾಗಲ್ಲ, ಅವರೇ ಬೆಳೆಯೋದು, ಬೆಳೆಯೋದವ್ರಿಗೆ. ಸೊ ಬೇಕಾದ ಪೋಷಕಾಂಶಗಳನ್ನ ನಾವು ಕೊಟ್ಟಿದ್ದೀವಿ, ಗಿಡ ಬೆಳೆದಿದ್ದಾರೆ, ಬೆಳೆದಿರೋ ಗಿಡಗಳನ್ನ ಸುಂದರವಾಗಿ ಹಾಗೆ ಇರೋಬಿಟ್ಟು ಹೋಗಿ, ಮತ್ತೆ ಸದಾ ನೀವು ಇಲ್ಲಿ ಬರ್ತಾ ಇರಿ, ನಿಮ್ಮ ಸಂಪರ್ಕ ಇರಲಿ ಅಂತ ಹೇಳ್ತಾ. ಸೊ ಇಂಥದ್ದೊಂದು ಅವಕಾಶವನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನಮಗೆ ಮಾಡಿಕೊಟ್ಟಿದೆ. ಈ ಜಾಗದಲ್ಲಿ ಏನು ನಡೀಬೇಕಾಗಿತ್ತು ಅದೇ ನಡೀತಾ ಇರೋದ್ರಿಂದ ಅತ್ಯಂತ ಖುಷಿಯಿಂದ ಸರ್ ಈ ಕಮ್ಮಟದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೇನೆ. 3 ದಿವಸ ನಮ್ಮ ಸಾಹಚರ್ಯ ಇರುತ್ತೆ, ಚರ್ಚೆ ಇತ್ಯಾದಿಗಳಲ್ಲಿ ನಾನು ಕೂಡ ನಿಮ್ಮ ಜೊತೆಗೆ ಕಲಿತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಸಮಯದಲ್ಲೂ ಹಲವಾರು ಕಾರ್ಯಕ್ರಮ ಒಟ್ಟಿಗೆ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಹಿಸಿದ್ದಾರೆ. ಅವರು ಅಧ್ಯಕ್ಷನ ಭಾಷಣವನ್ನು ಹೇಳ್ಬೇಕು ಹೇಳ್ಬಿಟ್ಟು ತಮ್ಮೆಲ್ಲರೂ ಎಲ್ರಿಗೂ ನಮಸ್ಕಾರ. ಮೊದಲನೆಯದಾಗಿ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ನೀವು ಆಗಮಿಸಿದ್ದೀರಿ, ಅದು ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಬೀದರಿಂದ ಮೈಸೂರು ಚಾಮರಾಜನಗರಗೆ ಅನೇಕ ಕಡೆಯಿಂದ ನೀವು ಬಂದಿದ್ದೀರಿ. ಅದಕ್ಕಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವತಿಯಿಂದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ನಮಗೊಂದು ಭಯ ಇತ್ತು, ಏನಂದರೆ ಶಿಬಿರಾರ್ಥಿಗಳು ಯಾರು ಬರದೆ ಅಂದರೆ ಶಿಬಿರ ಮಾಡೋದಂಗೆ ಅಂತ. ಅದಕ್ಕೆ ನಾನು ನಮ್ಮ ಲೆಕ್ಚರ್ ಅವ್ರಿಗೆ ಹೇಳಿದೆ, ಮೊದಲು ಎಲ್ಲರೂ ಫೋನ್ ಮಾಡಿ, ಅವ್ರು ಬರ್ತಾರೆ ಅನ್ನೋದು ಖಚಿತ ಆದಮೇಲೆ ನಾವು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಇತ್ಯಾದಿ ಸಿದ್ಧ ಮಾಡೋಣ ಅಂತ. ಹಾಗಾಗಿ ಈ ಶಿಬಿರ ಏನಾದ್ರೂ ಈ ಸಂಕಟದಲ್ಲೂ ನಡೀತಾ ಇದ್ರೆ ನಿಮ್ಮ ಧೈರ್ಯ ಮತ್ತು ಸಾಹಸ, ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ. ಅದೇ ಹೊತ್ತಿನಲ್ಲಿ ಈ ಥರದ ಕೊರೋನಾ ಬಂದಿರೋ ಹೊತ್ತಿನಲ್ಲಿ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದಾಗ ತುಂಬ ಜನರು ಮನೆಯಿಂದ ಹೊರಗೆ ಹೋಗಿಲ್ಲ ಸರ್ ಮಾರ್ಚಿಂದ ಅಂದರು. ಆದರೆ ನಮ್ಮ ಬಂದಿರೋರು ಆ ಯಾವ ಮಾತುಗಳನ್ನು ಆಡದೇನೆ ಈ ಕಮ್ಮಟವನ್ನು ನಡೆಸೋದಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಕಮ್ಮಟದ ನಿರ್ದೇಶಕರಾಗಬೇಕು ಅಂತೇಳಿ ವಿನಂತಿಸಿದಾಗ ಆತ್ಮೀಯರಾದಂತಹ ಡಾಕ್ಟರ್ ಬೈರಮಂಗಲ ರಾಮೇಗೌಡ ಅವರು ಒಪ್ಪಿಕೊಂಡು 3 ದಿನಗಳ ಕಾಲ ಇದನ್ನು ನಿಮ್ಮ ಜೊತೆಗಿರ್ತಾರೆ. ಮತ್ತು ಇಡೀ 3 ದಿನದ ಕಮ್ಮಟ ಅದರಲ್ಲಿ ಏನೇನು ವಿಷಯಗಳಿರಬೇಕು, ಹೇಗೆ ನಡೀಬೇಕು ಇತ್ಯಾದಿ ಅದರ ಯೋಜನೆಯಲ್ಲಿ ಸಂಪೂರ್ಣ ಸಹಯೋಗ ನೀಡಿದ್ದಾರೆ. ಅವರಿಗೆ ನಾನು ಅಕಾಡೆಮಿ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಅವರ ಅದನ್ನು ಯಶಸ್ಸುಗೊಳಿಸ್ತಾ
ಹೆಚ್ಚು ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕು ಅಂತ ವಿನಂತಿಸ್ತೇನೆ. ಮತ್ತು ಈ ಕಾರ್ಯಕ್ರಮ ಈ ಕಮ್ಮಟದ ಉದ್ಘಾಟನೆಯನ್ನು ಮಾಡಬೇಕು ಅಂಥೇಳಿ ಡಾಕ್ಟರ್ ಪ್ರತಿಭಾ ನಂದಕುಮಾರ್ ಅವ್ರನ್ನ ನಾನು ಕೇಳಿದಾಗ ತಕ್ಷಣ ಅವ್ರು ಹೇಳಿದ್ದೇನು ಅಂದರೆ ನನ್ನಿಂದಾಗುತ್ತಾ ಅಂತ ನನ್ನ ಕರೀತಾರೆ. ನನಗೆ ಒಂದು ಸರಿ ಒಂದು ಗಾಬರಿ ಆದಾಯಿತು. ಅದಕ್ಕೆ ನಾನು ಹೇಳಿದೆ ನಾನು ಗದ್ಯಕ್ಕೆ ಒಂದು ಪದ್ಯದ ಗಂಧ ಇರಬೇಕು, ಆಗ ಅದು ಲಾಲಿತ್ಯಪೂರ್ಣ ಆಗುತ್ತೆ. ಆಮೇಲೆ ತಾಯ್ತನ ಇರಬೇಕು, ಅವೆರಡೂ ನಿಮಗಿದೆ ಬದಿ ಹೇಳಿದ್ರು ಅಂತ ಹೇಳಿ. ಸೊ ಹಾಗಾಗಿ ಅವರು ಬಂದು ತುಂಬ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಮತ್ತು ಅವರಿಗೆ ವಿಷಯವನ್ನು ಕೊಡುವಾಗಲೂ ಕೂಡ ನೀವು ಏನು ಅನಿಸುತ್ತೋ ಅದನ್ನು ಮಾತಾಡಿ, ಯಾಕೆಂದರೆ ಏನನ್ಸುತ್ತೋ ಅದು ಮಾತಾಡಿದ್ರೆ ಲಲಿತ, ಸಹಜವಾದದ್ದು ಲಲಿತ, ಕೃತಕವಾದದ್ದು ಅಲಲಿತ. ಒಂದು ಸಹಜವಾದ ಪರಿಸರದಲ್ಲಿ ಸಹಜವಾಗಿ ಬದುಕಬೇಕು. ಅದನ್ನು ಬೇರೆಗಳು ಭಾಳ ಚೆನ್ನಾಗಿ ಹೇಳಿದರು, ಏನಂದರೆ ಹೈಟೆಕ್ಕಿಗೆ ಆದ್ಯತೆ ಇಲ್ಲ, ಹೈಜೆನಿಕ್ಕಿಗೆ ಆದ್ಯತೆ ಇದೆ ಅಂತ. ಆ ರುಚಿ ಶುದ್ಧತೆಯಿಂದ ಲಾಲಿತ್ಯ ಬರುತ್ತೆ. ರುಚಿ ಕೆಟ್ಟರೆ ನಾಲಿಗೆ ಏನು ತಿಂದು ಬರಲ್ಲ. ಸೊ ಹಾಗಾಗಿ ಆ ಥರದ ಅನೇಕ ಸಂಗತಿಗಳನ್ನು ಎರಡು ಮೂರು ದಿನ ನೀವು ಚರ್ಚೆ ಮಾಡೋರಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮ ಕಮ್ಮಟವನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿದಂಥ ಹಿರಿಯರಾದ ನನ್ನ ಮಾರ್ಗದರ್ಶಿಗಳಾದಂಥ ಡಾಕ್ಟರ್ಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾರೆ. ಇಲ್ಲ ಜಾಸ್ತಿ ಆಯಿತು ಅಂತಿದ್ದಾರೆ, ಹಂಗೇನು ಜಾಸ್ತಿ ಇಲ್ಲ. ಯಾಕೆಂದರೆ ಅವರು ಕಾವ್ಯವನ್ನು ಓದ್ಕೊಂಡು ಪ್ರಭಾವಿತರಾದವರಲ್ಲೊಬ್ಬ. ಜೊತೆಗೆ ಅವ್ರ ಜೊತೆಗೆ ಮೊನ್ನೆ ಕೂಡ ಮಾತಾಡುವಾಗ ಅವರು ಚಾಮುಂಡೇಶ್ವರಿ ಬಗ್ಗೆ ಅನೇಕ ಅಧ್ಯಯನಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಆ ದಾರಿಯಲ್ಲಿ ಹೋಗ್ತಾ ಇರುವಂಥ ಯೋಚಿಸ್ತಾ ಇರುವಂಥ ಒಂದು ಸಣ್ಣ ದಾರಿಯಲ್ಲಿ ಇರೋದ್ರಿಂದ ಆ ಥರದ ಅನೇಕ ನಾವೆಲ್ಲ ಒಂದೊಬ್ಬೊಬ್ಬರು ಹೇಗೆ ಅಂದರೆ ಎಲ್ಲರೂ ಒಟ್ಟಿಗೆ ಈಗ ಸುಮ್ಮನೆ ಇಲ್ಲಿ ಕೂತಿರೋರೆಲ್ಲ ನಾವು ಇಷ್ಟೆತ್ರ ಹೆಂಗಾದ್ವಿ ಅಂತ ಒಂದ್ಸರಿ ಯೋಚನೆ ಮಾಡಿದರೆ ಯಾರ್ಯಾರು ನಮ್ಮನ್ನು ಬೆಳೆಸಿದ್ದಾರೆ ಅಂತ ಒಂದು ಪಟ್ಟಿ ಮಾಡಿ ತುಂಬುತ್ತೆ. ಆಮೇಲೆ ನಾವು ಬರೀತಿರುವ ಅಕ್ಷರ ಮತ್ತು ಮಾತಾಡ್ತಿರುವ ಮಾತು ಯಾರ್ಯಾರು ಕಲಿಸಿದ್ದಾರೆ ಹೇಗೆ ಕಲ್ತೀವಿ ಅಂತ ನೋಡಿದರೆ ಗೊತ್ತಾಗ್ತದೆ. ಅಂದರೆ ನಾವು ದ್ವೀಪ ಅಲ್ಲ ಅಥವಾ ಒಬ್ಬರೇ ಅಲ್ಲ. ನಾವು ರೂಪುಗೊಳ್ಳೋದರಲ್ಲಿ ನಮ್ಮ ತಂದೆ ತಾಯಿಯಿಂದ ಹಿಡಿದು ಗುರುಗಿರಿಯಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ವೈರಿಗಳು ಕೂಡ ಬೆಳೆಸಲ್ಲ. ನಮ್ಗೆ ಭಾಳಷ್ಟು ಬೆಳೆಸೋ ವೈರಿಗಳೇ. ಯಾಕೆ ಅಂತೇಳಿದ್ರೆ ಆಗ ನಮ್ಮ ಒಳಗಡೆ ಒಂದು ಕೆಚ್ಚು ಕಿಚ್ಚು ಹೋಗ್ತದೆ, ಅದ್ಯಾಕಾಗಲ್ಲ ಅಂತ ಹೋಗ್ತೀವಿ. ಈ ಅನೇಕರು ಎಲ್ಲ ಥರದ ಕಾರಣಗಳಿಂದಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅದನ್ನು ಬೈರೇಗೌಡರು ಹೇಳಿದರು, ಬೆಳೆಸೋಕ್ಕಾಗಲ್ಲ ಬೆಳೀಬೇಕು ಅಂತ. ಹಾಗಾಗಿ ಈ ಪೋಷಕಾಂಶಗಳನ್ನು ಮಾತ್ರ ಕೊಡ್ಬೋದು ಅನ್ನೋದು. ಈ ಕಮ್ಮಟ ಅನ್ನೋದು ಆ ಥರದ ಪೋಷಕಾಂಶಗಳನ್ನು ಕೊಡುವುದು ಅಲ್ಲ. ಇದು ನನಗೆ ಕೇಳಿ ಒಟ್ಟಿ ಪುತ್ರ ನನಗೆ ಆಟೆ ಹೊಡೆದು, ಆ ಆಟೆ ಹೊಡಿಬೇಕಾದ್ರೆ ಯಾರೋ ಏನೋ ಆಗ್ತಾರೆ. ಆ ಏನೋ ಆಗೋದ್ರಿಂದ ಕನ್ನಡಕ್ಕೆ ಏನಾದರೂ ಒಂದಷ್ಟು ಉಪಯೋಗ ಆದರೆ ಅದು ಸಾರ್ಥಕ ಅಂತ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಭಾವಿಸಿದೆ. ಇದರಿಂದ ಏನೋ ತುಂಬ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಸಂಗತಿ ಇಲ್ಲ. ಒಟ್ಟಿಗೆ ಒಂದು ಮೂರು ದಿನ ಕಳೆಯೋದೇ ಒಂದು ಸೌಭಾಗ್ಯ. ಹಾಗಾಗಿ ಅಳುವಾಗ ಅಳೋಣ, ನಗುವಾಗ ನಗೋಣ, ಸಾಧ್ಯ ಆದರೆ ಜಗಳ ಆಡ ಸಂದರ್ಭಗಳನ್ನು ಅವಾಯ್ಡ್ ಮಾಡೋಣ. ಇದಿಷ್ಟು ಘೋಷ ಬದುಕಿಗೆ ಬೇಕು ಅಂತ ನಾನು ಅನ್ಕೊಂಡಿರ್ತೀನಿ. ಹಾಗಾಗಿ ಈ ಕಮ್ಮಟ ಲಲಿತ ಕಮ್ಮಟವನ್ನು ಮಾಡುವಂಥ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ಈ ಸ್ಥಳದಲ್ಲಿ ಈ ಹಿಂದೆ ಈಗಾಗಲೇ ಕಮ್ಮಟ ನಡೆಯಿತು, ಅದನ್ನ ಕರಿಯಪ್ಪನವರು ಇಲ್ಲಿ ಮಾಡೋಣ ಸರ್ ಅಂದಾಗ ನಾನು ಈ ಸ್ಥಳ ನೋಡಿರಲಿಲ್ಲ ಒಂದೇ ಬಾರಿ. ಈ ಸ್ಥಳದ ಆಯ್ಕೆ ಇದೆಲ್ಲ ವ್ಯವಸ್ಥೆಯಲ್ಲಿ ವಿಶೇಷವಾದಂಥ ಗಮನವನ್ನು ಕೊಟ್ಟು ಆಯೋಜನೆ ಮಾಡಿದ್ದಾರೆ. ಬೆಳಿಗ್ಗೆ ನಾನು ಬರೋದು ಲೇಟಾಗಿ ಬಂದಾಯಿತು, ತಿಂಡಿಯಿಂದ ಹಿಡಿದು ಎಲ್ಲ ಪರಿಶ್ರಮವನ್ನು ನಮ್ಮ ಕರಿಯಪ್ಪನವರು ಇಲ್ಲಿ ಜಾವೇದ್ ಅವರು ಮತ್ತು ನಮ್ಮ ಅಕಾಡೆಮಿ ಸಿಬ್ಬಂದಿ ಅದನ್ನು ವಿಶೇಷವಾಗಿ ಸಂಘಟಿಸಿದೆ. ಹಾಗಾಗಿ ನಾನು ವೈಯಕ್ತಿಕವಾಗಿ ವಂದಿಸ್ತೇನೆ. ಹಾಗೆ ನಮ್ಮ ಸದಸ್ಯರಾದಂಥ ಡಾಕ್ಟರ್ ಡಿ ಸಿ ರಾಮಚಂದ್ರ ಅವರು ಮತ್ತು ದತ್ತಗುರು ಸೀತಾರಾಮ ಹೆಗಡೆ ಅವರು. ನಮ್ಮ ಅಕಾಡೆಮಿಯ ಸದಸ್ಯರು ಒಂದು ರೀತಿ ಹೇಗಿದ್ದಾರೆ ಅಂದರೆ, ನಮಗೆ ಇದು ಅಕಾಡೆಮಿ ಅದು ಕಾನೂನು ಕಚೇರಿ ಆಫೀಸ್ ಅಲ್ಲ, ಇದು ಮನೆ. ನಮಗೊಂದಿಷ್ಟು ಕನ್ನಡ ಏನೋ ಕೊಟ್ಟಿದೆ ಅವಕಾಶ, ಕೆಲಸ ಮಾಡಬೇಕು. ಆ ಕೆಲಸನ ಅತ್ಯಂತ ಶ್ರದ್ಧೆಯಿಂದ ತಗೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ನನ್ನ ಸರ್ವ ಸದಸ್ಯರನ್ನು ಕೂಡ ಹೃತ್ಪೂರ್ವಕವಾಗಿ ನಾನು ಅಂತ ವಂದಿಸ್ತೇನೆ. ಇನ್ನು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾಕೆಂದರೆ ಈಗ 12:15 ನಿಮಗೆ ಗೋಷ್ಠಿ ಪ್ರಾರಂಭ ಆಗಬೇಕಾಗಿತ್ತು. 2:30 ನಡೆಯುವ ಗೋಷ್ಠಿ ಈಗ ಪ್ರಾರಂಭ ಆಗುತ್ತೆ. ಈಗ ನಡೆಯಬೇಕಾದದ್ದು 2:30 ನಡೆಯುತ್ತೆ. ಈಗಾಗಲೇ ಸಮಯ ಆಗಿರೋದ್ರಿಂದ ಬಹುಶಃ ನನಗೆ 1:00 ನಮ್ಮ ಗೋಷ್ಠಿ ಪ್ರಾರಂಭ ಆಗುತ್ತೆ. 1:00 to 2:30 ಈ ಸೆಷನ್ ಮಾಡೋಣ. ಸೊ 2:00 to 2:30 ಊಟ ಮಾಡೋಣ. ಊಟದ ಸಮಯ 1 ಇಟ್ಟಿದ್ವಿ, ಅದನ್ನು 1/2 ಇಳಿಸಿ ಮತ್ತೆ ಏನು 2:30 ನಾವು ಸೇರೋಣ. ಆಗ್ಬೋದಲ್ಲ? ಮತ್ತೆ ಪ್ರತಿ ದಿನ ನನಗನ್ಸುತ್ತೆ ಇರೋದು 3 ದಿನ. ನನಗೆ ಪ್ರತಿ ಕ್ಷಣ ಹೇಗೆ ಅನಿಸ್ತಾ ಇದೆ ಅಂದರೆ, ಕಳೆದ 15 ಸರ್ಕಾರ ನಮ್ಮನ್ನ ಅಧ್ಯಕ್ಷರು ಜವಾಬ್ದಾರಿ ಕೊಡ್ತು. ಇವತ್ತಾಗಲೇ 1 ವರ್ಷ 1 ತಿಂಗಳು ಕಳೆದೋಗಿದೆ.
ಅಂದ್ರೆ ಪ್ರತಿ ಕ್ಷಣಗಳು ಹೆಂಗ ಹೋಗ್ತವೆ ಅಂತ ಗೊತ್ತಿಲ್ಲ. ಮೂರು ದಿನ ಹೋಗೋದು ನಿಮ್ಗೆ ತಲೆ ಕೆಡಿಸ್ಕೊಬೇಡಿ, ಇವತ್ತು ಬಂದಿದ್ರಿ ನಾಡದ್ದು ಅಂದ್ರೆ ಹೋಗುತ್ತೆ. ಹಾಗಾಗಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡನ್ನು ಈ ಕಮ್ಮಟವನ್ನು ಸಂಪೂರ್ಣ ಕ್ರಿಯಾಶೀಲವಾಗಿಡೋದು ಹೇಗೆ ಅಂತ ನೀವಿವತ್ತು ಯೋಚನೆ ಮಾಡಿದರೆ ನಾವು ಈ ಕಮ್ಮಟ ಮಾಡಿದ ಸಾಧಕ. ರಾತ್ರಿ ಮಲಗದಾಗಲೂ ನಿಮಗೆ ಏನಾದರೂ ಲಲಿತ ಪ್ರಮುಖ ಅಂತ ಹೊಳಿತಿರ್ಬೇಕು, ಹಂಗಂತ ಎದ್ದು ಯಾಕೆ ಸುತ್ತಲೂ ಏನು ಅಂತ ನಾವು ಕಾಡೊಳಗಿದ್ದೀವಿ ಮತ್ತು ಈ ಪರಿಸರಕ್ಕೆ ಬಂದಿರೋದೇ ಒಂದು ಹೊಸ ಅನುಭವ ಸಿಗಲಿ ನಮಗೆ. ಈ ನಾವೆಲ್ಲ ನನಗೊಂದು ಆಸೆ ಇದೆ ಈ ಥರ ಜಗತ್ತಿನ ತೋಟ ಮಾಡೋಕೆ ಅಂತ, ಅದೇನು ಸಾಗಲ್ಲ ಮಾಡಿರೋ ಜಾಗದಲ್ಲಿ ಇದ್ದೋಗೋದು ಇದೊಂಥರ ಸುಲಭ. ಹಾಗಾಗಿ ಇಷ್ಟು ಪರಿಸರ ಇವ್ರು ಮಾಡದೆ ಹೋಗಿದ್ರು ಇಲ್ಲಿ ಬರೋಕ್ಕಾಗ್ತಿಲ್ಲ, ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ಈ ನಾವು ಎಲ್ಲಿ ನಾವು ನಗರಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಇದೆ, ಅದೇ ಹೊತ್ತಿನಲ್ಲಿ ತಾನು ಸರ್ಕಾರಿ ಉದ್ಯೋಗದಲ್ಲಿ ಇದ್ದಾಗಲೂ ಅದನ್ನು ಬಿಟ್ಟು ಬಂದು ಈ ಜಾಗ ತಗೊಂಡು ಇಂಥ ಸಾಂಸ್ಕೃತಿಕ ವಾತಾವರಣ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಹಾಗೆ ಮೇಡಮ್ ಹೇಳಿದ್ರಲ್ಲ ಕನ್ನಡ ಭವಿಷ್ಯ ಇದೆ ಅಂದರೆ ಈ ಥರದ ಪ್ರಯತ್ನ ಮತ್ತು ಕ್ರಿಯೆಗಳು ಇರೋದಿಲ್ಲ. ಅದರಿಂದ ನಿಮ್ಗೊಂದು ಪ್ರೇರಣೆ ಸಿಗೋದಾದ್ರೆ ಅದು ಹೆಚ್ಚು. ಇನ್ನೊಂದು ಅಂಶ ಏನು ಅಂದರೆ ಕಮ್ಮಟ ಅದು ಮಾತಿನಿಂದ ಪ್ರಭಾವ ಆಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನಿಂದ ಪ್ರಭಾವ ಆಗಬೇಕು. ಹಾಗಾಗಿ ಅಕ್ಷರ ಬರಹ ಇರೋದು ಬರಹಕ್ಕಾಗಿ ಅಲ್ಲ ಬದುಕಿಗಾಗಿ. ಬದುಕು ಅನ್ನೋದು ನಮ್ಮ ಅಕ್ಷರದ ನಮ್ಮ ಬರಹದ ನಮ್ಮ ಸರ್ವದ ತಾಯಿ. ಹಾಗಾಗಿ ಆ ಬದುಕು ದೊಡ್ಡದು ಮತ್ತು ಇದರಿಂದ ಬದುಕು ದೊಡ್ಡದಾಗಬೇಕು, ಇಲ್ಲದಿದ್ರೆ ಈ ಎಲ್ಲ ಪರಿಶ್ರಮಕ್ಕೆ ಅರ್ಥ ಇಲ್ಲ. ಆ ಕಾರಣಕ್ಕಾಗಿ ಈ ಕಮ್ಮಟವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿನ ಪ್ರಕೃತಿಯ ವಾತಾವರಣದಲ್ಲಿದ್ದೀವಿ. ಪ್ರಕೃತಿ ನೆಲಕ್ಕೆ ಎಷ್ಟು ಹೊರಟಿದೆ, ಭೂಮಿ ಎಷ್ಟು ಹೊರಟಿದೆ, ಆದರೆ ಎಷ್ಟು ಸುಂದರವಾದ ಹೂವು ಗಿಡ ಹಣ್ಣು ಹಸಿರಕ್ಕೆ ಕಾರಣ ಆಗಿದೆಯಲ್ಲ, ಇದನ್ನೇ ಸಂಸ್ಕೃತಿ. ಅಂದರೆ ಹೊರಟೊರಟಾಗಿರೋ ನೆಲವನ್ನು ಉಳುಮೆ ಮಾಡಿ ಅದಕ್ಕೆ ನೀರು ಹಾಕಿ ಅದಕ್ಕೆ ಬೀಜ ಹಾಕಿ ಅದಕ್ಕೆ ಅಗ್ರಿಕಲ್ಚರ್ ಮಾಡಿದರೆ ಕಲ್ಚರ್ ಎಮರ್ಜ್ ಆಗುತ್ತೆ. ಹಾಗೆ ಕಲ್ಚರ್ ಅನ್ನೋದು ಬಂದಿರೋದೇ ಅಗ್ರಿಕಲ್ಚರ್. ಹಾಗಾಗಿ ಹಲವಾರು ಹೇಳಿದ್ರು ತನುವ ತೋಟವ ಮಾಡಿ ಮನೋಬುದ್ಧಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿ ಇತ್ಯಾದಿ ಮಾತುಗಳನ್ನು ನಾನು ಕೇಳಿಸ್ಕೊಂಡಿರ್ತೀವಿ. ಹಾಗಾಗಿ ಈ ಪ್ರಕೃತಿಯ ಪರಿಸರದಲ್ಲಿದ್ದೀವಿ, ನನ್ನ ಒಳಗಡೆ ಹೊರಟಿದೆ ಅದು ಲಲಿತ ಆಗಬೇಕು, ಆಗ ನಾನು ಬರೆದ ಪ್ರಬಂಧ ಲಲಿತ ಪ್ರಬಂಧ ಆಗುತ್ತೆ. ಅದಕ್ಕೆ ನಾನು ಪ್ರಯತ್ನ ಮಾಡಬಹುದು. ಭಾಷೆ ಒಂದು ಬಂಧ ಇದೆ, ಅದನ್ನು ಸೊಗಸಾಗಿ ನಾನು ಜೋಡಿಸಿದರೆ ಅದು ಪ್ರಬಂಧ ಆಗಬಹುದು. ಆ ಪ್ರಬಂಧ ಬರೀ ಪ್ರಬಂಧ ಆಗಿರೋದ್ರೆ ಸಾಲದು, ಅದು ನನ್ನ ಮತ್ತು ಅಕ್ಷರದ ಸಂಬಂಧ ಆಗಬೇಕು, ನನ್ನ ಮತ್ತು ಬುದ್ಧಿಭಾವಗಳ ಸಂಬಂಧ ಆಗಬೇಕು, ಮತ್ತು ನನ್ನ ಮತ್ತು ಜೀವ ಜಗತ್ತು ಮತ್ತು ದೈವದ ಸಂಬಂಧ ಆಗಿ ಅದು ವಿಸ್ತರಿಸೋದು ಸಾಧ್ಯ ಆಗಲಿದೆ. ಇದನ್ನು ಭಾರತೀಯ ಸಂಸ್ಕೃತಿ ಹೇಳಿದೆ, ಸಾಧಿಸಿದೆ. ಹಾಗಾಗಿ ಹಳ್ಳಾದ ದಂಡಿಯಾಗ ಹೇಗಿದೀಯ ನೀನು, ಮಳ್ಳೊತ್ತಿ ಸಣ್ಣ ಕಲ್ಲೊತ್ತಿ ಲಿಂಗಯ್ಯ ಅಂತ ಕೇಳೋದು ನೋಡ್ತೀನಿ. ಮೊಗ್ಗ್ಯಾಗ ಹುದುಗ್ಯಾನ ಮಾಲೆಯಾಗ ಮಲಗಾನ, ಅವನ ಮೊಗ್ಗರಳಿದ್ರೆ ಆ ಕಣ್ಣು ತೆರೆದಂತೆ ದೇವರು. ಈ ಥರದ ಅನೇಕ ಜನಪದ ಸಾಹಿತ್ಯದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಪ್ರಬಂಧ ನಮ್ಮ ಸಂಬಂಧಗಳನ್ನು ಶ್ರೀಮಂತಗೊಳಿಸ್ಲಿ, ಅದು ಸಂಸ್ಕೃತಿಗೆ ಕಾರಣ ಆಗಲಿ ಅಂತ ಹೇಳಿ ಹಾರೈಸ್ತಾ ಪ್ರತಿಭಾನಂದ ಕುಮಾರ್ ಅವರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರ ಹೆಸರಲ್ಲೇ ಪ್ರತಿಭೆ ಇದೆ, ಅವರ ಬರಹದಲ್ಲೂ ಪ್ರತಿಭೆ ಇದೆ, ಅವ್ರ ಬದುಕಿನಲ್ಲೂ ಪ್ರತಿಭೆ ಇದೆ. ಪ್ರತಿಭೆ ಅನ್ನೋದಕ್ಕೆ ಕಾವ್ಯ ಮೀಮಾಂಸೆಯಲ್ಲಿ ಹೊಸ ಹೊಸದನ್ನು ಕಾಣುವ ಕಟ್ಟುವ ಶಕ್ತಿ ಅಂತ ಕರೆದಿದ್ದಾರೆ. ಹಾಗಾಗಿ ಕನ್ನಡ ಸಾಹಿತ್ಯ ಹೊಸ ಹೊಸ ಹೆಜ್ಜೆಗಳನ್ನು ಹೊಸ ಹೊಸ ಹಾದಿಗಳನ್ನು ಪ್ರತಿ ಕಾಲಘಟ್ಟದಲ್ಲಿ ಅದೇ ಸೃಷ್ಟಿಸುತ್ತೆ. ನಾವು ಸೃಷ್ಟಿಸ್ತೀವಿ ಅನ್ನೋದು ಸುಳ್ಳು, ಅದು ಸೃಷ್ಟಿಸುತ್ತೆ, ನಾವು ಅದರೊಳಗೆ ಹೋಗ್ಬಿಡ್ತೀವಿ. ಕೊರೋನಾ ಬರದೆ ಹೋಗಿದ್ರೆ ಆನ್ಲೈನ್ ಕಾರ್ಯಕ್ರಮ ನಾವೇ ಮಾಡ್ತೀವಿ. ಹಾಗಾಗಿ ನಾವು ಆನ್ಲೈನ್ ಕಾರ್ಯಕ್ರಮಗಳಿಗೆ ಏನಾದರೂ ಹೋಗಿದ್ರೆ ಅದಕ್ಕೆ ಕಾರಣ ಕೊರೋನಾ. ಹಾಗಾಗಿ ಕೊರೋನಾ ಸೃಷ್ಟಿಗೆ ಕಾರಣ ಏನು ನಂಗೆ ಗೊತ್ತಿಲ್ಲ. ಅದು ಚೀನಾ ಕಾರಣವೋ ಇನ್ನೇನು ಕಾರಣವೋ ಅದು ವಿಜ್ಞಾನದವ್ರು ಹೇಳಬೇಕು, ಅದು ಸಂಬಂಧ ಇಲ್ಲ. ಹಾಗಾಗಿ ಪ್ರತಿಭೆ, ಆ ಪ್ರತಿಭೆಗೆ ಬೇಕಾಗಿರೋ ವ್ಯುತ್ಪತ್ತಿ, ವ್ಯುತ್ಪತ್ತಿ ಲೋಕಜ್ಞಾನ ಶಾಸ್ತ್ರಜ್ಞಾನ. ಹಾಗಾಗಿ ನಾವು ದೇಶ ಸುತ್ತು ಕೋಶ ಓದು. ಸದ್ಯಕ್ಕೆ ಈಗ ದೇಶ ಸುತ್ತಕೊಂಡು ಬಂದಿದ್ದೀವಿ, ಈ ಕೋಶ ಓದ್ ಕಾರಣ ಮತ್ತು ವಾಪಸ್ ದೇಶ ಸುತ್ತೋದಕ್ಕೆ ಹೋಗೋಣ. ಆಮೇಲೆ ಅಭ್ಯಾಸ ಅಂತ ಹೇಳ್ತಾರೆ ಪರಿಕರಗಳಲ್ಲಿ, ಅಭ್ಯಾಸ ನಾವು ನಿರಂತರವಾಗಿ ಮಾಡೋ ಪರಿಶ್ರಮ. ಎಷ್ಟು ಮಟ್ಟಿಗೆ ಅಂದರೆ ಏನಾದ್ರು ಬರೀಬೇಕು ಅಂದಾಗ ಹಾಳೆನೂ ಕೈ ಸಿಗೋಂಗಿರ್ಬೇಕು, ಪೆನ್ನೂ ಕೈ ಸಿಗಬೇಕು, ಅದರಲ್ಲಿ ಇಂಕೂ ಇರಬೇಕು. ಅದಿಲ್ಲ ಅಂದರೆ ಆ ಕ್ಷಣದಲ್ಲಿ ಏನೋ ಬರೆಯೋಕ್ಕಾಗಲ್ಲ ಅನ್ನೋದ್ರ. ಈ ಥರದ ನಮಗೆ ಬೇಕಾಗಿರೋದನ್ನು ಕಾವ್ಯ ಮೀಮಾಂಸೆಯನ್ನು ಕೊಟ್ಟಿದ್ದಾರೆ. ಅವಾಗ ಮೂರು ಇದ್ದರೂ ಸಾಲದು, ಅದು ಕ್ರಿಯಾಶೀಲತೆ ಆಗಬೇಕು, ಆ ಕ್ರಿಯಾಶೀಲತೆ ಸೃಜನಶೀಲತೆ ಆಗಬೇಕು, ಆ ಸೃಜನಶೀಲತೆಯಿಂದ ಏನಾದರೂ ಒಂದು ಸೃಷ್ಟಿಯಾಗುತ್ತೆ, ಸೃಷ್ಟಿ ಮತ್ತೆ ಮತ್ತೆ ಅನಸೃಷ್ಟಿಯಾಗುತ್ತೆ. ಅದರೊಳಗೊಂದು ಅರ್ಥ ಇದೆ, ಅನುಭವ ಇದೆ, ಅನುಭಾವ ಇದೆ,
ಅದನ್ನು ಸಾನುಭವ ಅಂತ ಕರೀತಾರೆ, ಅದು ಬ್ರಹ್ಮಾನುಭವಕ್ಕೆ ಸಮಾನವಾದ. ಇಷ್ಟೆಲ್ಲ ದೊಡ್ಡ ಜಗತ್ತಿನ ನೆಲದೊಳಗುಟ್ಟಿದ್ದೀವಿ, ಅದು ನಮ್ಮ ರಕ್ತದಲ್ಲಿದೆ, ನಮ್ಮ ಆಲೋಚನೆಯಲ್ಲಿದೆ, ನಮ್ಮ ಜೀನ್ಸಲ್ಲಿದೆ. ಹಾಗಾಗಿ ಭಾರತ ಜಗದ್ಗುರು ಆಗಲು ಸಾಧ್ಯ ಆಗ್ತದೆ. ಭಾರತದಲ್ಲಿ ಅಕ್ಷರ ಅಂತ ಕರೆದಿರೋದು ಋಗ್ವೇದದಲ್ಲಿ ಓಂಕಾರಕ್ಕೆ ಮಾತ್ರ, ಅಕ್ಷರ ಅಂತ ಕರೆದಿರೋದಲ್ಲಿ ಓಂಕಾರಕ್ಕೆ, ಅ ಪ್ಲಸ್ ಓ ಪ್ಲಸ್ ಮ್ ಓಂ ಅಂತ ಹೇಳ್ತಾರೆ. ಅಕ್ಷರ ಅಂದರೆ ಅವಿನಾಶಿಯಾದದ್ದು, ನಾಶವಾಗದೇ ಇರುವಂಥದ್ದು. ಸೊ ಅಕ್ಷರ, ಕ್ಷರ ಅಂದ್ರೆ ಅಕ್ಷರ ಅಂದ್ರೆ ನಾಶವಾಗದು. ಸೊ ನಾಶವಾಗುವ ಬದುಕಿನೊಳಗೆ ನಾಶವಾಗದದ್ದನ್ನೇನೋ ಹುಡುಕಿಕೊಳ್ಳುವ ಪ್ರಯತ್ನವನ್ನು ಜಗತ್ತಿನೆಲ್ಲ ಕಡೆ ಮಾಡಿದ್ದಾರೆ. ಪಕ್ಷ ಆ ಥರದ್ದೇನೋ ಒಂದು ಹುಡುಕಾಟಕ್ಕಾಗಿ ಮೂರು ದಿನ ನೀವು ಸೇರಿದ್ರಿ. ಏನು ಸಿಗುತ್ತೆ ಬಿಡುತ್ತೆ ಅನ್ನೋದನ್ನು ನೀವು ಮುಂದೆ ಹೇಳಿದರೆ, ಏನಾದರೂ ಸಿಕ್ತು ಅಂತ ಹೇಳಿದರೆ ಕರಿಯಪ್ಪನವರು ನಾನು ಸಂತೋಷ ಪಡ್ತೀನಿ. ಏನು ಸಿಗಲಿಲ್ಲ ಅಂದರೆ ಸಿಗುವ ಹಾಗೆ ಮಾಡೋದಕ್ಕೆ ಹೇಗೆ ಅನ್ನುವಂಥದ್ದನ್ನು ಬೇರೆ ಒಂದಿಷ್ಟು ಮತ್ತೆ ಮುಂದೆ ಇವೆಲ್ಲರೂ ಸಹ ಯೋಚನೆ ಮಾಡ್ತೀವಿ. ಅದರಿಂದ ಏನಾದರೂ ಒಂದು ಸಿಗಲಿ ಅಂತೇಳಿ ಹಾರೈಸ್ತಾ ನಿಮ್ಮ ಈ ಕಮ್ಮಟ ಅರ್ಥಪೂರ್ಣ ಆಗಲಿ. ಮತ್ತೆ ಒಂದೊಂದು ವಿನಂತಿಯನ್ನು ಕೊನೆಗೆ ಹೇಳ್ತೀನಿ. ಏನಂದ್ರೆ ಮೂರು ದಿನ ನಾವು ನೀವು ಮುಗಿಸ್ಕೊಂಡು ಹೋಗೋಣ. ಹೇಗೆ ಮುಗಿಸ್ಕೊಂಡು ಹೋಗೋಣ ಅಂದ್ರೆ, ಮುಂದಿನ ಸಾರಿ ಬೈರೇಗೌಡರು ಬನ್ನಿ ಅಂತ ನಮ್ಗೆ ಕರೆಯೋಂಗೆ ನಾವು ಮುಗಿಸ್ಕೊಂಡು ಹೋಗ್ತೀವಿ. ಕೆಲವು ಸಾರಿ ಎನ್ ಎಸ್ ಎಸ್ ಕ್ಯಾಂಪ್ ಆಗುತ್ತೆ, ಕ್ಯಾಂಪ್ ಮುಗಿದೋದ್ಮೇಲೆ ಆ ಕಸ ತೆಗಿಯಕ್ಕೆ ಇನ್ನೊಂದು ಕ್ಯಾಂಪ್ ಮಾಡ್ಬೇಕಾಗ್ತದೆ. ಆ ಥರ ಆದ್ಮೇಲೆ ಇಲ್ಲಿರುವಂಥ ನಮ್ಮ ಸಂಬಂಧಗಳು, ನಮ್ಮ ನಡವಳಿಕೆಗಳು, ನಮ್ಮ ವರ್ತನೆಗಳು, ಸ್ವಭಾವಗಳು, ನಮ್ಮ ನೆನಪುಗಳನ್ನು ಶ್ರೀಮಂತಗೊಳಿಸ್ತೀವಿ, ಮಧುರಗೊಳಿಸ್ತೀವಿ. ಎಲ್ಲಾದರೂ ಸಿಕ್ಕರೆ ನಾವು ಪರಸ್ಪರ ಸ್ನೇಹಿತರಾಗಿ ಹೋದರೆ ಅದು ದೊಡ್ಡ ಲಲಿತ ಪರ್ವ. ಹಾಗಾಗಿ ಈ ಮೂರು ದಿನದ ಕಮ್ಮಟಗಳಲ್ಲಿ ನಾವು ಸ್ನೇಹಿತರಾಗೋಣ, ಆತ್ಮೀಯರಾಗೋಣ. ಎರಡು ಕ್ಷಣ ನಿಲ್ಲಿಸಿದ್ರೆ ನಿಮ್ಮ ಪಕ್ಷಿ ಶಬ್ದ ಕೇಳುತ್ತೆ, ಕೇಳಿಸ್ತಾ ಬೆಳಿಗ್ಗೆ ಭೇಟಿಗೆ ಕೊಡ್ತೇವೆ ಸರ್. ಆರು ಗಂಟೆಗೆ ಈ ಒಂದು ನಿಮಿಷ ನೆನೆಸ್ಬಿಟ್ರೆ ಸತ್ಯ ನೀವು ಕೇಳಿಸುತ್ತೆ. ಅಧ್ಯಕ್ಷರು ಹೇಳಿದ ಹಾಗೆ ಈ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಏನು ಕಮ್ಮಟವನ್ನು ಮಾಡ್ತಾ ಇದ್ದಾರೆ ಅದರ ಸಫಲತೆಯನ್ನು ಅದರಲ್ಲಿ ಕೂಡ ಪಡಿಬೇಕು ಅಂತ ಹೇಳ್ತಾ ಅಧ್ಯಕ್ಷರಿಗೆ ವಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲ ಎಲ್ಲರಿಗೂ ವಂದನೆಯನ್ನು ತೊಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾದಂಥ ಡಾಕ್ಟರ್ ದತ್ತಗೌಡರು. ಎಲ್ಲರಿಗೂ ನಮಸ್ಕಾರ. ಬಾರೋ ಸಾಧನೆ ಕೇರಿಯೇ ಮರಳಿ ನಿನ್ನೆಯ ಊರಿಗೆ, ದರಾ ಬೇಂದ್ರೆಯವರು ಹಾಡಿದಂಥ ಒಂದು ಬರದಂಥ ಒಂದು ಕಥೆ. ಮಂಜುನಾಥ್ ಅವರು ಆರಂಭದಲ್ಲೇ ಒಂದು ಸಾಲಗಳನ್ನು ಬೇರೆ ಸಾಲಗಳನ್ನು ಹೇಳುವುದರ ಮುಖಾಂತರ ಇದಕ್ಕೊಂದು ಅರ್ಥಪೂರ್ಣವಾದಂಥ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ಕಷ್ಟವನ್ನು ಅನುಭವಿಸಬೇಕು ಅಂದಾಗ ಮಾತ್ರ ನಾವು ಏನು ನಮ್ಮ ಧನವನ್ನು ನಮ್ಮ ಸುಖವನ್ನು ಭವಿಷ್ಯದಲ್ಲೇ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅನುಭವಿಸದೇ ಇದ್ರೆ ನಮಗೇನು ಮಾಡೋಕ್ಕೂ ಆಗ ಅನುಭವಿಕರಾಗೇ ಇದಾಗಬೇಕು. ಹಾಗಾಗಬಾರ್ದು, ಮನುಷ್ಯನಿಗೆ ಕಷ್ಟಗಳು ಬರಬೇಕು. ಈ ಊರಿನ ಹೆಸರು ನಾವಿಗೆ ಬಂದಿರತಕ್ಕಂಥ ಜಾಗದ ಹೆಸರು ಕೆರೆಯ ಮೇಗಳ ದೊಡ್ಡಿ. ನಮ್ಮ ಕಡೆ ದೊಡ್ಡಿ ಅಂದರೆ ತುಡು ದನಗಳನ್ನು ಕೂಡುವಂಥ ಒಂದು ಶಾಲೆ. ಅವು ಅಲ್ಲಿ ಇಲ್ಲಿ ಮೇಯ್ತಾ ಇರ್ತಾವೆ. ನಮ್ಮ ಬೈರೇಗೌಡರು ಹೇಳಿದ್ರು ಅಲ್ಲಿ ಇಲ್ಲಿ ಹೋಗಬೇಡಿ, ರಾಜಮಾರ್ಗ ಇದೆ ಅಲ್ಲೇ ಓಡಾಡಿ ನಮ್ಮ ಸಂಸ್ಕೃತಿಯನ್ನ ಸುಸಂಸ್ಕೃತ ತನವನ್ನ ಅಲ್ಲಿ ಬೆಳೆಸಿಕೊಳ್ಬೇಕು. ಅದಕ್ಕಾಗಿ ನಾವಿಲ್ಲಿ ಸೇರಿದ್ದೀವಿ. ನಾವೆಲ್ಲರೂ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರೂ ಸಾಯುವವರೆಗೂ ಕೂಡ ವಿದ್ಯಾರ್ಥಿಗಳೇ. ಯಾರು ಕೂಡ ಮೇಷ್ಟ್ರವ ನಾನು ಮೇಷ್ಟ್ರು ನಾನು ಗುರು ಅಂತ ಹೇಳಬೇಕಾಗಲ್ಲ. ಗುರುವಿಗೂ ಕಲಿಯುವುದು ಪ್ರತಿ ದಿನವೂ ಕೂಡ ಕಲಿಬೇಕು. ಆ ಕಲಿಕೆಗಾಗಿ ತಾವಿಲ್ಲಿ ಬಂದಿದ್ದೀರಿ. ಹಾಗಾಗಿ ಪ್ರಪ್ರಥಮವಾಗಿ ತಮಗೆ ನಾನು ವಂದನೆಯನ್ನು ಸಲ್ಲಿಸ್ತೀನಿ. ಮೂರು ದಿನದ ನಂತರ ಅಭಿನಂದನೆಯನ್ನು ಕೂಡ ಇಲ್ಲಿ ಅವರು ಸಲ್ಲಿಸ್ತಾರೆ. ಅದು ನಿಮ್ಮ ನಡತೆಯ ಮೇಲೆ ಅಭಿನಂದನ ಆದರು ಅಂತ ಆದರೆ ಸಲ್ಲಿಸ್ತಾರೆ. ಹಾಗಾಗಿ ತಾವು ಈ ಒಂದು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ಅಭಿಲಾಷೆ ನಮ್ಮದೆದುರು. ಪ್ರಾಸ್ತಾವಿಕ ಭಾಷಣ ಮಾಡಿದ್ರು ಶ್ರೀ ವೈರಮಂಗಲ ಶಿವರಾಮೇಗೌಡರು. ತಾಳಲಾರೆನೋ ಅನುಭವದ ಸಮಯ ಹೇಳಿದ್ದರೆ ಎಲ್ಲಿ ಹಾಳಾಗುವುದು, ಡಾಕ್ಟರ್ ಶಿವರಾಮ ಕಾರಂತರ ಮಾತು. ಅನುಭವಗಳು ನನ್ನ ಹತ್ರ ತುಂಬಿಕೊಂಡಿದೆ, ಅದನ್ನು
ಹೇಳಿದರೆ ಹಾಳಾಗುತ್ತೋ, ಕೇಳುವರು ಅದನ್ನು ಆಸಕ್ತಿಯಿಂದ ಕೇಳ್ತಾರೋ ಇಲ್ಲೋ, ಅವ್ರು ಮಾತನಾಡುವಾಗ ಹೇಳಿದ್ರು ಹಲವಾರು ಜನ ನಿದ್ದೆ ಮಾಡ್ತಾ ಇರ್ತಾರೆ. ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ ಅನ್ನೋದೇ ಗೊತ್ತಿರಲ್ಲ. ವಿದ್ಯಾರ್ಥಿಗಳಾಗಿ ಬಂದಿದ್ದೀವಿ, ಅದನ್ನು ತಿಳ್ಕೊಳ್ಬೇಕು ಅನ್ನುವಂತ ಆಸೆ. ಕೆರೆಯ ಮೇಗಳ ದೊಡ್ಡಿ ಇಲ್ಲಿ ಕೆರೆ ಇದೆ. ದಾಹ, ದಾಹವನ್ನು ತೀರಿಸಿಕೊಳ್ಳುವುದಕ್ಕೆ ನಾವು ನೀರನ್ನು ಹುಟ್ಟಿವಿ. ಆ ನೀರಿನ ಪಸ ಇಲ್ಲಿದೆ, ಅದಕ್ಕಾಗಿ ಬಂದಿದ್ದೀವಿ. ಅದನ್ನ ಆದಷ್ಟು ಕುಡಿಬೇಕು, ಅದನ್ನು ನೀವೆಲ್ಲರೂ ಕುಡಿತೀವಿ ಅನ್ನುವಂತ ಭರವಸೆ ಎನ್ನ ಬಯದು ನಮಗೆ ಹುಟ್ಟಿಕೊಳ್ಳಬೇಕು ಅಂತ ಒಂದು ಸುಂದರವಾದ ಮಾತುಗಳನ್ನು ಹೇಳಿ ನಿಮ್ಮನ್ನು ಪ್ರೇರಣೆಗೊಳಿಸಿದರೆ ನೀವೆಲ್ಲರೂ ಆಸಕ್ತಿಯಿಂದ ಕಲಿಬೇಕು ಅನ್ನೋ ಒಂದು ಸಂದೇಶವನ್ನ ಇವತ್ತು ಆರಂಭದಲ್ಲೇ ಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಮಾತನ್ನು ಹೇಳಿದ ಶ್ರೀ ಭೈರಮಂಗಲ ರಾಮೇಗೌಡರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಅದರಂತೆ ಪ್ರತಿಭಾ ನಂದಕುಮಾರ್ ಅವರು ಈಗಾಗಲೇ ಹೇಳಿದರು, ಕವಿಯತ್ರಿಯವರು 20 ವರ್ಷದ ಹಿಂದೆ ನೋಡಿದ್ದೆ ಪುಟ್ಟ ಲಂಗವ ತೊಟ್ಟ ಕಮಲಿಯನ್ನು. 20 ವರ್ಷದ ಹಿಂದೆ ನೋಡಿದ್ದೆ ಪುಟ್ಟ ರಂಗವ ತೊಟ್ಟ ಕಮಲಿಯನ್ನು ಇಂದು ಎಷ್ಟು ಬೆಳೆದು ಬಿಟ್ಟಿದ್ದಾಳೆ, ಇಂದು ಎಷ್ಟು ಬೆಳೆದು ಬಿಟ್ಟಿದ್ದಾಳೆ. ಆದರೆ ಅದೇ ಪುಟ್ಟ ರಂಗದಲ್ಲಿ ಹೇಗೆ ತಳಾಂತರ ಅದು. ನಾವು ಆಧುನಿಕತೆಯನ್ನು ಯಾವ ರೀತಿ ಅದಕ್ಕೆ ಮಾರು ಹೋಗಿದ್ದೀವಿ ಅನ್ನುವುದು ಬಹಳ ಮುಖ್ಯ. ನಾವು ನಮ್ಮ ತನವನ್ನು ಬಿಡಬಾರ್ದು, ನಮ್ಮ ಸಂಸ್ಕೃತಿಯನ್ನು ಬಿಡಬಾರ್ದು, ನಮ್ಮ ಸಂಸ್ಕಾರವನ್ನು ಬಿಡಬಾರ್ದು ಅಂತ ಮಾತನ್ನ ತಮ್ಮ ಜೀವನದುದ್ದಕ್ಕೂ ಹೇಳ್ತಾ ಬಂದಿದ್ದಾರೆ. ಅವರಿಗೆ ಸಾಹಿತ್ಯ ಅಕಾಡೆಮಿ ಪರವಾಗಿ ವಂದನೆಯನ್ನು. ಶ್ರೀ ಎಂ ಭೈರೇಗೌಡ, ಮುದ್ದು ಶ್ರೀ ದಿಬ್ಬ, ಕೆರೆಯ ನೀರುಗಳ ತೊಟ್ಟಿ, ರಾಮನಾಗರ ಜಿಲ್ಲೆ. ಒಂದು ಅಗಳನ್ನು ಬೆಳಿಬೇಕಾದ್ರೆ 14 ಲೀಟರ್ ನೀರು ಬೇಕು. ಅಂದರೆ ಆ ನೀರಿಗೆ ಎಷ್ಟು ಮಹತ್ವವಿದೆ, ಆ ಬೆಳೆದ ಅಗಳಿಗೆ ಎಷ್ಟು ಮಹತ್ವವಿದೆ, ಆ ಅನ್ನಕ್ಕೆ ಎಷ್ಟು ಮಹತ್ವವಿದೆ ಅನ್ನುವುದನ್ನು ತಮ್ಮ ಮಾತುಗಳ ಮುಖಾಂತರ ಹೇಳಿದರು. ಅದನ್ನು ಪ್ರಕೃತಿಯ ನಮ್ಮ ಪ್ರಕೃತಿಯ ಮಧ್ಯದಲ್ಲಿ ಇವತ್ತು ನಮ್ಮನ್ನು ನಿಲ್ಲಿಸಿದ್ದಾರೆ. ಹಣ್ಣಿದೆ, ಹೂವಿದೆ, ನಾವು ಅದನ್ನು ಮುಟ್ಟದೇ ಇದ್ರೆ ನಮಗೆ ಪ್ರತಿಯೊಂದು ನಿಮಿಷವೂ ಒಂದು ಸಂತೋಷವನ್ನು ಕೊಡ್ತಾ ಇದೆ. ಬದುಕಿನಲ್ಲಿ ಸಂತೋಷ ಯಾವುದು ಅದನ್ನು ಅರಸ್ತಾ ನನ್ನ ಜೀವನದ ಪಯಣದಲ್ಲಿ ನೋಡಿದಾಗ ನನಗೆ ಇದು ನಿಜವಾದ ಸಂತೋಷ ಅಂತ ಅನ್ನಿಸ್ತು. ಹಾಗಾಗಿ ದುಡ್ಡಿಗೆ ಕೈ ಹೊಡೆದೆ, ಆಸೆ ಪಡೆದೆ, ಭ್ರಷ್ಟನಾಗದೆ ಇವತ್ತು ಈ ಪ್ರಕೃತಿ ಮಧ್ಯೆ ಬಂದು ನಿಂತುಕೊಂಡು 20 ವರ್ಷಗಳಿಂದ ಈ ಒಂದು ಪ್ರಕೃತಿಯ ಮಧ್ಯೆ ನಾನಿದ್ದೀನಿ. ಇಲ್ಲಿ ನಿಮ್ಮನ್ನು ಕರೆಸ್ಕೊಂಡಿದ್ದೀನಿ. ಇಲ್ಲಿ ಒಂದಿಷ್ಟು ಸಂಸ್ಕಾರ ಸಂಸ್ಕೃತಿ ನಿಮಗೆ ಸಿಕ್ಕಿದ್ರೆ ಅದು ನನ್ನ ಬಾಳಿನ ಧನ್ಯತೆ ಅಂತ ಹೇಳಿದ ಬೈರೇಗೌಡರಿಗೆ ನಾನು ಸಾಹಿತ್ಯ ಅಕಾಡೆಮಿ ಪರವಾಗಿ ಅತ್ಯಂತ ವಂದನೆ. ಅದರಂತೆ ನಮಗೆ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಕೇವಲ ಒಂದು ನಗರಕ್ಕೂ ಅಥವಾ ಯಾವುದೋ ಒಂದು ಅದರ ಹತ್ತಿರುವ ಜಿಲ್ಲೆಗಳಿಗೂ ಸೀಮಿತವಾಗಬಾರದು. ದೂರದ ಊರಿಗೆ ನಾವೇನು ಅಂತ್ಯೋದಯ ಅಂತ ಕರಿತೀವಿ, ಎಲ್ಲೋ ಒಂದು ಮೂಲೆಯಲ್ಲಿ ಇರತಕ್ಕಂಥ ಒಂದು ರೈತನಿಗಾಗಲಿ, ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಾಗಲಿ ಅದು ಮುಟ್ಟಬೇಕು, ಸಾಹಿತ್ಯ ಮುಟ್ಟಬೇಕು. ಕೃಷಿಯಲ್ಲಿ ಹೇಗೆ ಸಾಹಿತ್ಯ ಉದ್ಭವ ಆಗುತ್ತೆ, ಕವಿ ಹೇಗೆ ಪ್ರಕೃತಿಯ ಮಧ್ಯೆ ಬರುತ್ತಾನೆ ಅನ್ನುವುದನ್ನೆಲ್ಲವನ್ನು ತಿಳಿಸಬೇಕು ಅನ್ನುವ ಒಂದು ನಿರ್ಧಾರಗಳನ್ನು, ನಿಶ್ಚಯವನ್ನು, ಯೋಜನೆಯನ್ನು ಮಾಡಿಕೊಂಡು ನಾವು ಹೊರಟಿದ್ದೀವಿ ಅಂತ ಒಂದು ನೇತಾರತ್ವವನ್ನು ಶ್ರೀ ಬಿ ಪ್ರೊಫೆಸರ್ ಬಿ ವಿ ವಸಂತಕುಮಾರ್ ಅವರು ವಹಿಸಿಕೊಂಡಿದ್ದಾರೆ. ಹರಿವ ಹೊಳೆ ಮತ್ತು ಹರಿವ ಬಿ ತೊರೆ ಎರಡೂ ಕೂಡ ಮೇಲ್ಮೈಗೆ ಅನುಗುಣವಾಗಿ ಹರಿತವೆ, ಶಬ್ದ ಮಾಡ್ತವೆ. ಕೆಲವೊಂದು ಕಡೆ ಸಳ ಸಳ ಅಂತ ಬಿಡ್ತವೆ, ಎಲ್ಲೋ ತಗ್ಗಿ ಜಲ ಕೊಡ್ತಾರೆ. ಅವರಿಗೆ ನಾನು ನಮ್ಮೆಲ್ಲರ ಸದಸ್ಯರ ಪರವಾಗಿ ವಂದನೆಗಳನ್ನು ಸದಸ್ಯರಲ್ಲಿ ಕನ್ನಡ ಸಾಕಮ್ಯ ಕಾರ್ಯ ಮಾಡಿ ನಾವು ಯಾವ್ಯಾವ ಕಾರ್ಯಗಳನ್ನು ಈಗಾಗಲೇ ಮುಗಿಸಿದ್ದೀವಿ ಇಂತಹ ಒಂದು ಕಠಿಣ ಸಂದರ್ಭದಲ್ಲೂ ಕೂಡ ಯಾವ ಕ್ರಮಗಳನ್ನು ಮುಗಿಸಿದ್ದೀವಿ, ಮುಂದೆ ಯಾವ್ಯಾವ ಕಾರ್ಯಗಳನ್ನು ಹಮ್ಮಿಕೊಂಡಿ, ಅದಕ್ಕೆಲ್ಲ ಎಲ್ಲದ ಸಂಸ್ಕಾರಗಳು ಬೇಕು ಅಂತ ಹೇಳಿದ ಬಗ್ಗೆ ಅದರ ಅತ್ಯಂತವಾದ ವಿವರ ನಮ್ಮ ರಹಿತಾದಂತಹ ಕಾರ್ಯಕ್ರಮವರಿಗೆ ನಮ್ಮೆಲ್ಲರ ಸದಸ್ಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ.
ನಮ್ಮ ಸಹೋದರಿಗಳು ಸ್ನೇಹಿತರಾದ ಡಿ ಸಿ ರಾಮಚಂದ್ರ ಅವರು ಈ ಒಂದು ಕಮ್ಮಟದ ಸಂಚಾಲಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರ ಎಲ್ಲ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ.